ಪ್ರದೇಶದಲ್ಲಿ ಪರಿಸರ ಸಾಕ್ಷರತೆ ಅಂದರೆ ನಾವು ಇಂಗ್ಲೀಷಲ್ಲಿ ಎನ್ವೈರನ್ಮೆಂಟಲ್ ಲಿಟ್ರಸಿ ಅಂತ ಹೇಳ್ತೇವೆ, ಅದು ಬಹಳ ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕಂದರೆ ಕೆರೆ ನೀರು ಕಲುಷಿತ ಆದಾಗ ಅದು ನಮ್ಮ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ, ನಾವು ಆಮೇಲೆ ಡಾಕ್ಟರ್ಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನು ನಾವು ಅರ್ಥಕೊಂಡ್ರೆ ಯಾರು ಕೆರೆನ ಕಲುಷಿತ ಮಾಡಲ್ಲ. ಸೊ ಈಗ ಯಾವುದೇ ಪ್ರದೇಶದಲ್ಲಿ ನೀವೆಲ್ಲ ಅರ್ಧ ಸರ್ವೇ ನೀವು ಶಾಲೆಗಿಂದ ಓದಿರ್ತೀರ, ಬಹಳ ಮಂದಿ ಶಾಲೆಗೆ ಹೋಗಿರ್ಬೇಕಲ್ವ, ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಐದನೇ ಕ್ಲಾಸ್ ತನಕ ಎಲ್ಲ ಮಾಡಿದ್ದೀರಾ ಅಥವಾ ಅದನ್ನು ಹಾಗಾದ್ರೆ ಆಹಾರದ ಸರಪಳಿಯ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾವುದೇ ಪ್ರದೇಶದಲ್ಲಿ ನೀವು ನೋಡಿದಾಗ ಗಿಡಗಳಿದೆ, ಗಿಡಗಳನ್ನು ತಿನ್ನೋದಕ್ಕೆ ಬೇರೆ ಜಿಂಕೆಗಳು ಹಸುಗಳು ಎಲ್ಲ ಇದೆ, ಅದನ್ನೆಲ್ಲ ನೋಡಿದಾಗ ನಮ್ಮ ಪರಿಸರದಲ್ಲಿ ಯಾವುದಾದ್ರೂ ವಸ್ತು ಬಿಟ್ಟಿದ್ರೆ ಅದನ್ನ ಡಿಗ್ರೇಡ್ ಮಾಡಲಿಕ್ಕೆ ಅಂದ್ರೆ ಅದನ್ನ ಜೀರ್ಣ ಮಾಡ್ಲಿಕ್ಕೆ ಜೀರ್ಣ ಮಾಡೋದು ಅದನ್ನ ಜೀರ್ಣ ಮಾಡಲಿಕ್ಕೆ ಬ್ಯಾಕ್ಟೀರಿಯಾ ಮತ್ತೆ ಪಂದೆ ಅನ್ನೋ ಕ್ರಿಮಿಗಳಿರುತ್ತೆ. ಹಾಗಾಗಿ ನೀವು ಪರಿಸರದ ಬಗ್ಗೆ ನೋಡಿದಾಗ ಯಾವುದೇ ಪ್ರದೇಶದಲ್ಲಿ ಕಸ ಅನ್ನೋದಿಲ್ಲ. ಕಸ ಎಲ್ಲಿ ಕಾಣಿಸುತ್ತೆ, ನೀವು ಕಸ ಎಲ್ಲಿ ನೋಡ್ತೀರಾ? ನಾನು ಇಂಗ್ಲೀಷ್ ಹೇಳೋದಾದ್ರೆ ವೇಸ್ಟ್ ಅಂತ ಹೇಳ್ತೀನಿ. ನೀವು ವೇಸ್ಟ್ ಅನ್ನು ಎಲ್ಲಿ ನೋಡ್ತೀರ ಜಾಸ್ತಿ? ಎಲ್ಲಿ ವೇಸ್ಟ್ ಪೀಪಲ್ ಇದ್ದಾರೋ ಅಲ್ಲಿ ವೇಸ್ಟ್ ಜಾಸ್ತಿ ಕಾಣಿಸುತ್ತೆ. ಅಂದ್ರೆ ಪರಿಸರದ ಬಗ್ಗೆ ಜ್ಞಾನ ಇಲ್ಲದ ವೇಸ್ಟ್ ಪೀಪಲ್ ಅಂದ್ರೆ ಇದು ಇಂಗ್ಲಿಷ್ ಎಲ್ಲರೂ ಅರ್ಥ ಆಗುತ್ತೆ ಅನ್ಸುತ್ತೆ ವೇಸ್ಟ್ ಪೀಪಲ್ ಅನ್ನೋದು. ಅದನ್ನ ನಾವು ಅರ್ಥಕೊಂಡಿರೋದು ಈಗ ಯಾವುದೇ ಇದಕ್ಕೆ ಹೋದಾಗ ಮದುವೆ ಸಮಾರಂಭದಲ್ಲಿ ಹೋದಾಗ ಅಲ್ಲಿ ಎಷ್ಟೊಂದು ವೇಸ್ಟ್ ಜನರೇಟ್ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಕೊಡೋ ಪ್ಲಾಸ್ಟಿಕ್ ಬಾಟ್ಲ್ಗಳು ಪೇಪರ್ ಕಪ್ಗಳು ಇದನ್ನೆಲ್ಲ ನೋಡಿದಾಗ ನಾವು ಎಷ್ಟು ಉತ್ಪನ್ನ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ. ಈಗ ನಾನು ಬಹಳಷ್ಟು ಸಭೆ ಸಮಾರಂಭಗಳಿಗೆ ಹೋಗ್ತೇನೆ, ಯಾವುದೇ ಪ್ರದೇಶಕ್ಕೆ ಹೋದ್ರೂ ನಾನು ಜನಕ್ಕೆ ಕೇಳೋದು ನನಗೆ ಪ್ಲಾಸ್ಟಿಕ್ ಬಾಟ್ಲು ಕೊಡಬೇಡಿ, ಪೇಪರ್ ಕಪ್ಪಲ್ಲಿ ಕೊಡಬೇಡಿ ಅಂತ. ಇವತ್ತು ಅಷ್ಟೇ ಪೇಪರ್ ಕಪ್ ನನಗೆ ಗೊತ್ತಿಲ್ಲ, ನನ್ನ ಫೌಂಡೇಶನ್ಗಳು ಯಾಕೆ ಪೇಪರ್ ಕಪ್ ಇಟ್ಟಿದ್ದಾರೆ ಅಂತ. ನಾನು ಬಂದಾಗಿಂದ ನಾನು ಸ್ಟೀಲ್ ಕಪ್ಪಲ್ಲೇ ಟೀ ಕುಡಿದೆ, ಸ್ಟೀಲ್ ಕಪ್ಪಲ್ಲೇ ನೀರು ಕುಡಿತಾ ಇದ್ದೀನಿ. ಹಾಗಾಗಿ ನಾನು ಇರೋದಕ್ಕೆ ನನ್ನಿಂದ ಕಸ ಉತ್ಪನ್ನ ಆಗಲ್ಲ. ಸೊ ಇದೇ ರೀತಿ ಪ್ರತಿಯೊಬ್ಬರು ಮಾಡಿದ್ರೆ ಆಗ ಕಸ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ನಾನು ನೋಡಿದ್ದೀನಿ ಮೊದಲ ಮನೆಗೆ ಬರ್ತಾರೆ ಅಲ್ಲಿ ಏನಾದರೂ ನೀರಿನ ಬಾಟ್ಲು ಕೊಡ್ತಾ ಇದ್ರೆ ಇನ್ನೊಂದು ಎರಡು ಮೂರು ನೀರಿನ ಬಾಟ್ಲು ಹಾಕ್ಕೊಂಡು ಹೊರಡುತ್ತಾರೆ ಬಾಯಲ್ಲಿ. ಸೊ ಈ ಪ್ರವೃತ್ತಿ ಬಹಳಷ್ಟು ಜನರಲ್ಲಿದೆ, ಬಟ್ ಅವ್ರಿಗೆ ಅರ್ಥ ಆಗಲ್ಲ ಈ ನೀರಿನ ಬಾಟ್ಲಲ್ಲಿರುವ ಪ್ಲಾಸ್ಟಿಕ್ ಬಾಟ್ಲಲ್ಲಿರುವ ನೀರಿನಲ್ಲಿ ಯಾವ ರೀತಿಯ ರಾಸಾಯನಿಕ ವಸ್ತುಗಳೇ ಇರುತ್ತೆ. ನಮ್ಮ ಅಭ್ಯಾಸದ ಪ್ರಕಾರ ಆ ನೀರಿನ ಬಾಟ್ಲಲ್ಲಿರುವ ನೀರಿನಲ್ಲಿ ಪ್ಲಾಸ್ಟಿಕ್ಕಲ್ಲಿರುವ ರಾಸಾಯನಿಕ ಅಂಶ ನೀರಿಗೆ ಬರ್ತಾ ಇರೋದ್ರಿಂದ ಕ್ಯಾನ್ಸರ್ ಕೊಡುವ ಒಂದು ರಾಸಾಯನಿಕ ಪದಾರ್ಥ ನೀರಿನಲ್ಲಿ ಇರೋದು ಕಂಡು ಬಂದಿದೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡಯಾಕ್ಸಿನ್ ಅಂತ ಹೇಳ್ತೀವಿ, ಅದು ಕ್ಯಾನ್ಸರ್ ತರುವಂತಹ ಇದು. ಪ್ರತಿ ಬಾರಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿದಾಗ ಒಂದೊಂದು ಸ್ಮಾಲ್ ಇದನ್ನ ನೀವು ಅದನ್ನು ತಗೊಳ್ತಾ ಇದ್ದೀರಾ ಅನ್ನೋದು ಅದು ನೀವು ಅರ್ಥಕೊಳ್ಬೇಕು. ನನ್ನ ಅಂದಾಜಿನ ಪ್ರಕಾರ ಸಾವಿರ ಬಾಟ್ಲಲ್ಲಿ ನೀರು ಕುಡಿದಾಗ ಆ ವ್ಯಕ್ತಿಗೆ ಕ್ಯಾನ್ಸರ್ ಬರಬಹುದು ಅನ್ನೋದು ನನ್ನ ಅಭ್ಯಾಸದಿಂದ ತಿಳಿದುಕೊಳ್ಳುತ್ತೆ. ಜನ ಪ್ಲಾಸ್ಟಿಕ್ ಕಡಿಮೆ ಉಪಯೋಗಿಸಿದಾಗ ಕೆರೆ ಕುಂಟೆಗಳಲ್ಲಿ ಪ್ಲಾಸ್ಟಿಕ್ ಇರೋ ಆಗಲ್ಲ, ಮತ್ತೆ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಅಂಶಗಳು ಕಂಡು ಬರಲ್ಲ. ಇವಾಗ ಕೆರೆ ಕುಂಟೆ ಅಥವಾ ಸಮುದ್ರದಲ್ಲಿ ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಹೋದಾಗ ಏನಾಗ್ಬಹುದು ಅಂತ ನೀವು ಕೇಳಿದ್ರೆ ನಮ್ಮ ಬಿಸಿಲಿನ ಇದರಲ್ಲಿ ಅದೆಲ್ಲ ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಈ ಬ್ರೇಕ್ಸ್ ಇದ್ದು ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ ಅದು ನಮ್ಮ ಮೀನುಗಳು ಅದನ್ನು ಆಹಾರವಾಗಿ ತಗೊಂಡಾಗ ನಾವು ಮೀನಂತಿದ್ದಾಗ ಮೀನಿನ ಜೊತೆ ನಮಗೆ ಪ್ಲಾಸ್ಟಿಕ್ಕು ನಮಗೆ ಬರುತ್ತೆ. ಅದು ಪ್ಲಾಸ್ಟಿಕ್ ನಮ್ಮ ಆಹಾರದಲ್ಲಿ ಸೇರಿದಾಗ ಕ್ರಮೇಣ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಎಲ್ಲೆಲ್ಲಿ ವೇಸ್ಟ್ ಪೀಪಲ್ ಇದ್ದಾರೋ ಆ ಹಳ್ಳಿಯಲ್ಲಿ ಆ ಪ್ರದೇಶದಲ್ಲಿ ಬಹಳಷ್ಟು ಮಂದಿಗೆ ಕ್ಯಾನ್ಸರ್ ಇರೋದು ನಮ್ಮ ಬೆಳೆದಿದ್ದ ತಿಳ್ಕೊಂಡ್ರೆ. ಸೊ ಈಗ ಕೆರೆಗಳು ಮತ್ತೆ ಕುಂಟೆಗಳಿಂದ ಏನು ಅನುಕೂಲ ಅನ್ನೋದು ನಾವು ಅರ್ಥಕೊಂಡ್ರೆ, ಯಾಕಂದ್ರೆ ನಾವು ಅದ್ರ ಬಗ್ಗೆ ಅರ್ಥಕೊಂಡ್ರೆ ನನ್ನ ಅನಿಸಿಕೆ ಯಾರನ್ನು ಕಲುಷಿತ ಮಾಡಲ್ಲ ಪ್ರದೂಷಣ ಮಾಡಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಈಗ ಕೆರೆಗಳಿಂದ ನಮ್ಗೆ ಏನೇನು ಸಿಗುತ್ತೆ, ಕೆರೆಯಿಂದ ನೀರು ಸಿಗುತ್ತೆ, ಕೆರೆಯಿಂದ ಮೀನು ಸಿಗುತ್ತೆ, ಮತ್ತೆ ಮೇವು ಸಿಗುತ್ತೆ, ಮತ್ತೆ ಎಷ್ಟು ಸಿಗುತ್ತೆ ಒಂದು ವರ್ಷಕ್ಕೆ ಅನ್ನೋದನ್ನು ನಾವು ಅಂದಾಜು ಮಾಡಿದ್ವಿ. ಮತ್ತೆ ಎಲ್ಲೆಲ್ಲಿ ಕೆರೆ ಇದೆಯೋ ಅಂದರೆ ಅಂತರ್ಜಲ ಅಗ್ದಿ ಆಗಿರೋದು ನಮ್ಮ ಕಣ್ಣು, ಅಂದರೆ ಕೆರೆಯಿಂದ ಅದೊಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಗೆ ಅದು ತಿಳ್ಕೊಳ್ಳುತ್ತೆ. ಮತ್ತೆ
ಒಂದೆರಡು ಡಿಗ್ರಿ ಅಷ್ಟು ಕಡಿಮೆ ಇರೋದು ನಮ್ಮ ಅಭ್ಯಾಸದಿಂದ ತಿಳ್ಕೊಳ್ಬೇಕು. ಮೂರನೇದು ಕಲ್ಚರಲ್ ಸರ್ವಿಸಸ್, ಅಂದರೆ ಎಲ್ಲೆಲ್ಲಿ ಕೆರೆಗಳಿತ್ತು ಅಲ್ಲೆಲ್ಲ ಜನ ಪೂಜೆ ಮಾಡೋದು ಅದೆಲ್ಲ ಇತ್ತು, ಅದೊಂದು ಕಲ್ಚರಲ್ ಆಕ್ಟಿವಿಟಿ. ಅಂದರೆ ರಿಕ್ರಿಯೇಷನ್ ಕೊಡೋದು, ಈಗ ಬೆಂಗಳೂರಿನಲ್ಲಿ ಬಾಲ್ವಾಸ್ ದಿವಸ ಅಂದರೆ ಕೆರೆ ಹತ್ರ ಹೋಗಿ ಕೂತ್ಕೊಂಡು ಸ್ವಲ್ಪ ಇದು ಮಾಡಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲಿ. ಅಂದರೆ ಅದು ಒಂದು ಸರ್ವಿಸು ನಮಗೆ ಕೆರೆಗಳಿಂದ ಸಿಗುತ್ತೆ ಅನ್ನೋದು ತಿಳ್ಕೊಂಡು. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿದೆ ಅನ್ನೋದನ್ನು ನಾವು ಅಂದಾಜು ಮಾಡಿದ್ದೀವಿ. ನಾವು ಕೆಲವೊಂದು ಕೆರೆ ಹೋಗಿ ಅಭ್ಯಾಸನೂ ಮಾಡಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ 4,800 ಕೆರೆಗಳಿದೆ, ಅಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಸೇರಿ. ಅದನ್ನು ಇದು ಮಾಡಿದಾಗ ಯಾವ್ಯಾವ ಪ್ರದೇಶದಲ್ಲಿ ಜಾಸ್ತಿ ಕೆರೆಗಳಿದೆ ಅನ್ನೋದನ್ನು ನಾವು ಹತ್ಕೊಂಡಂಗಾಯಿತು. ಜನರೇಟರ್ ಮತ್ತು ನಮ್ಮ ಹಿರಿಯರು ಕೆರೆಗಳನ್ನು ಕಟ್ಟೋದಕ್ಕೆ ಅಲ್ಲಿಯ ಹಳ್ಳಿಯ ಜನಕ್ಕೆ ನೀರು ಸಿಗಲಿ ಅಂತ, ಕುಡಿಯೋ ನೀರು ಮತ್ತು ಜಾನುವಾರುಗಳಿಗೆ ಬೇಕಾದ ನೀರುಗಳು ಮತ್ತು ನಮ್ಮ ವ್ಯವಸಾಯಕ್ಕೆ ಬೇಕಾದ ನೀರು ಸಿಗಲಿ ಅನ್ನೋ ಒಂದು ಕಾರಣದಿಂದ ಕೆರೆಗಳನ್ನು ನಮ್ಮ ಹಿಂದವರು ಕಟ್ಟಿದ್ರು. ಈಗಿನ ಕಾಲದವರು ಕೆರೆಯನ್ನು ಬೇರೆ ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಲುಷಿತ ಆಗ್ತಾ ಇದೆ. ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೆರೆಗಳಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ವಿ. ಯಾವ ಜಿಲ್ಲೆಯಲ್ಲಿ ನೀರಿನ ಅಭಾವ ಜಾಸ್ತಿ ಇದೆಯೋ ಅಲ್ಲಿ ಕೆರೆಗಳ ಇದು ಜಾಸ್ತಿ ಇರೋದು ನಾನು ಕಂಡಿದ್ದೆ. ನಮ್ಮ ಹಾಸನ ಜಿಲ್ಲೆ ಇರ್ಬೋದು, ಅಲ್ಲಿ 5,333 ಕೆರೆಗಳಿವೆ. ಹಾಗೆ ಹಾಸನದಲ್ಲಿ 4,800 ಇದೆ. ಸೊ ಮತ್ತು ಎಲ್ಲಿ ಜರಿ ಮತ್ತು ನದಿಗಳು ಸಮೃದ್ಧವಾಗಿದೆಯೋ ಅಲ್ಲಿ ಕೆರೆಗಳ ಕಡಿಮೆ ಇದೆ. ಈಗ ಕೊಡಗು ಹೋದರೆ ಒಂದು 400 ಕೆರೆಗಳು ಮಾತ್ರ ಇದೆ. ಅಂದರೆ ನಮಗೆ ಆ ಭೌಗೋಳಿಕ ಲಕ್ಷಣಗಳ ಮೇಲೆ ಕೆರೆಗಳು ಎಲ್ಲೆಲ್ಲಿದೆ ಅನ್ನೋದು ನಮಗೆ ತಿಳಿದುಬರುತ್ತೆ. ಮತ್ತು ಈ ಕೆರೆಗಳಿಂದ ಏನೇ ಪ್ರಯೋಜನ ಆಗ್ಬೋದು ಅನ್ನೋದು ನೋಡಿದಾಗ ಒಂದು ಕೆರೆ ಈಗ ನಾವು ಬೆಂಗಳೂರಿನಲ್ಲಿರುವ ರಾಜನಹಳ್ಳಿ ಕೆರೆ ಇರ್ಬೋದು ಅಥವಾ ಒಂದು ಹಾಳಾಗಿರೋ ಕೆರೆ ನಾನು ಅಭ್ಯಾಸ ಮಾಡಿದಾಗ ರಾಜನಹಳ್ಳಿ ಕೆರೆಯಲ್ಲಿ ಯಾವುದೇ ರೀತಿ ಪ್ರದೂಷಣ ಕಂಡುಬಂದಿದೆ. ಅಲ್ಲಿ ಒಂದು ದಿವಸಕ್ಕೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 10,500 ಆದಾಯ ಆ ಕೆರೆಯಲ್ಲಿದೆ. ಏನೇನು ಸಿಗುತ್ತೆ ನಮಗೆ? ಮೀನು ಸಿಗುತ್ತೆ, ವ್ಯವಸಾಯ ಮಾಡ್ಬೋದು, ಮತ್ತು ಅಂತರ್ಜಲದ ನೀರು ಸಿಗುತ್ತೆ, ಎಲ್ಲ ನಮಗೆ ಸವಲತ್ತುಗಳು ಸಿಗುತ್ತೆ. ಅದೇ ಪ್ರದೂಷಣ ಆಗಿರೋ ಕೆರೆ ನೋಡಿದಾಗ ಅಮೃತಹಳ್ಳಿ ಕೆರೆ ಈ ಬೆಂಗಳೂರಿನಲ್ಲಿ ಇದೆ, ಆ ಕೆರೆ ಒಂದು ದಿವಸಕ್ಕೆ 20 ರೂಪಾಯಿ ಅಷ್ಟು ಮಾತ್ರ ಆದಾಯ ಇದೆ. ಅಂದರೆ ಮೀನಿನ ಸಾಂದ್ರತೆ ಎಲ್ಲ ಕಡಿಮೆ ಆಗಿದೆ. ಸೊ ಅದನ್ನು ಆಗದ ಕಾರಣ ಏನು ಅಂದರೆ ನಾವು ಮಾಡಿರೋ ಪ್ರದೂಷಣ ಪೊಲ್ಯೂಷನ್ನಿಂದ ಆಗಿ ತೊಂದರೆಗಳಾಗಿದೆ. ಈ ರೀತಿ ಇದನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿರೋ ಕೆರೆಗಳು ಇದನ್ನು ಇದು ಅಭ್ಯಾಸ ಮಾಡಿದ್ರೆ ನಮ್ಗೆ ಎಷ್ಟು ಆದಾಯಗಳಿದೆ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಅಭ್ಯಾಸ ಮಾಡಿದ್ದೀವಿ. ಇಡೀ ಕರ್ನಾಟಕ ನಾವು ನೋಡಿದಾಗ ನಮಗೆ ಪ್ರಾವಿಷನ್ ಸರ್ವಿಸಸ್ ಅಂದರೆ ನಮಗೆ ಸಿಗೋ ಮೀನು ಇರ್ಬೋದು, ಆಹಾರಗಳಿರ್ಬೋದು, ಒಂದು ವರ್ಷಕ್ಕೆ 49 ಬಿಲಿಯನ್ ರುಪೀಸ್. ನಮಗೆಲ್ಲ ಗೊತ್ತಿರ್ಬೋದು ಬಿಲಿಯನ್ ಅನ್ನೋದು ಕನ್ನಡದಲ್ಲಿ ಏನಂತ ಬಿಲಿಯನ್ ಒಂದು ದಶಕೋಟಿ ಎಷ್ಟು ಆದಾಯ ನಮಗೆ ಕೆರೆಗಳಿಂದ ಸಿಗ್ತಾ ಇದೆ. ಮತ್ತೆ ರೆಕ್ರಿಯೇಟಿಂಗ್ ಸರ್ವಿಸ್ ಅಂದರೆ ಅದು ಅಂತರ್ಜಲ ನದಿ ಮಾಡೋದು ಅದನ್ನೆಲ್ಲ ನಾವು ನೋಡಿದಾಗ 196,000 ಆದಾಯ ನಮಗೆ ಪ್ರತಿ ವರ್ಷ ನಮಗೆ ಕೆರೆಗಳಿಂದ ಕನ್ನಡದಲ್ಲಿ ಸಿಗ್ತಾ ಇದೆ. ಮತ್ತೆ ರಿಕ್ರಿಯೇಷನ್ ಇದು ಎಷ್ಟು ಸಿಗ್ತಾ ಇದೆ ಅಂದರೆ 37,000 ನಮಗೆ ಆದಾಯ ಇದೆ. ಇದರಿಂದ ನಮಗೆ ಕೆರೆಗಳ ಮಹತ್ವ ನಮಗೆ ತಿಳಿದುಬರುತ್ತೆ. ಸಿ ಯಾವುದೇ ವ್ಯಕ್ತಿಯ ಅವನನ್ನು ದೊಡ್ಡವನು ಅಂತ ನೀವು ನೋಡಿ ಕಾಣಬೇಕಾದ್ರೆ ಅವನು ಎಷ್ಟು ಆದಾಯ ಅವನ ಹತ್ರ ಇದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರ. ಇವಾಗ ನನ್ನಂಥ ದುಡ್ಡಿಲ್ಲದೆ ಇರೋ ವ್ಯಕ್ತಿಗಳನ್ನು ನೀವು ಯಾರು ದೊಡ್ಡ ಮನುಷ್ಯ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹಳ್ಳಿಲಿ ಹೋದಾಗ ಒಂದು ಎಲ್ಲ ಕಲ್ಲಲ್ಲೂ ಉಗ್ರಗಳನ್ನು ಹಾಕ್ಕೊಂಡು ಒಂದು ದೊಡ್ಡ ದೊಡ್ಡ ಸರ ಹಾಕ್ಕೊಂಡು ಹೆಣ್ಮಕ್ಳಿಗಿಂತ ವಿಚಿತ್ರವಾಗಿ ಹಾಕ್ಕೊಂಡಿರ್ತಾರೆ. ಅಂಥವ್ರನ್ನ ನೀವು ದೊಡ್ಡವರು ಅಂತ ಕರೀತೀರ, ನಾವು ದೊಡ್ಡವರು ಅಂತ ಹೇಳ್ತೀವಿ. ಅಂಥ ವ್ಯಕ್ತಿಗಳು ಇದು ಆದರೆ ನಮ್ಮ ಕೆರೆಗಳು ಆ ರೀತಿಯ ವ್ಯಕ್ತಿಗಳೆಲ್ಲ ಅವರೆಲ್ಲ ಕೆರೆಗಳನ್ನು ನುಂಗ್ಬಿಟ್ಟು ಅವರು ದೊಡ್ಡವರಾಗಿದ್ದಾರೆ. ಆ ಕೆರೆ ನುಂಗ್ದಾಗ ನಮ್ಗೆ ಇಷ್ಟೊಂದು ನಮ್ಗೆ ಸಿಗ್ತಾ ಇದ್ದಿದ್ದು ಸವಲತ್ತುಗಳು ಕಡಿಮೆ ಆಗುತ್ತೆ. ಅಂದರೆ ಕೆರೆಗಳಿಂದ ಕನ್ನಡದಲ್ಲಿ ಒಂದು ವರ್ಷಕ್ಕೆ 294,000,000,000 ನಮಗೆ ಗೂಡ್ ಸಿಗುತ್ತೆ. ನೀರಿರ್ಬೋದು, ಮೀನಿರ್ಬೋದು, ಇದೆಲ್ಲ. ಈಗ ನೀವು ಬ್ಯಾಂಕ್ನಲ್ಲಿ 1,000 ರೂಪಾಯಿ ಇಟ್ಟರೆ 10% ಇಂಟ್ರೆಸ್ಟಲ್ಲಿ ಒಂದು ವರ್ಷಕ್ಕೆ 100 ರೂಪಾಯಿ ಸಿಗುತ್ತೆ ಇಂಟ್ರೆಸ್ಟ್.
ಅದೇ 100 ರೂಪಾಯಿ ನಿಮ್ಗೆ ಸಿಗ್ಬೇಕಾದ್ರೆ 1000 ರೂಪಾಯಿ ಬ್ಯಾಂಕಲ್ಲಿ ಇರಲಿ. ಅದೇ ರೀತಿ 294.84 ದಶಕೋಟಿ ಅಷ್ಟು ಆದಾಯ ನಮ್ಗೆ ಸಿಗ್ತಾ ಇದ್ರೆ ಕೆರೆಗಳ ವ್ಯಾಲ್ಯೂ ಏನನ್ನೋದು ನಾವು ಅಭ್ಯಾಸ ಮಾಡಬೇಕು. ಅದು 7320 ದಶಕೋಟಿ ಎಷ್ಟಾಗುತ್ತೆ. ಸೊ ಹಾಗಾಗಿ ಕೆರೆಗಳ ಇದು ನಮಗೆ ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ, ಎಲ್ಲರೂ ಕೊಡ್ತಾ ಇರೋದ್ರಿಂದ ಅದು ಸಂರಕ್ಷಿಸಬೇಕಾಗಿದೆ. ಸೊ ಮತ್ತೆ ಪ್ರತಿ ಒಂದು ಹೆಕ್ಟೇರಲ್ಲಿ ಎಷ್ಟು ಆದಾಯ ಇದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಬೇಕು. ನಮ್ಮ ಕೆರೆ ಕುಂಟೆಗಳು ಒಳ ಪ್ರದೇಶದಲ್ಲಿರೋ ಕೆರೆ ಕುಂಟೆಗಳಿಂದ 1,00,076,000 ರೂಪಾಯಿ ಅಷ್ಟು ಆದಾಯಗಳಿವೆ. ಇವಾಗ ನಿಮ್ಮನೆ ಹತ್ರ ಇರೋ ಕೆರೆ ಕುಂಟೆಗಳಲ್ಲಿ ಏನೇನು ಆದಾಯ ಇರೋದು ಲಿಸ್ಟ್ ಮಾಡಿದಾಗ ನಿಮ್ಗೆ ಇದ್ರದ್ದು ಓದಾಗುತ್ತೆ. ಇವಾಗ ಒಂದು 10 ಎಕರೆಗೆ ಕೆರೆ ಇದ್ರೆ ಎಷ್ಟು ಮೀನು ಇದೆಲ್ಲ ಸಿಗ್ತಾ ಇದೆ ಅದನ್ನು ಅಭ್ಯಾಸ ಮಾಡಿದಾಗ ಈ ರೀತಿಯ ಅಂಕಿಅಂಶಗಳು ನಿಮ್ಗೆ ಸಿಗ್ತದೆ. ಮತ್ತೆ ಕೆರೆಯಿಂದ ಒಟ್ಟು ಇದೆ ಅಂದರೆ 1 ಹೆಕ್ಟೇರ್ಗೆ 1 ವರ್ಷಕ್ಕೆ 10,00,000 ರೂಪಾಯಿಯಷ್ಟು ಆದಾಯ ನಮಗೆ ಅಂದರೆ ಅಲ್ಲಿ ಸಾರ್ವಜನಿಕರಿಗೆ ಪ್ರತಿಯೊಬ್ಬರು ಅದರ ಲಭ್ಯ ಆಗೋದ್ರಿಂದ ಅವರಿಗೆ ಕುಯೋ ನೀರು ಇರ್ಬೋದು, ಮೀನು ಇರ್ಬೋದು, ಅದೆಲ್ಲ ಇದಾಗುತ್ತೆ. ಅದೇ ರೀತಿ ನಮ್ಮ ಸಮುದ್ರ ತೀರದಲ್ಲಿರೋ ಎಸ್ಟುರೀಸ್ ಇರ್ಬೋದು, ಅಣಬೆಗಳಲ್ಲಿರ್ಬೋದು, ಅವುಗಳಿಂದ ಏನು ಆದಾಯ ಇದೆ ಅಂದರೆ 9 ಲಕ್ಷ ಅಷ್ಟು ಆದಾಯಗಳಿದೆ 1 ವರ್ಷಕ್ಕೆ ಇದೆ. ಮತ್ತು ಟೋಟಲ್ ಇದು ನೋಡಿದಾಗ 1 ಮಿಲಿಯನ್ ರುಪೀಸ್ ಪರ್ ಹೆಕ್ಟೇರ್ ಪರ್ ಇಯರ್ ಅದು ನಮ್ಮ ಕೆರೆಗಳಿಂದ ಸಿಗೋ ಆದಾಯ. ಈಗ ಕೆರೆ ನಾವು ಹ್ಯಾಕ್ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇನ್ನೊಂದೆರಡು ಸ್ಲೈಡಲ್ಲಿ ನಾನು ತೋರಿಸ್ತೀನಿ. ಅದರಲ್ಲಿ ರೈತರ ಒಂದು ಪಾತ್ರ ಬಹಳಷ್ಟಿದೆ. ರೈತರು ಇದು ಜಲನಯನ ಪ್ರದೇಶವನ್ನು ನಿರ್ವಹಣೆ ಮಾಡಿದಾಗ ಅವರ ಕೆರೆಗಳಲ್ಲಿ ಸಮೃದ್ಧವಾಗಿ ನೀರಿರುತ್ತೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದುಬಂದಿದೆ. ನಮಗೆಲ್ಲರೂ ಜಲನಯನ ಪ್ರದೇಶ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಮೋಸ್ಟ್ಲಿ ಗೊತ್ತಿದೆಯಾ ಜಲನಯನ ಪ್ರದೇಶ ಅಂತ? ಮಳೆ ಬಂದಾಗ ಎಲ್ಲೆಲ್ಲಿಂದ ನೀರು ಬರುತ್ತೋ ಆ ಕೆರೆಗೆ ಬರುತ್ತಲ್ವ ಆ ಪ್ರದೇಶಕ್ಕೆ, ಆ ನೀರು ಬರುವ ಪ್ರದೇಶಕ್ಕೆ ನಾವು ಜಲನಯನ ಪ್ರದೇಶ ಅಂತ ಹೇಳ್ತೀವಿ. ಕೆರೆ ನೀರನ್ನು ಉಪಯೋಗಿಸುವ ಪ್ರದೇಶಕ್ಕೆ ಕಮಾಂಡ್ ಏರಿಯಾ ಅಥವಾ ಅಚ್ಚುಕಟ್ಟು ಅಂತ ಹೇಳ್ತೀವಿ. ಸೊ ಅಂದ್ರೆ ಆ ಕೆರೆ ನೀರು ತಗೊಂಡು ನೀವು ಬೆಳೆ ಎಲ್ಲ ಬೆಳೀತೀರ, ಯಾವ ಪ್ರದೇಶದಲ್ಲಿ ಅದು ಬೆಳೀತೀರೋ ಅದಕ್ಕೆ ಅಚ್ಚುಕಟ್ಟು ಜಾಗ ಅಂತ ನಾವು ಹೇಳ್ತೇವೆ. ಈಗ ಒಂದು ಪ್ರದೇಶದಲ್ಲಿ ನಾನು ಅಭ್ಯಾಸ ಮಾಡಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1991 ಅಲ್ಲಿ ಸಮೃದ್ಧವಾಗಿ ನೀರು ಇತ್ತು ಆ ಜರಿಗಳಲ್ಲಿ ಮತ್ತು ಕೆರೆಗಳಲ್ಲಿ. ಅದೇ ಈಗ ಅಲ್ಲಿ ಹೋದಾಗ ಆ ಪ್ರದೇಶದಲ್ಲಿ ನೀರಿಲ್ಲ. ಅದೇ ತಿಂಗಳು ಅಂದರೆ ಸೇಮ್ ಮಂತ್ ನಮಗೆ ನೀರಿಲ್ಲ. ಇದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಎಲ್ರಿಗೂ ಗೊತ್ತಿದೆ ಶಿವನಿಗೆ, ಶಿವ ನಮ್ಮ ಭೂಮಿ ನೀರು ತಂದಿದ್ದು ಶಿವ. ಶಿವನ ತಲೆಯಲ್ಲಿರೋ ಬೇರೆ ನೋಡಿದ್ರೆ ಕುದು, ಆ ಕುದು ಸಾಂದ್ರತೆ ಎಷ್ಟಿದೆಯೋ ಅದ್ರ ಮೇಲೆ ಎಷ್ಟು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದೆ ಅನ್ನೋದು ನಮ್ಗೆ ತಿಳಿದ್ಬೇಕು. ಅಂದರೆ ಜಲನಯನ ಪ್ರದೇಶದಲ್ಲಿರುವ ಹಸಿರು ನಮ್ಮ ಶಿವನಿಗೆ ಇಕ್ವಲೆಂಟ್ ಆಗಿ ಜಲನಯನ ಪ್ರದೇಶದಲ್ಲಿರುವ ಗಿಡಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಮ್ಗೆ ಅದರಿಂದ ತಿಳಿದು ಬರುತ್ತೆ. ಸೊ ಎಲ್ಲಿ ಗಿಡಗಳ ಸಾಂದ್ರತೆ ಜಾಸ್ತಿ ಇದೆಯೋ ಜಲನಯನ ಪ್ರದೇಶದಲ್ಲಿ ಅಲ್ಲಿ ನೀರು ಬಹಳಷ್ಟು ಹೇರಳವಾಗಿರೋದು ಕಂಡುಬಂದಿದೆ. ಈಗ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಅಭಾವ ಬರಲಿಕ್ಕೆ ಏನು ಕಾರಣ ಅಂದರೆ ಶೇಕಡ 40-45% ಜಾಗನ ಅವರು ಹಾಳು ಮಾಡಿದ್ದಾರೆ. ಅಂದರೆ ನಾವು ವೇಸ್ಟ್ ಲ್ಯಾಂಡ್ ಅಂತ ಕರಿತೀವಿ. ಅಂದರೆ ನಮ್ಮ ಇದರಲ್ಲಿ ಬರಡು ಭೂಮಿ ಆಗಿದೆ. ಸೊ ಹಾಗಾಗಿ ಅಲ್ಲಿ ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಈಗ ನಮ್ಮ ಇಬ್ಬರು ವ್ಯಕ್ತಿಗಳನ್ನು ನಾವು ತಗೊಳ್ಳೋಣ ಎಕ್ಸಾಂಪಲ್ ಆಗಿ, ಉದಾಹರಣೆ ಆಗಿ. ಒಬ್ಬ ವ್ಯಕ್ತಿಗೆ ತಲೆಮೇಲೆ ಬಹಳಷ್ಟು ಕೂದಲಿದೆ, ಇನ್ನೊಬ್ಬ ವ್ಯಕ್ತಿಗೆ ತಲೆಮೇಲೆ ಯಾವುದೇ ಕೂದಲಿಲ್ಲ. ಈಗ ನೀವು ನೀರು ಆ ತಲೆ ಮೇಲೆ ಹಾಕ್ತಾಗ ಯಾವ ವ್ಯಕ್ತಿ ತಲೆಯಲ್ಲಿ ನೀರು ಬಹಳಷ್ಟು ಹೊತ್ತಿರುತ್ತೆ? ಹಾಗೆಯೇ ಭೂತಾಯಿಗೆ ಎಲ್ಲಿ ಹಸಿರಿನ ಕವಚ ಇದೆಯೋ ಆ ಭೂತಾಯಿ ನೀರನ್ನು ಹಿಡಿದುಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಇದೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದುಬಂದಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಶರಾವತಿ ನದಿ ಹೋಗೋಣ. ಶರಾವತಿ ನದಿ ಅಂಬುತೀರ್ಥ ಅನ್ನೋ ಶಿವಮೊಗ್ಗದಲ್ಲಿ ಉಗಮ ಸ್ಥಾನ, 128 ಕಿಲೋಮೀಟರ್ ಸಾಕಿ ಅದು ಅರಬ್ಬಿಯನ್ ಸಮುದ್ರಕ್ಕೆ ಸೇರುತ್ತೆ. ಈಗ ನೀವು ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತಿರಲ್ಲ, ಈ ಕಟ್ಟಡ ಇದೆಲ್ಲ ನಮ್ಮ ಡ್ಯಾಮ್ ಎಲ್ಲ ಕಟ್ತಾರಲ್ಲ, ಆ ವ್ಯಕ್ತಿಗಳ ಹತ್ರ ಹೋಗಿ ನದಿ ಅಂದರೆ ನೀವು ಕೇಳಬೇಕು.
ಈಗಿನ ಭೂಪತಿಗಳಿಗೆ ನದಿ ಅಂದರೆ ಈ ನೀಲಿ ಕಲರಲ್ಲಿ ಇದೆಯಲ್ಲ ಅದು ಮಾತ್ರ ನದಿ ಅಂದ್ಕೊಂಡಿದ್ದಾರೆ. ಯಾವುದೇ ನದಿಗೆ ಜಲನಯನ ಪ್ರದೇಶ ಇದೆ. ಒಂದು ಆ ಜಲನಯನ ಪ್ರದೇಶದ ನಿರ್ವಹಣೆ ಮಾಡಿದಾಗ ನಮಗೆ ನದಿಯಲ್ಲಿ ಅಥವಾ ಕೆರೆಯಲ್ಲಿ ನೀರಿರೋದು ನಮ್ಮ ಅಭ್ಯಾಸದಿಂದ ತಿಳಿದುಬಂದಿದೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರದೇಶದಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಈಗ 1965 ನಾವು ಇಲ್ಲಿ ಡ್ಯಾಮ್ ಕಟ್ಟಿದ್ವಿ, ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ವಿ. ಆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟುವಾಗ ನಮ್ಮ ಇಂಜಿನಿಯರ್ಸ್ ಏನು ಮಾಡಿದ್ರು ಅಂತ ಕೆಲಸ, ಇಲ್ಲಿ ಒಂದು 178 ಹಳ್ಳಿಗಳಿವೆ, ಗ್ರಾಮೀಣ ಪ್ರದೇಶಗಳಿತ್ತು. ಅಲ್ಲಿದ್ದ ರೈತರ ಕುಟುಂಬಗಳನ್ನು ಫೋರ್ಸ್ಫುಲ್ಲಾಗಿ ಅಂದರೆ ಅವ್ರನ್ನ ಅಲ್ಲಿಂದ ತೆಗೆದು, ಯಾಕಂದರೆ ಡ್ಯಾಮ್ ಇಲ್ಲಿ ಕಟ್ಟಿದಾಗ ಅಲ್ಲಿ ರಿಸರ್ವಾಯರ್ ಬಂದಾಗ ಅಲ್ಲೆಲ್ಲ ನೀರು ಶೇಖರಣೆ ಆಗುತ್ತೆ, ಹಳ್ಳಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಲ್ಲಿರೋ ಹಳ್ಳಿ ಮನೆಯಿಂದ ಹೊರಗಡೆಗೆ ಅವರು ಶಿಫ್ಟ್ ಮಾಡಿದ್ರು. ಅವರು ಎಲ್ಲಿ ಇದು ಮಾಡಿದ್ರು ಅಂದರೆ ಇವೆಲ್ಲ ನೀರಿರೋ ಜಾಗದಲ್ಲಿ ನೀರಿನ ಲಭ್ಯತೆಯಿಂದ ಅವರು ಕಲ್ಟಿವೇಷನ್ ಮಾಡ್ತಾಯಿದ್ರು. ಅವರು ತಗೊಂಡೋಗಿ ಬರಡು ಭೂಮಿಯಲ್ಲಿ ಹಾಕಿದ್ರು. ಹಾಗಾಗಿ ಅವ್ರಿಗೇನಾಯಿತು ಅಂದರೆ ಯಾವುದೇ ರೀತಿ ರೈತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಈ ರಿಸರ್ವಾಯರ್ ಕೆಲಸ ಕಂಪ್ಲೀಟ್ ಆಗೋದಂತ ಅದನ್ನು ವೆಯ್ಟ್ ಮಾಡಿ ಅವರು ಈ ಪ್ರದೇಶಕ್ಕೆ ಬಂದು ಇಲ್ಲಿರೋ ಕಾಡುಗಳನ್ನು ನಾಡಾಗಿ ಪರಿವರ್ತನೆ ಮಾಡಿ ಕಾಡುಗಳನ್ನು ಅವರು ಅಗ್ರಿಕಲ್ಚರ್ ವ್ಯವಸಾಯ ಭೂಮಿಗಳನ್ನು ಮಾಡಿದ್ರು. ಕ್ರಮೇಣ ಅದು ಬರ್ಡ್ ಭೂಮಿಯಾಗಿದೆ. ಸೊ ಈ ಪ್ರದೇಶದಲ್ಲಿ ನೋಡಿದಾಗ ಈ ಜಾಗದಲ್ಲಿ ಒಂದು ಭಾಗದಲ್ಲಿ ಸಮೃದ್ಧವಾದ ಕಾಡಿದೆ, ಇನ್ನೊಂದು ಭಾಗದಲ್ಲಿ ಕಾಡುಗಳಿವೆ, ಅಲ್ಲಿ ಬರ್ಡ್ ಭೂಮಿಗಳಿದೆ. ಸೊ ಈಗ ಮಳೆ ಎಷ್ಟು ಅಲ್ಲೇನಾದ್ರು ಮಳೆ ಏನಾದರೂ ಕಡಿಮೆ ಆಗಿದೆಯಾ ಕಾಡು ಇದೆ ಅಂದರೆ ಅನ್ನೋದಕ್ಕೆ ನೋಡಬೇಕಾದ್ರೆ ಈಗ ನಮ್ಮ ದೇಶದಲ್ಲಿ 122 ಮಳೆಯ ಡೇಟಾ ಇದೆ. ಸೊ ಆ ಡೇಟಾ ತಗೊಂಡು ಅಂದರೆ ಪ್ರತಿ ದಿವಸ ಎಷ್ಟು ಮಳೆ ಬೀಳುತ್ತೆ ಅನ್ನೋದನ್ನು 122 ನಮ್ಮ ಹತ್ರ ಇದೆ ಆ ಡೇಟಾ, ಅದನ್ನು ತಗೊಂಡು ನೀವು ಅಭ್ಯಾಸ ಮಾಡಿದಾಗ 1901 to 1965 ಅಂದರೆ ಡ್ಯಾಮ್ ಕಟ್ಟೋ ಮುಂಚೆ ಮತ್ತು 1965 ಇವತ್ತಿಗೆ ಎಷ್ಟಿದೆ ಮಳೆ ಅಂತ ನೋಡಿದಾಗ 1901 to 1965 ಆ ಪ್ರದೇಶದಲ್ಲಿ 3,000 to 4,500 ಮಿಲಿಮೀಟರ್ ಅಷ್ಟು ಮಳೆ ಆಗ್ತಾ ಇದೆ. ಈಗ ನೀವು ನೋಡಿದಾಗ 1965 ಈಗ ನೋಡಿದಾಗ ಈ ಪ್ರದೇಶದಲ್ಲಿ 1700 to 1900 ಮಿಲಿಮೀಟರ್ ಅಷ್ಟು ಮಳೆ ಆಗ್ತಾ ಇದೆ. ಇಲ್ಲಿ 3,000 to 4,500 ಇನ್ನೂ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದರೆ ಎಲ್ಲೆಲ್ಲ ಹಸಿರಿದೆಯೋ ಎಲ್ಲಿ ಕಾಡಿದೆಯೋ ಅಲ್ಲಿ ಸಮೃದ್ಧವಾಗಿ ಇನ್ನೂ ಮಳೆ ಬೀಳ್ತಾ ಇದೆ, ಎಲ್ಲಿ ಬರಡಾಗಿದೆಯೋ ಅಲ್ಲಿ ಮಳೆ ಕಡಿಮೆ ಆಗಿದೆ. ನೀವು ಹೇಳ್ಬೋದು ಇಲ್ಲ ಇದು ಮಳೆ ಬೀಳದೆ ಇರೋ ಜಾಗ ನೀವು ಹೇಳ್ತಾ ಇದ್ದೀರಾ 1700 ಅದು ಸಹಜವಾಗಿ ಆಗ್ತಾ ಇರಬೇಕು ಅಂತ. ಬಟ್ ನನ್ನ ಕ್ವಶನ್ನು 65 ಮುಂಚೆ ನಾವೆಲ್ಲ ಹುಟ್ಟೋ ಮುಂಚೆ ಅಲ್ಲಿ ನೀರು ಮಳೆ ಸಮೃದ್ಧವಾಗಿ ಆಗ್ತಾ ಇತ್ತು, ಇವಾಗ ಕಡಿಮೆ ಆಯಿತು ಅಂತ ಅಂದರೆ ಮಳೆ ಬರೋ ಜಾಗನೇ ಅದು. ಸೊ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಓಲೋಗ್ರಾಫಿಕ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಯಾವುದೇ ರೀತಿ ಮಳೆ ವ್ಯತ್ಯಾಸ ಇಲ್ಲ, ಬಟ್ ಅಲ್ಲಿ ನಾವು ಭೌಗೋಳಿಕ ಪ್ರದೇಶದಲ್ಲಿ ನಾವು ಮಾಡಿದ ಒಂದು ಮಾರ್ಪಾಡಿಂದ ಈ ರೀತಿಯ ತೊಂದರೆಗಳಾಗಿದೆ. ಸೊ ಅದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಇದರಲ್ಲೂ ಹಿಂದೆ ಇನ್ನೊಂದು ಟ್ರಿಬ್ಯೂಟರಿ ಇದೆ. ಅದು ಆ ಜಲಾನಯನ ಪ್ರದೇಶದಲ್ಲಿ ಎಷ್ಟು ಮಳೆ ಬರುತ್ತೆ ಎಷ್ಟು ಕಾಡು ಇದೆ ಅನ್ನೋದನ್ನು ಅಭ್ಯಾಸ ಮಾಡೋಣ. ಇದೆಲ್ಲ ಪಶ್ಚಿಮದಲ್ಲಿರುವ ಜಲಾನಯನ ಪ್ರದೇಶ, ಇದು ಪೂರ್ವದಲ್ಲಿರುವ ಜಲಾನಯನ ಪ್ರದೇಶ. ಈಗ ನೀವು ಪೂರ್ವದಲ್ಲಿ ನೋಡಿದಾಗ ಯಾವ ಈ ಪ್ರದೇಶದಲ್ಲಿ 30% ಅಷ್ಟು ಕಾಡಿದೆ, ಅಲ್ಲಿ ಮಳೆಯ ಪ್ರಮಾಣ 1700 ಮತ್ತು 40% ಮಳೆಯ ಪ್ರಮಾಣ 1715. ಅದೇ ಪಶ್ಚಿಮ ಭಾಗದಲ್ಲಿ 65% ಅಷ್ಟು ಕಾಡಿದೆ, ಅಂದರೆ ಈ ಭಾಗದಲ್ಲಿ 65% ಅಷ್ಟು ಕಾಡಿದೆ, ಅಲ್ಲಿ ಮಳೆ ಪ್ರಮಾಣ 4,800 ಮಿಲಿಮೀಟರ್. ಮತ್ತು ಇಲ್ಲಿ 60% ಕಾಡಿದೆ, ಮಳೆ ಪ್ರಮಾಣ 4,400. ಹೀಗಾಗಿ ಕಾಡು ಎಲ್ಲಿದೆಯೋ ಅಲ್ಲಿ ಮಳೆ ಇದೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದು ಬಂದಿದೆ. ಮತ್ತು ಮಳೆ ಬಂದಾಗ ಎಷ್ಟು ತಿಂಗಳು ನಮ್ಮ ಜಲಿಗಳಲ್ಲಿ ಮತ್ತು ಕೆರೆಗಳಲ್ಲಿ ನೀರಿರುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ವಿ. ಸೊ ಯಾವ ಜಲಿಗಳಲ್ಲಿ ಮತ್ತು ಕೆರೆಗಳಲ್ಲಿ ನೀರು 12 ಇದೆಯೋ 12 ಇದೆಯೋ ಅದಕ್ಕೆ ಎ ಟೈಪ್ ಅಂತ ಗ್ರೇಡ್ ಕೊಟ್ವಿ. ಅದೇ ರೀತಿ ಎ ಬಿ ಸಿ ಡಿ ಅಂತ ಗ್ರೇಡ್ ಕೊಟ್ಬಿಟ್ವಿ. ಎ ಅಂದರೆ 12 ನೀರು ಲಭ್ಯತೆ, ಬಿ ಅಂದರೆ 8, ಸಿ ಅಂದರೆ 6, ಡಿ ಅಂದರೆ 4 ಮಾತ್ರ. ಈಗ ಯಾವ ಜಲನಯನ ಪ್ರದೇಶದಲ್ಲಿ ಕಾಡಿನ ಪ್ರಮಾಣ 60%ಗಿಂತ ಜಾಸ್ತಿ ಇದೆಯೋ ಅಲ್ಲಿ ಸಮೃದ್ಧವಾದ ನೀರು 12 ಲಭ್ಯತೆ. ಎಲ್ಲಿ ನಡುತೋಪುಗಳು ಮಾಡಿದ್ದೀವಿ, ಎಲ್ಲಿ ರಬ್ಬರ್ ಪ್ಲಾಂಟೇಷನ್ನು,
ಅಕೇಶಿಯಾ, ಯುಕಲಿಪ್ಟಸ್ ಅದೆಲ್ಲ ಮಾಡಿದ್ರು. ಅಲ್ಲಿ 6-8 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಮತ್ತೆ ಎಲ್ಲಿ ನಾವು ಬೋರ್ಡ್ ಮಾಡಿದ್ರು 30%ಗಿಂತ ಕಡಿಮೆ ಮಾಡಿದ್ರು, ಅಲ್ಲಿ 4 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಸೊ ಹಾಗಾಗಿ ನೀರಿಗೂ ಮತ್ತೆ ಕಾಡಿರೋದಕ್ಕೂ ಒಂದು ಬಾಂಧವ್ಯ ನಮ್ಗೆ ಇದರಿಂದ ತಿಳಿದು ಬಂದಿತ್ತು. ಮತ್ತೆ ಇದರಿಂದ ಏನು ಅನುಕೂಲ, ರೈತರಿಗೆ ಏನು ಅನುಕೂಲ ಅನ್ನೋದು ನಾವು ಇದನ್ನು ಅರ್ಥಕೊಂಡ್ರೆ ನಾವು ಸುಸ್ಥಿರ ಅಭಿವೃದ್ಧಿ ಅಥವಾ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಇದು ಗ್ರಾಮೀಣ ಪ್ರದೇಶದಲ್ಲಿರೋ ನದಿ ಇರ್ಬೋದು ಅಥವಾ ಅದೇ ಟ್ಯಾಂಕ್ ಇರ್ಬೋದು, ಅದು ಅರ್ಬನ್ ಇದೆ ಪಟ್ಟಣ ಪ್ರದೇಶದಲ್ಲಿ ಹೇಗೆ ಅದನ್ನು ಇದು ಮಾಡ್ತಾರೆ ಅದೇ ರೀತಿ ತಪ್ಪುಗಳು ಗ್ರಾಮೀಣ ಪ್ರದೇಶದಲ್ಲೂ ಆಗ್ತದೆ. ಸೊ ಅದನ್ನು ನೋಡಬೇಕಾದಾಗ ಯಾವ್ಯಾವ ಆಗ್ತದೆ, 12 ತಿಂಗಳು ನೀರಿದೆ ಅನ್ನೋದನ್ನು ನಾವು ನೋಡ್ಬೇಕು. ಈ ನದಿ ಪ್ರದೇಶದಲ್ಲಿ 12 ತಿಂಗಳು ನೀರು ಈ ಜಾಗದಲ್ಲಿದೆ, ಎಲ್ಲ ಹಸಿರಿದೆಯೋ 8 ತಿಂಗಳು, ಎಲ್ಲಿ ಹಳದಿ ಕಲರ್ ಇದೆಯೋ ಅಲ್ಲಿ 6 ತಿಂಗಳು ಮಾತ್ರ, ಎಲ್ಲಿ ಅದೇ ನೀಲಿ ಕಲರ್ ಇದೆಯೋ ಅಲ್ಲಿ 4 ತಿಂಗಳು ಮಾತ್ರ ನೀರಿದೆ. ಮತ್ತೆ ಹಸಿರು ಹೊದಿಕೆ ಎಲ್ಲಿದೆಯೋ ಅಂತ ನೋಡಿದಾಗ ಎಲ್ಲೆಲ್ಲಿ ಸಮೃದ್ಧವಾದ ಸ್ಥಳೀಯ ಪ್ರಭೇದ ಕಾಡಿದೆಯೋ ಅಲ್ಲಿ 12 ತಿಂಗಳು ನೀರಿರೋ ಕಣ್ಣಂತೆ. ಎಲ್ಲಿ ಕಾಡು ಚಿತ್ರ ಚಿತ್ರವಾಗಿದೆಯೋ, ಎಲ್ಲಿ ನಡೆದೋಪುಗಳು ಬಂದಿದೆಯೋ ಅಲ್ಲಿ 6-8 ತಿಂಗಳು ಮಾತ್ರ ನೀರಿದೆ. ಒಬ್ಬ ವ್ಯಕ್ತಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕಾಡನ್ನು ತೆಗೆದು ನಡೆದೋಪು ಮಾಡ್ತಾನೆ, ಅವನು ಡೆವಲಪ್ಮೆಂಟ್ ಆಗುತ್ತೆ ಹೊರತು ಸುತ್ತಮುತ್ತ ಇರೋ ಹಳ್ಳಿ ಜನಕ್ಕೆ 4-6 ತಿಂಗಳ ನಮಗೆ ಸಿಗಬೇಕಾದ ನೀರು ಕಡಿಮೆ ಆಗುತ್ತೆ. ಮತ್ತು ಎಲ್ಲಿ ಗೋಳಾಗಿದ್ದು ಕಾಡು 30%ಗಿಂತ ಕಡಿಮೆ ಇದೆ, ಕಾಡು ಹಸಿರು ಕವಚ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ 4 ತಿಂಗಳು ಮಾತ್ರ ನೀರಿನ ಲಭ್ಯತೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಭೂತಾಯಿಗೆ ಸ್ಥಳೀಯ ಪ್ರಭೇದದ ಅದೇ ಸೀರೆಯ ಕವಚ ಇದ್ದಾಗ ಆ ತಾಯಿ 12 ತಿಂಗಳು ನೀರು ಕೊಡೋದು ನಮ್ಗೆ ತಿಳಿದ್ಬಂದು. ಎಲ್ಲೆಲ್ಲಿ ಸಿಂಥೆಟಿಕ್ ಸ್ಯಾರಿ ಆಗಿದೆಯೋ, ಸಿಂಥೆಟಿಕ್ ನೈಲಾನ್ ನೈಲಾನ್ ಅನ್ನೋದು ಎಕ್ಸಾಂಪಲ್ ಸಿಂಥೆಟಿಕ್ ದೇ ಅಂಡರ್ಸ್ ಪ್ಲಾಸ್ಟಿಕ್ ಸೀರೆ ಓಕೆ ಸಿಂಥೆಟಿಕ್ ಅಂದರೆ ನೈಲಾನು ಆ ಥರ ಸೀರೆಗಳು ಸೊ ಆ ಇದನ್ನು ಆ ಕವಚ ಇದ್ದಾಗ 8-6 ತಿಂಗಳು ಮಾತ್ರ ನೀರು ಇರೋದು ಕಂಡು ಬಂದಿದೆ. ಓಕೆ ಸೊ ಮತ್ತೆ ಇದು ಮೂಲ ಕಾರಣ ಏನು ಅಂದಾಗ ಮಳೆ ಬಿದ್ದಾಗ ಎಷ್ಟು ನೀರು ಅಲ್ಲಿ ಭೂಮಿ ನೀರು ಕೊಡುತ್ತೋ ಅದ್ರ ಮೇಲೆ ನಮಗೆ ಮಳೆ ನಿಂತ ಮೇಲೆ ಸಿಗ್ತದೆ. ಅದನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಈ ಪ್ರದೇಶದಲ್ಲಿ ಕೆಳಗಡೆ ಎಲ್ಲ ಇದು ಸೆನ್ಸರ್ಸ್ ಹಾಕಿದ್ದೀವಿ, ಮಳೆ ಬಿದ್ದಾಗ ಎಷ್ಟು ನೀರು ಅಲ್ಲಿ ಹಿಂಗುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಪ್ರತಿ ತಿಂಗಳಲ್ಲಿ ಎಷ್ಟು ನೀರು ಅಲ್ಲಿ ಹಿಂಗುವ ಸಾಮರ್ಥ್ಯ ಆ ಪ್ರದೇಶದಲ್ಲಿದೆ, ಕಾಡಿದ್ರೆ ನಾಡಾಗಿರೋ ಪ್ರದೇಶದಲ್ಲಿ ಎಷ್ಟು ನೀರು ಹೋಗುತ್ತೆ. ನಮ್ಮ ಅಭ್ಯಾಸದ ಪ್ರಕಾರ ಸ್ಥಳೀಯ ಪ್ರಭೇದ ಕಾಡುಗಳಿರೋ ಪ್ರದೇಶದಲ್ಲಿ ಮಳೆ ಬಿದ್ದಾಗ ಸ್ಥಳೀಯ ಪ್ರಭೇದ ಕಾಡುಗಳು ವಿಧ ವಿಧವಾದ ಜೈವ ವೈವಿಧ್ಯತೆ ಇರೋ ಕಾಡುಗಳಾಗಿರೋದ್ರಿಂದ ಅದರಲ್ಲಿರೋ ಮಣ್ಣಿನಲ್ಲಿರೋ ಸೂಕ್ಷ್ಮ ಕ್ರಿಮಿಗಳು ಬಹಳ ವಿಧ ವಿಧವಾಗಿರುತ್ತೆ, ವೈವಿಧ್ಯತೆ ಇರುತ್ತೆ. ಹಾಗಾಗಿ ಆ ಸಾಯಿಲ್ ಇದೆಯಲ್ಲ ಮಣ್ಣು ಅಲ್ಲಿ ಪೋರಸತ್ವ ಪೋರಸತೆ ಇಂಗಿಸುವ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಮಳೆ ಬಿದ್ದಾಗ ನೀರು ಹಿಂಗೆ ಈ ಪ್ರದೇಶದಲ್ಲಿ ಅಂದ್ರೆ ನಮ್ಮ ಗ್ರೌಂಡ್ ವಾಟರ್ ಝೋನ್ ಅಂತ ಇರ್ತೀವಿ, ಆಮೇಲೆ ಈ ನೆಕ್ಸ್ಟ್ ಇದರಲ್ಲಿ ಬ್ಯಾಟಲ್ ಝೋನ್ ಶೇಖರಣೆ ಆಗುತ್ತೆ. ಅಂದ್ರೆ ಮಳೆ ಬಿದ್ದಾಗ ಎಷ್ಟು ನೀರು ನೀವು ಹಿಂಗಿಸ್ತೀರೋ ಅಷ್ಟು ನೀರು ನಮಗೆ ಭೂಮಿ ಬಾವಿಗಳಲ್ಲಿ ಸಿಗ್ತದೆ. ಸೊ ಮತ್ತೆ ಅದೆಲ್ಲ ಶೇಖರಣೆ ಆದ್ಮೇಲೆ ನೀವು ಜಲಗಳಲ್ಲಿ ನೀರು ಹರಿಯಲು ಕಾಣ್ತೀರ. ಮತ್ತೆ ಎಷ್ಟು ನೀರು ಹರಿಬೋದು ಅಂತ ನೋಡಿದಾಗ ನಮ್ಮ ಅಭ್ಯಾಸದಿಂದ ಶೇಕಡ 50-60% ಅಷ್ಟು ಮಳೆ ನೀರು ಎಲ್ಲಿ ಹಸಿರು ಇದೆಯೋ ಎಲ್ಲಿ ನೈಸರ್ಗಿಕ ಸಂಪತ್ತು ಜಾಸ್ತಿ ಇದೆಯೋ ಅಲ್ಲಿ 50-60% ಅಷ್ಟು ನೀರು ಇರುವ ಸಾಮರ್ಥ್ಯ ಆ ಪ್ರದೇಶದಲ್ಲಿ ಇದೆ. ಆ ನೀರು ಕ್ರಮೇಣ ಮಳೆ ನಿಂತ ಮೇಲೆ ನಮಗೆ ಸಿಗುತ್ತೆ. ಎಲ್ಲೆಲ್ಲಿ ಇದೆಯೋ 8 ತಿಂಗಳಷ್ಟು ನಮಗೆ ಆ ಶೇಖರಣೆ ಆಗಿರೋ ನೀರು ನಮ್ಗೆ ಸಿಗೋದ್ರಿಂದ ಫಸ್ಟಲ್ಲಿ 12 ತಿಂಗಳು ನಮ್ಗೆ ನೀರು ಸಿಗುತ್ತೆ. ಜನಕ್ಕೆ ಎಲ್ಲೆಲ್ಲಿ ಏನೇನಕ್ಕೆ ನೀರು ಬೇಕನ್ನೋದನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ವ್ಯವಸಾಯಕ್ಕೆ ನೀರು ಬೇಕು, ಮತ್ತು ಜಾನುವಾರುಗಳಿಗೆ ಮನುಷ್ಯರು ಕುಡಿಯೋದಕ್ಕೆ ನಾವು ಎಲ್ಲೆಲ್ಲಿ ನೀರು ಹಿಂಗೋಕ್ಕೆ ಜಾಸ್ತಿ ಇದೆಯೋ ಅಲ್ಲಿ ಜನಕ್ಕೆ ಬೇಕಾದಷ್ಟು ನೀರಿನ ಲಭ್ಯತೆ ಇದೆ. ಸೊ ಎಲ್ಲಿ ಕಾಡನ್ನು ನಾಡಾಗಿ ಪರಿವರ್ತಿಸಿದರೆ ಎಲ್ಲಿ ಬೋರ್ಡ್ ಮಾಡಿದಾರೋ ಅಲ್ಲಿ ಡಿಮ್ಯಾಂಡ್ ಇದೆ, ನೀರಿನ ಅವಶ್ಯಕತೆ ಇದೆ, ಬಟ್ ಅಷ್ಟು ಬೇಕಾದ ನೀರು ಸಿಗ್ತಾರೆ.
ಇದು ತುಮಕೂರಲ್ಲೂ ಈ ತಪ್ಪಾಗಿದೆ, ಕೋಲಾರದಲ್ಲಾಗಿದೆ, ಬಹಳಷ್ಟು ಪ್ರದೇಶದಲ್ಲಾಗಿದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ನೀರಿನ ವ್ಯವಸ್ಥೆ ನೀರು ಪ್ರತಿಯೊಬ್ಬರಿಗೂ ಸಿಗಬೇಕಾದ್ರೆ ಜಲನಯನ ಪ್ರದೇಶದ ನಿರ್ವಹಣೆ ಮಾಡಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಯಾವ ಪ್ರದೇಶದಲ್ಲಿ ಜಲನಯನ ಇದ್ದಿರಲ್ವೋ, ಈಗ ಕೋಲಾರ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಉತ್ಪನ್ನ ಆಗೋ ತ್ಯಾಜ್ಯ ನೀರನ್ನ ಕೋಲಾರ ಜಿಲ್ಲೆ ಕೊಡ್ತಾ ಇದ್ದಾರೆ, ನಾವು ಇಲ್ಲಿ ಬಿಟ್ಟಿರೋ ನೀರನ್ನ ಕೋಲಾರ ಜಿಲ್ಲೆ ಕೊಡ್ತಾ ಇದ್ದಾರೆ. ಎಷ್ಟು ಪುಣ್ಯವಂತರು ಇದೆಲ್ಲ. ಸೊ ನಮ್ಮ ಇದು ಅಂದರೆ ದುರಂತ ಅಷ್ಟಾಗಿದೆ. ಅದೇ ನಾವು ಅಲ್ಲಿ ಅಲ್ಲಿ ಜಲನಯನ ಪ್ರದೇಶ ನಿರ್ವಹಣೆ ಮಾಡಿದ್ರೆ ಈ ತೊಂದರೆ ಆಗ್ತದೆ. ನೀವು ಹೇಳ್ಬೋದು ಇಲ್ಲ ಕೋಲಾರದ ಭೌಗೋಳಿಕ ಸನ್ನಿವೇಶ ಬೇರೆ ಇದೆ, ಹಾಗಾಗಿ ಕೋಲಾರದಲ್ಲಿ ನೀರು ಬರೋದಿಲ್ಲ ಅಂತ. ಕೋಲಾರ ಜಿಲ್ಲೆಯಲ್ಲಿ ನಾವು ಕಳೆದ 120 ವರ್ಷದಲ್ಲಿ ನೋಡಿದಾಗಲೂ ಸರಾಸರಿ 550-650 ಮಿಲಿಮೀಟರ್ ನೀರು ಬರುತ್ತೆ. ಎಲ್ಲೆಲ್ಲಿ ನಾವು ಕೆಲವೊಂದು ಪ್ರದೇಶದಲ್ಲಿ ಹೋಗಿ ಅಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆಯೋ, ಸುತ್ತಮುತ್ತ ಜಲನ ಪ್ರದೇಶದಲ್ಲಿ ಯಾವ ರೀತಿ ಹಸಿರಿದೆ, ಅವರು ಕೆರೆ ಎಷ್ಟು ದಿವಸ ನೀರಿರುತ್ತೆ ನೋಡಿದಾಗ, ಎಲ್ಲೆಲ್ಲಿ ಜಲನಯನ ಪ್ರದೇಶದಲ್ಲಿ ಸಮೃದ್ಧವಾದ ಹಸಿರಿನ ಕವಚ ಇದೆಯೋ ಅಲ್ಲೆಲ್ಲ 12 ತಿಂಗಳು ನೀರಿರೋದು ಕೋಲಾರದಲ್ಲೂ ನಾವು ಅಭ್ಯಾಸ ಮಾಡಿ ಎಲ್ಲೆಲ್ಲಿ ಬೋಲ್ಡ್ ಮಾಡಿದಾರೆ. ಈ ಕೋಲಾರದ ಕೆಲವೊಂದು ಗಂಡಸರು ಅದನ್ನು ಬೋಲ್ಡ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಬಂದು ನಮ್ಮ ಅಸೆಂಬ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಅವರಿಂದ ಈ ರೀತಿಯ ಒಂದು ರೀತಿಯ ನೀರಿನ ಅಭಾವ ಕಂಡು ಬರ್ತಾ ಇದೆ ಆ ಜಿಲ್ಲೆಗಳಲ್ಲಿ. ಮತ್ತೆ ಈಗ ಕಾಡಿಂದ ಏನೇನು ಉತ್ಪನ್ನ ಸಿಗ್ಬಹುದು ಅಂತ ನಾವು ಅಭ್ಯಾಸ ಮಾಡ್ತೀವಿ. ಯಾಕಂದ್ರೆ ಕಾಡಿಗೂ ಮತ್ತೆ ನೀರಿನ ಲಭ್ಯತೆ ನಾವು ನೋಡಿದಾಗ ನಾವು ಬರೀ ಕೆರೆ ಕುಂಟೆಲಿ ಎಷ್ಟು ಇರ್ಬೋದು ಅನ್ನೋದನ್ನ ಅಭ್ಯಾಸ ಮಾಡುತ್ತೆ. ಅದೇ ರೀತಿ ಕಾಡಿಂದ ಏನೇ ಸಿಗ್ಬೋದು, ಕಾಡಿಂದ ಉರುಳು ಸಿಗುತ್ತೆ, ಮತ್ತೆ ಟಿಂಬರ್ ಸಾಗುವಾಣಿ ಮರಗಳು ಇದೆ, ಮತ್ತೆ ನಮಗೆ ಕಿಲೋ ಅರಣ್ಯ ಉತ್ಪನ್ನಗಳಿದೆ. ಹಾಗಾಗಿ ಎಷ್ಟು ಸಿಗ್ಬೋದು ಒಂದು ವರ್ಷಕ್ಕೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿದಾಗ ನೋಡಿ, ನಾವು ಟಿಂಬರು ಕಟ್ಟಿ ಮತ್ತೆ ಮೀನು ನೀರು ಮತ್ತೆ ಕಾಡಿನಲ್ಲಿ ಜೀವನ ಚಕ್ರ ಜೀವನ ಚಕ್ರ ಚಕ್ರ ಜೀವನ ಚಕ್ರದಲ್ಲಿ ಎರಡು ಸ್ಟೇಜ್ ಇದೆ. ಒಂದು ಟ್ಯಾಕ್ಪೋ ಸ್ಟೇಜ್, ಎರಡನೇದು ಒಂದು ಅಡ ಸ್ಟೇಜ್. ಆ ಟ್ಯಾಕ್ಪೋ ಸ್ಟೇಜ್ ಅಂದರೆ ಮೀನು ತರ, ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಎಲ್ಲಿ ದೊಡ್ಡದಾದ ಮೇಲೆ ಅದು ಭೂಮಿ ಮೇಲೆ ಇರುತ್ತೆ. ಹಾಗಾಗಿ ಎರಡು ಅದು ಜೀವನ ಚಕ್ರದಲ್ಲಿ ಎರಡು ಇದಿರೋದ್ರೆ ನಾವು ಆಕ್ವಿಟಿಯನ್ ಅಂತ ಕರಿತೀವಿ. ಈಗ ನೀರಿದ್ದು ಅಂದರೆ ಆ ಫ್ರಾಗ್ ಅಥವಾ ಕಪ್ಪೆ ಏನಾಗ್ಬೋದು ಅನ್ನೋದನ್ನು ನಾವು ಅಭ್ಯಾಸ ಮಾಡಿದಾಗ ಇದೊಂದು ಜಾತಿ ಕಪ್ಪೆ ಒಂದು ಕಪ್ಪೆ ಆ ಟ್ಯಾಕ್ಪೋ ಸ್ಟೇಜ್ ಇಲ್ಲ, ನೀರಿನ ಅಭಾವ ಆಯಿತು. ನೀರಿದ್ರೆ ತಾನೇ ಟ್ಯಾಕ್ಪೋಲ್ ಇದು, ನೀರಿದ್ದಾದ್ರೆ ಟ್ಯಾಕ್ಪೋಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಅದನ್ನು ಬೈಪಾಸ್ ಮಾಡಿಬಿಟ್ಟು ಅದು ಈ ಸಮ ಎಲ್ಲರ ಒಂದು ಕಮ್ಮಿ ಅಂದರೆ 14 ದಿವಸ ಆದಮೇಲೆ ಇಲ್ಲಿ ಫರ್ಟಿಲೈಸರ್ ಆದಮೇಲೆ 14 ದಿವಸದಲ್ಲಿ ಸಣ್ಣ ಸಣ್ಣ ಕಪ್ಪೆಗಳು ಬರುತ್ತೆ ನೋಡಿ. ಅಂದರೆ ಅವು ನೀರಿಂದಲೇ ಅವನ ಜೀವನ ಚಕ್ರ ಹ್ಯಾಂಗೆ ನಡೆಸ್ಬೋದು ಅನ್ನೋದನ್ನು ಈಗ ಕಪ್ಪೆಗಳಿಂದ ನಮ್ಗೆ ಅಲ್ಲಿಸ್ಬೋದು. ಅದೇ ರೀತಿ ನಮ್ಮ ಭೂಮಿ ಮೇಲೆ ನೀರಿದ್ದಾಗ ಯಾವ ಮನುಷ್ಯನು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯವೇ. ಆದರೆ ಈ ರೀತಿಯ ಅನಿಮಲ್ ಅಂದರೆ ಈ ರೀತಿಯ ಕ್ರಿಮಿಗಳ ಇದು ಆಗಲಿ ಸಂಸ್ಥೆಲ್ಲ ಸರ್ವೈವ್ ಆಗುತ್ತೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದುಕೊಂಡಿದೆ. ಓಕೆ ಓಕೆ, ಇದು ನಿಮ್ಮ ಹಳ್ಳಿ ಜನಕ್ಕೆ ನಾನೇನು ಹೇಳಬೇಕಾಗಿಲ್ಲ. ನೀವೆಲ್ಲ ಬಹಳ ಒಳ್ಳೆಯ ಆಹಾರ ತಿಂತೀರಾ, ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ಕು ಪೇಪರು ಅಂತಲೇ ತಿಂತಾರೆ ನೀವೆಲ್ಲ. ನಾವೇನು ಹೇಳ್ತೀವಿ ಅಂದರೆ ಬಿದಿರ ಧಾನ್ಯ ಜಾಸ್ತಿ ತಿಂದಾಗ ಜನಕ್ಕೆ ಬೇಕಾದ ಶಕ್ತಿ ಮತ್ತು ಅವ್ರ ತಲೆಯಲ್ಲೇ ಇದು ಎಲ್ಲ ಇರುತ್ತೆ ಅಂತ. ಯಾವುದು ಪ್ಲಾಸ್ಟಿಕ್ಕು ಇದು ಪೇಪರ್ ಎಲ್ಲ ತಿಂತಾರೋ ಈ ರೀತಿ ನಾನು ಕ್ಲಾಸ್ ತಗೊಳ್ಳುವಾಗ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಯಾಕಂದರೆ ಭಾರಿ ಅವರು ದೇಹದಲ್ಲಿ ಯಾವುದೇ ರೀತಿ ಶಕ್ತಿ ಇರಲ್ಲ, ಹಾಗಾಗಿ ಅವರು ಯಾವಾಗ ಅರ್ಧ ನಿಮಿಷಕ್ಕೂ ಕಣ್ಣು ಮುಚ್ಚುತ್ತಾ ಇರ್ತಾರೆ. ಅದೇ ವಿದ್ಯುತ್ ತಾನೆ ತಗೊಳ್ಳುವಾಗ ನಮ್ಮ ಪ್ರಸನ್ನ ಥರ ಯಾವಾಗಲೂ ಕಣ್ಣು ತೆಗೆದು ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದು ತಗೊಳ್ಳೋದ್ರಿಂದ ಏನೇನು ಪ್ರಯೋಜನ ಅನ್ನೋದು ನಾವು ಅಭ್ಯಾಸ ಮಾಡಿದ್ದೀವಿ. ಒಂದು ಬ್ರೈನ್ ಅವ್ರದ್ದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗಾದರೂ ಬೆಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ಆ ವ್ಯಕ್ತಿ ಮುಂದೆ ಹೋಗೋಕ್ಕೆ ಸಾಧ್ಯ. ಮತ್ತು ದ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಭಾಳ ತೂಕ ನಿರ್ವಹಣೆ ವ್ಯಕ್ತಿಗಳು ತೂಕ ಜಾಸ್ತಿ ಆಗಲ್ಲ ಅದೊಂದು ನಮಗೆ ತಿಳಿದು ಬಂದಿದೆ. ಅಂದರೆ ನಮ್ಮ ಬಾಡಿಯಲ್ಲಿ ಒಂದು ಲಿಪಿಡ್ ಅಂತ ಹೇಳ್ತೀವಲ್ಲ, ಲಿಪಿಡ್ ಅಂದರೆ ಎಣ್ಣೆ ಅಂಶ. ನೀವೆಲ್ಲ ಡಾಕ್ಟರ್ಸ್ ಹೋದಾಗ ಹೇಳ್ತಾರೆ ಹಾರ್ಟ್ ಇದೆಲ್ಲ ಪ್ರಾಬ್ಲಮ್ ಇದ್ದಾಗ ಎಣ್ಣೆ ಅಂಶ ಜಾಸ್ತಿ ಇದೆ ನಿಮ್ಮ ಇದರಲ್ಲಿ ಅಂತ, ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ದ್ವಿದಳ ಧಾನ್ಯ ತಗೊಳ್ಳೋದ್ರಿಂದ ಪ್ರೋಟೀನ್ ತಗೊಳ್ಳೋದ್ರಿಂದ
ಬಂದು ತೆಗೆದಿದೆ. ಮತ್ತೆ ಬ್ಲಡ್ ಪ್ರೆಷರು ಮತ್ತೆ ಡಯಾಬಿಟಿಸ್ ಕಡಿಮೆ ಮಾಡುತ್ತೆ. ನೀವೆಲ್ಲ ಕೇಳ್ಬೋದು ನಿಮ್ದೇನು ಪ್ರೂಫ್ ಅಂತ. ನನ್ನ ಸಾಥಿಯೋಗಿ ಒಬ್ರು ನಮ್ಮ ಇದರಲ್ಲಿ ಹೆಡ್ ಆಗಿದ್ರು, ಪ್ರಮುಖರಾಗಿ ಅವರು ಪ್ರಮುಖರಾದಾಗ ಅವರಿಗೆ ಆ ಪ್ರಮುಖ ಕೆಲಸ ತಕ್ಕನಾಗಿ ಅವರದ್ದು ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರು ಅದೆಲ್ಲ ಇತ್ತು. ಅವರು ರಿಟೈರ್ ಆದ ಮೇಲೆ ಈಗ ಪ್ರತಿ ದಿವಸ ರಾತ್ರಿ ಅವರು ತಗೊಳ್ಳೋ ಆಹಾರ ನಾನು ನೋಡಿದಾಗ ಐದು ರೀತಿ ತರಕಾರಿ ಮತ್ತು ಐದು ರೀತಿ ಹಣ್ಣುಗಳು ಮತ್ತು ಒಂದು ಲೋಟದಲ್ಲಿ ಪಲ್ಸಸ್ ಅಂದರೆ ದ್ವಿದಳ ಧಾನ್ಯ ತಗೊಳ್ತಾರೆ. ಯಾರ ತಟ್ಟೆಯಲ್ಲಿ ವಿಧ ವಿಧವಾದ ಆಹಾರಗಳಿದೆಯೋ ಅವರು ಆರೋಗ್ಯವಂತರಾಗಿರ್ತಾರೆ. ಯಾರ ತಟ್ಟೆಯಲ್ಲಿ ಬರೀ ಪ್ಲಾಸ್ಟಿಕ್ ಪೇಪರ್ ಇರುತ್ತೋ ಆ ವ್ಯಕ್ತಿಗಳು ಸಮಾಜ ದ್ರೋಹಿಗಳಾಗಿರ್ತಾರೆ. ಸೊ ಇದು ನಮಗೆ ಈ ಇದರಿಂದ ತಿಳಿದುಬಂತು. ಓಕೆ, ಮತ್ತೆ ನೀವೆಲ್ಲ ದ್ವಿದಳ ಧಾನ್ಯ ಜಾಸ್ತಿ ತಗೊಂಡಾಗ ಅದನ್ನು ನಾವು ಬೆಳಿಬೇಕು. ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅನ್ನೋದನ್ನು ಅಭ್ಯಾಸ ಮಾಡಿ. ಒಂದು ಕೆ ಜಿ ದ್ವಿದಳ ಧಾನ್ಯ ಬೆಳೆಯೋದಕ್ಕೆ ಇನ್ನೂ ಲೀಟ್ರಷ್ಟು ನೀರು ಬೇಕು. ಅದೇ ನೀವು ಅಕ್ಕಿ ಅಥವಾ ಅದೇ ಗೋಧಿ ಬೆಳಿಬೇಕಂದ್ರೆ ಒಂದು ಕೆ ಜಿ ಅಕ್ಕಿ ಅಥವಾ ಗೋಧಿಗೆ 3,000 to 5,000 ಲೀಟ್ರಷ್ಟು ನೀರು ಬೇಕು. ಅದೇ ನೀವು ಶುಗರ್ ಕಪ್ಪು ಬೆಳಿಬೇಕಾದ್ರೆ ಒಂದು ಕೆ ಜಿ ಸಕ್ಕರೆಗೆ 12,000 ಲೀಟ್ರಷ್ಟು ನೀರು ಬೇಕು. ಸೊ ನಮ್ಮ ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ನೀರಿನ ಅಭಾವ ಇದೆ. ಕೋಲಾರದಲ್ಲಿ ಕಬ್ಬು ಬೆಳೀತಾರೆ, ಒಂದು ಕಡೆ ನೀರಿಲ್ಲ ಇನ್ನೊಂದು ಕಡೆ ಕಬ್ಬು ಬೆಳೆಯೋ ಮಾಡಿಯರಿದ್ದಾರೆ. ಸೊ ಅಲ್ಲಿ ಈ ರೀತಿಯ ದ್ವಿದಳ ಧಾನ್ಯ ಮತ್ತು ರಾಗಿ ಅಂತದ್ದು ಬೆಳೆದಾಗ ನೀರಿನ ಇದು ಲಭ್ಯತೆ ಕಡಿಮೆ ಇದೆ, ಹಾಗಾಗಿ ಅಲ್ಲಿ ತಕ್ಕನಾಗಿ ಇದಾಗುತ್ತೆ. ಬಟ್ ನಮ್ಮಲ್ಲಿ ಜನ ಬಹಳ ಗ್ರೀಡಿ ಅಂದರೆ ಸ್ವಾರ್ಥಿಗಳು ಹಣದಾಸೆ ದಾಹ ಜಾಸ್ತಿ ಇರೋ ವ್ಯಕ್ತಿಗಳಾಗಿರೋದ್ರಿಂದ ಅವ್ರು ನೀರಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಎಷ್ಟು ಆದಾಯ ಬರುತ್ತೆ ಅದಷ್ಟೇ. ಸೊ ಈಗ ನಾವು ಎಷ್ಟು ಕ್ರೂರಿಗಳಾಗಿದ್ದೀವಿ ಅಂತ ನಾವು ಮನೆಗಳಲ್ಲಿ ನೋಡಿದಾಗ ನಮ್ಮನ್ನು ಜೊತೆಗೆ ನಾವು ಆಹಾರ ಕೊಡೋದಕ್ಕೆ ಒದ್ದಾಡ್ತೀವಿ ಅಂತ ದುರಂತ ನಮ್ಮ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಪಟ್ಟಣದಲ್ಲಾಗಿದೆ. ಪಟ್ಟಣದಲ್ಲಿ ಇನ್ನೊಂದು ಪಟ್ಟಣದಲ್ಲಿ ನಾವು ಹಿರಿಯರನ್ನೆಲ್ಲ ಒಂದು ಸೂಲಾಗ್ತಾ ಇದೆ ವೃದ್ಧಾಶ್ರಮ ಅನ್ನೋದ್ರಲ್ಲಿ. ಸೊ ಅಂಥ ದುರಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಳ್ಳಿಗೆ ಆ ರೀತಿಯ ಸ್ಥಿತಿ ಇಲ್ಲ ಅಂತ ನನ್ನ ಅನಿಸಿದೆ. ನಮ್ಮ ಮಕ್ಕಳೆಲ್ಲ ನೋಡ್ಕೊಳ್ತಾರೆ ಅಥವಾ ಮಕ್ಕಳು ನಮ್ಮ ಪಟ್ಟಣದ ಥರ ಒಳಗಡೆ ಏನಾದರೂ ಒಂದು ರೂಪಲ್ಲಿ ಹಾಕಿ ಅಂದರೆ ಹಳ್ಳಿಯಲ್ಲಿ ಇನ್ನೂ ಮನುಷ್ಯರು ಇದ್ದಾರೆ ಅಂತ ಆಯಿತು. ಯಾವ ಪ್ರದೇಶದಲ್ಲಿ ಹಸಿರು ಇದೆಯೋ ಅಲ್ಲಿ ಆರೋಗ್ಯನೂ ಬಹಳ ಇದೆ ಅಂತ ತಿಳಿದು ಬಂತು. ಯಾಕಂದರೆ ಮೊನ್ನೆ ಕಳೆದ ವರ್ಷ 2 ಕೋವಿಡ್ ಆಯಿತು. ಕೋವಿಡ್ ಎಲ್ಲಾಯಿತು ಅಂತ ನೀವು ನೋಡಿದ್ರೆ ಪಶ್ಚಿಮ ಘಟ್ಟ ಜಿಲ್ಲೆಗಳಲ್ಲಿ ಎಲ್ಲಿ ಕಾಡು ಸಮೃದ್ಧವಾಗಿತ್ತು ಆ ಹಳ್ಳಿಗಳಲ್ಲಿ ಕೋವಿಡ್ ಆಗಲಿಲ್ಲ, ಜಾಸ್ತಿ ಆಗಿಲ್ಲ. ಈ ಬೆಂಗಳೂರು ಮತ್ತು ಎಲ್ಲೆಲ್ಲಿ ಪ್ರದೂಷಣ ಜಾಸ್ತಿ ಇದೆಯೋ ಅಲ್ಲಿ ಕೋವಿಡಿಂದ ಬಹಳಷ್ಟು ಜನ ಸತ್ತು. ಹಾಗಾಗಿ ನಮಗೆ ಆ ಪ್ರದೇಶದಲ್ಲಿ ಎಲ್ಲಿ ಕಾಡು ಸಮೃದ್ಧವಾಗಿದೆಯೋ ಅಲ್ಲಿ ಎಲ್ಲಿ ಪರಿಸರ ಚೆನ್ನಾಗಿದೆಯೋ ಅಲ್ಲಿ ಸಿಕ್ಕೋ ನಮ್ಮ ಆಹಾರದಿಂದ ಯಾಕಂದರೆ ನಿಜವಾದ ಆಹಾರ ಸಿಕ್ಕೋದ್ರಿಂದ ಅದು ತಗೊಳ್ಳೋದ್ರಿಂದ ನಮಗೆ ಬಾಡಿ ಇಮ್ಯುನಿಟಿ ಬರೋದ್ರಿಂದ ಆ ರೀತಿಯ ರೋಗಗಳನ್ನು ನಾವು ತಡೆಯಿಡಬಹುದು. ಈಗ ಪಶ್ಚಿಮ ಘಟ್ಟದ ಕೆಲವೊಂದು ಹಳ್ಳಿಯಲ್ಲಿ ನಾವು ಅಭ್ಯಾಸ ಮಾಡಿದಾಗ ಬೆಂಗಳೂರಿನಲ್ಲಾದ ಸಾವು ನೋವು ಅಥವಾ ಮಂಗಳೂರಿನಲ್ಲಾದ ಸಾವು ನೋವು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಕಾಣಬರಲಿಲ್ಲ. ಕೆಲವೊಮ್ಮೆ ನಾವು ಹಳ್ಳಿ ಪ್ರದೇಶದಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಊಟ ಸಮಯಕ್ಕೆ ಯಾವಾಗ ಹಳ್ಳಿಗೆ ಹೋಗಿರ್ತೀವಿ ಅಲ್ಲಿ ಯಾವಾಗ ಹೋಗ್ಲಿ ಇರಲ್ಲ. ಆದರೆ ಹಳ್ಳಿ ಜನ ಊಟ ಹಾಕಿದಾಗ ಅರ್ಧ ಗಂಟೆಯಲ್ಲಿ ಅವರು ಪ್ರಿಪೇರ್ ಮಾಡ್ತಾರೆ. 5 ವಿಧವಾದ ಇದು ಅಲ್ಲಿ ಸುತ್ತಮುತ್ತ ಸಿಪ್ಪ ಸೊಪ್ಪು ಅದರಿಂದ ಚಟ್ನಿ ಪಲ್ಯ ಆ ರೀತಿ ಮಾಡಿ ಒಳ್ಳೆ ಆಹಾರ ನಮ್ಗೆ ಕೊಡ್ತಾರೆ. ಅದೇ ಬೆಂಗಳೂರಿಗೆ ಬಂದು ನಾವೇನಾದ್ರು ಬರ್ತಾ ಇದ್ದೀವಿ ಅಂದರೆ ಮನೆ ಒಳಗಡೆ ಇರ್ತಾರೆ ಜನ. ನಾನು ನಾಟಕ ಹೋಮ್ ಅಂತ ಒಳಗಡೆ ಕೂಗ್ತಾರೆ ನಾನು ಮನೆಯಲ್ಲಿಲ್ಲ ಅಂತ. ಅಂದರೆ ಅವ್ರಿಗೆ ಯಾರು ಬೇಕಾಗಿಲ್ಲ ಅನ್ನೋ ಒಂದು ಇದು. ಈ ರೋಗ ಇನ್ನೊಂದು ಕೆಲವೊಂದು ಗ್ರಾಮೀಣ ಪ್ರದೇಶಕ್ಕೂ ಹೋಗಿದೆ. ಅಂದರೆ ನಮ್ಮಲ್ಲಿ ಆಗ್ತಾ ಇರೋ ಚೇಂಜಸ್ಸಿಂದ ಈ ರೀತಿ ತೊಂದರೆಗಳಾಗ್ತಾ ಇದೆ. ಓಕೆ, ಈಗ ನಾವು ಬೆಂಗಳೂರಿಗೆ ಬರೋಣ. ಬೆಂಗಳೂರಲ್ಲಿ ಯಾಕಂದರೆ ಇವತ್ತಿನ ಇದು ಅರ್ಬನ್ ಆ್ಯಂಡ್ ರೂರಲ್ ನಗರ ಮತ್ತು ಗ್ರಾಮೀಣ ಪ್ರದೇಶದ ಇದು. ಇದುವರೆಗೂ ನಾನು ಗ್ರಾಮೀಣ ಪ್ರದೇಶದ ಇದು ಕೆರೆ ನಿರ್ವಹಣೆ ಮತ್ತು ನೀರು ಬೇಕಾದರೆ ಏನು ಮಾಡಬೇಕು ಅಂತ ಇದು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಯಾವ ಪ್ರದೇಶದಲ್ಲಿ ಹಸಿರು ಕವಚ ಬಹಳ ಇರುತ್ತೋ ಆ ಪ್ರದೇಶದಲ್ಲಿ ನೀರು ಇಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಇದೆ. ನಾನು ಹಿಂದೆ ಹೇಳಿದಾಗ ಭೂತಾಯಿಗೆ ಈ ಸ್ಥಳೀಯ ಪ್ರಭೇದದ ಕಾಡುಗಳ ಸೇರೆ ಇದ್ದಾಗ ಆ ಭೂತಾಯಿ 12 ತಿಂಗಳು ನೀರು ಕೊಡ್ತಾರೆ. ಅದೇ ಯಾವ ಪ್ರದೇಶದಲ್ಲಿ ಬೋಳಾಗಿದೆಯೋ
ಅಲ್ಲಿ ಕೂತಾಯಿ 3 ತಿಂಗಳು ಅಥವಾ 4 ತಿಂಗಳು ಮಾತ್ರ ನೀರು ಕೊಡ್ತಾರೆ. ಬೇಕಾದ್ರೆ ನೀವು ಹೋಗಿ ನೋಡಿ ಕಾಡು ಇದು ಮಾಡಿ ನಿಮ್ಮ ಬಾವಿಯಲ್ಲಿ ಮತ್ತೆ ಚರಿಗಳಲ್ಲಿ ನೀರು ಇರೋದು ನೀವು ಕಟ್ಬೋದು. ಇದು ಬೆಂಗಳೂರು, ನಾನು ಚಿಕ್ಕವನಿದ್ದಾಗ ಕಂಡ ಬೆಂಗಳೂರು. ಅಲ್ಲೆಲ್ಲ ಈ ರೀತಿಯಾದ ಪಕ್ಷಿಗಳು ಮತ್ತೆ ಚಿಟ್ಟೆಗಳು ಮತ್ತೆ ಗಿಡ ಮರಗಳೆಲ್ಲ ಇದ್ದವು. ಈಗ ಕೋಲಾರದಿಂದ ಬಂದಿರೋ ವ್ಯಕ್ತಿಗಳು ಬೆಂಗಳೂರಲ್ಲಿ ರಾಜಕೀಯ ವ್ಯಕ್ತಿಗಳಾಗಿದೆ, ಅವ್ರು ನೋಡದೆ ನಮ್ಮ ಗಿಡ ಮರಗಳನ್ನು ಎಷ್ಟು ಗಿಡ ಮರ ಕತ್ತರಿಸ್ಬೋದು, ಎಷ್ಟು ರೋಡ್ ಮಾಡ್ಬೋದು, ಅದ್ರ ಬಗ್ಗೆನೇ ಅವ್ರಿಗೆ ಯೋಚನೆ. ಅವ್ರು ಗಿಡ ಮರ ಸಂರಕ್ಷಣೆ ಮಾಡ್ಬೇಕನ್ನೋ ಒಂದು ಇದು ಇಲ್ಲ. ಈಗ ನಮ್ಮ ಬೆಂಗಳೂರಲ್ಲಿ ಹಿಂದೆ ಏನಿತ್ತು ಇವತ್ತೇನಾಗಿದೆ ಅನ್ನೋದನ್ನ ಅರ್ಥಕೊಂಡ್ರೆ ಆಗ ನಮ್ಮ ಹಿಂದೆ ಬಹಳಷ್ಟು ಏನೇನು ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಿಂದೆ ನಮ್ಮ ಬೆಂಗಳೂರಿನ ಭೌಗೋಳಿಕ ಪ್ರದೇಶ ನೋಡಿದಾಗ ಅದೊಂದು ರೀತಿಯ ಪರ್ವತದಂತಿದೆ. ಅಂದರೆ ಅಲ್ಲಿ ಜರಿಗಳು ಮತ್ತು ನದಿಗಳು ಹರಿದು ಹೋಗುವಾಗ ಆ ಜರಿ ಮತ್ತು ನದಿಗಳಲ್ಲಿ ಅಲ್ಲೇ ಅಣೆಕಟ್ಟುಗಳನ್ನು ಕಟ್ಟಿದ್ರು. ಹಾಗಾಗಿ ನಮ್ಮಲ್ಲಿ ಅದು ಕೆರೆಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಇದು ನಮ್ಮ ಬೆಂಗಳೂರಿನ ವಿಸ್ತೀರ್ಣ 741 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು. ಅದು ಆ ಪ್ರದೇಶದಲ್ಲಿ ಕೆಂಪೇಗೌಡರು ಇದ್ದಾಗ ಆ ಸಮಯದಲ್ಲಿ ನಮ್ಮಲ್ಲಿ 1452 ಕೆರೆ ಕುಂಟೆಗಳು ನಮ್ಮ ಬೆಂಗಳೂರಿನಲ್ಲಿ 80% ಅಷ್ಟು ಹಸಿರಿನ ಕವಚ ಇದೆ. ಇವತ್ತು ಕೆಂಪೇಗೌಡರು ಇಲ್ಲ, ಬೇರೆ ಗೌಡರುಗಳಿದ್ದಾರೆ. ಅವರಿಂದ 193 ಕೆರೆಗಳು ಮಾತ್ರ ಇದೆ. ಅಂದರೆ 1452 ಕೆರೆ ಇದ್ದ ಪ್ರದೇಶದಲ್ಲಿ ಈಗ 193 ಕೆರೆಗಳು ಮಾತ್ರ ಇದೆ. ಅದನ್ನೆಲ್ಲ ಯಾರೆಲ್ಲ ತಿಂದರು ಅಂದರೆ ಅವರೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಇದ್ದಾರೆ, ಮಹಾನೀಯರಿದ್ದಾರೆ. ಸೊ ಆಗ ಕೆರೆಗಳಿದ್ದಾಗ ನಮ್ಮ ಪ್ರದೇಶದಲ್ಲಿ ಬೀಳ್ತಾ ಇದ್ದ 15 TMC ನೀರು ಆ ಕೆರೆಗಳಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಪ್ರವಾಹದ ಸ್ಥಿತಿ ಇರಲಿಲ್ಲ. ಇವತ್ತು ಕೆರೆಗಳನ್ನು ನುಂಗಿರೋದ್ರಿಂದ ನಮ್ಗೆ ಆ ಪ್ರಾಬ್ಲಮ್ಗಳಿದೆ. ಹಿಂದೆ ರಾಜ್ಯಗಳಿದ್ದಾಗ ನೀವು ಇವಾಗ ಬೆಂಗಳೂರು ನೋಡಿದಾಗ ಇಲ್ಲಿ ಕೋರ್ಟ್ ಇದೆ, ನೀವು ಮಾರ್ಕೆಟ್ ಹತ್ರ ಹೋದಾಗ ಕಾಣ್ತೀರಾ, ಇದು ಕೋರ್ಟ್. ಕೋರ್ಟ್ ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಇತ್ತು. ಈಗ ಆ ಕೆರೆಯನ್ನು ನಾವು ಮಾರ್ಕೆಟ್ ಮಾಡಿಬಿಟ್ಟಿದ್ವಿ, ಮಾರ್ಕೆಟ್ ಪ್ರದೇಶ ಮಾಡಿದ್ವಿ. ಹಾಗಾಗಿ ಮಳೆ ಬಂದಾಗ ತರಕಾರಿ ಜೊತೆ ನೀರನ್ನು ಅಲ್ಲಿ ಸಿಗುತ್ತೆ. ಸೊ ಈಗ ಬೆಂಗಳೂರಿನಲ್ಲಿ ಇರೋ ಕೆರೆಗಳು ನೋಡಿದಾಗ ಪ್ರತಿಯೊಂದು ಕೆರೆಯನ್ನು ಇಂಟರ್ಕನೆಕ್ಟೆಡ್ ಆಗಿದೆ, ಜೋಡಿಸ್ಕೊಂಡಿತ್ತು ಒಂದಕ್ಕೊಂದು ಜೋಡಣೆ ಆಗಿತ್ತು. ಈಗ ನೀವು ನೋಡಿದಾಗ ಕೆರೆಗಳ ಇದು ಇಂಟರ್ಕನೆಕ್ಟಿವಿಟಿ ಅಥವಾ ಜೋಡಣೆ ಇಲ್ಲ. ನಾವು ಅದ್ರ ಬಗ್ಗೆ ಅಭ್ಯಾಸ ಮಾಡಿದಾಗ ಆರಾರ್ ನಗರದಲ್ಲಿ ಅಭ್ಯಾಸ ಮಾಡಿದ್ವಿ, ಯಾಕೆ ಅಲ್ಲಿ ಪ್ರವಾಹ ಆಗ್ತಾ ಇದೆ. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹಾದು ಹೋಗೋ ಜಾಗದಲ್ಲಿ ಆ ಇರೋ ಕಾಲುವೆ ಇರೋ ಜಾಗದಲ್ಲಿ ಒಬ್ಬ ಫಿಲ್ಮ್ ಹೀರೋ ಇದೆ, ಅವನನ್ನು ಸಾರಥಿ ಅಂತ ಕರೀತಾರೆ. ಜನರೆಲ್ಲ ಸಾರಥಿ ಅಂತ ಹೇಳ್ತಾರೆ. ಅವ್ನು ಬಹಳಷ್ಟು ದುಡ್ಡು ಮಾಡಿದ್ದಾರೆ. ಅವ್ನು ಮಾಡಿರೋ ಕುತಂತ್ರ ಏನು ಅಂದರೆ ಈ ಕಾಲುವೆ ಮೇಲೆ ಒಂದು ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ಆ ನೀರು ಕಾಲುವೆ ಮೂಲಕ ಇನ್ನೊಂದು ಕೆರೆ ಹರಿದು ಹೋಗ್ತಾ ರಸ್ತೆಲೆಲ್ಲ ಬರೋದ್ರಿಂದ ಅಲ್ಲಿ ಪ್ರವಾಹದ ಸ್ಥಿತಿ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಇನ್ನೊಬ್ಬ ವ್ಯಕ್ತಿ ನಮ್ಮ ಚಿತ್ರದುರ್ಗದಿಂದ ಬಂದಿರೋ ವ್ಯಕ್ತಿ, ಅವ್ರದ್ದೊಂದು ಹಾಸ್ಪಿಟ್ಲು, ಅವರು ನಮ್ಮ ಕೆರೆ ಕಾಲುವೆ ಮೇಲೆ ಕೂತಿದ್ದಾರೆ, ಮತ್ತು ಕೆರೆ ಮೇಲೆ ಕೂತಿದ್ದಾರೆ. ಈ ರೀತಿಯ ಅತಿಕ್ರಮಣಗಳಿಂದ ಕೆರೆಯಲ್ಲಿರಬೇಕಾದ ನೀರು ಕೆರೆಯಲ್ಲಿ ಇದೆ, ಅಲ್ಲಿ ಸುತ್ತಮುತ್ತ ಜನಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಯಾವುದೇ ಒಂದು ಪ್ರದೇಶದಲ್ಲಿ ಕೆರೆಯನ್ನು ಅತಿಕ್ರಮಣ ಮಾಡಿದಾಗ ಅವರು ಇಂಟ್ರಡಕ್ಷನ್ ಎಂದು ಮಾತಾಡುವಾಗ ಅವ್ರು ಹೇಳಿದ್ರು, ಪ್ರಾರಂಭದ ಮಾತುಗಳಲ್ಲಿ ಹೇಳುವಾಗ ಅವ್ರು ಹೇಳಿದ್ರು 10 ಎಕರೆ ಇದ್ದ ಕೆರೆ ಕಡಿಮೆ ಆಗ್ತಾ ಇದೆ. ಹಿಂದೆ ನಮ್ಮ ಹಿರಿಯರಿದ್ದಾಗ ಕೆರೆಯನ್ನು ಯಾರೂ ಅತಿಕ್ರಮಣ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಹೆದರಿಕೆ ಇತ್ತು. ಕೆರೆಯನ್ನು ನಾವು ಅತಿಕ್ರಮಣ ಮಾಡಿದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆಗುತ್ತೆ, ನಮ್ಮ ಮಕ್ಕಳಲ್ಲಿ ಏನಾದರೂ ನ್ಯೂನತೆ ಬರುತ್ತೆ ಅನ್ನೋ ಒಂದು ನಂಬಿಕೆ. ಈಗಿನ ಜನ ಮಕ್ಕಳಲ್ಲಿ ನ್ಯೂನತೆ ಬಂದರೂ ತೊಂದರೆ ಇಲ್ಲ, ಆದರೆ ಆರೋಗ್ಯದಲ್ಲಿ ಏರ್ಪೇರು ಆದರೂ ತೊಂದರೆ ಇಲ್ಲ, ನನ್ನ ಜೇಬಿನಲ್ಲಿರೋ ಪರ್ಸ್ನಲ್ಲಿ ಆದಷ್ಟು ದುಡ್ಡಿದ್ರೂ ಸಾಕು ಅನ್ನೋಂಥ ದುಷ್ಕರ್ಮಿಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ನಮ್ಮ ಬೆಂಗಳೂರಿನಲ್ಲಿ 193 ಕೆರೆ ಕುಂಟೆಗಳಿವೆ. ಓಕೆ, ಆದರೆ ಕೆರೆಯನ್ನು ಹೇಗೆ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ಒಂದು ಕೆರೆ ನೀವು ಮನೆಯಲ್ಲೇ ಆದ್ರೂ ಅಡುಗೆ ಮನೆಯಾದರೂ ಕ್ಲೀನ್ ಮಾಡಬೇಕು, ಅದೆಲ್ಲ ಮಾಡಬೇಕು, ಪ್ರತಿ ದಿವಸ ಮಾಡಬೇಕು. ಅದೇ ರೀತಿ ಕೆರೆಗೆ ಕೆರೆಯಲ್ಲಾಗಿರುವ ಹೂಳಿನ ಸಂಗ್ರಹ ಆಗಿರುತ್ತೆ, ಅದನ್ನು ನಾವು ತೆಗಿಬೇಕು. ತೆಗೆದಾಗ ಕೆರೆಯಲ್ಲಿ ನೀರು ಹಿಡಿದುಕೊಳ್ಳೋದು ಜಾಸ್ತಿ ಆಗುತ್ತೆ.
ಹಾಗಾಗಿ ಸುತ್ತಮುತ್ತ ಇರೋ ಅಂತರ್ಜಲ ವೃದ್ಧಿ ಆಗುತ್ತೆ, ಬಾವಿಗಳಲ್ಲಿ ನೀರು ಜಾಸ್ತಿ ಆಗುತ್ತೆ. ಹಾಗಾಗಿ ಹಿಂದೆ ಪ್ರತಿ 2 ವರ್ಷ ಅಥವಾ 1 ವರ್ಷಕ್ಕೊಮ್ಮೆ ಕೆರೆಯಲ್ಲಿ ಹೂ ತೆಗೆಯುವ ಒಂದು ಕಾರ್ಯ ಇರ್ತಾರೆ. ಈಗಿನ ಜನ ಬಹಳ ಬಿಸಿ, ಅವ್ರೇನು ಬಿಸಿ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ಹಿಂಗಂತ ಇರ್ತಾರೆ ಅಷ್ಟೇ, ಹಳ್ಳಿಯಲ್ಲಿರಲಿ ಪಟ್ಟಣದಲ್ಲಿರಲಿ. ಸೊ ಹಾಗಾಗಿ ದುರಂತಗಳು ಬಹಳಷ್ಟು ಆಗ್ತಾ ಇದೆ. ನಾವು ಬೆಂಗಳೂರಲ್ಲಿ ಕೆಲವೊಂದು ಕೆರೆಗಳಲ್ಲಿ ಕೂಡ ತೆಗೆಸೋದು ಅದೆಲ್ಲ ಇದನ್ನ ಮಾಡಿದಾಗ ಏನು ಆಗಬಹುದು ಅಂತ ನೋಡಿದಾಗ, ಕೆರೆಯಲ್ಲಿ ಕೂಡ ಸಂಗ್ರಹ ಆದಾಗ ಜನಕ್ಕೆ 800 ಅಡಿ ಹೋದರೂ ಬಾವಿಗಳಲ್ಲಿ ನೀರಿರಲಿಲ್ಲ. ಕೂಡ ತೆಗೆದಾಗ ಒಂದೇ ವರ್ಷದಲ್ಲಿ 100 ಅಡಿಗೆ ಅಂತರ್ಜಲ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಕೆರೆ ನಿರ್ವಹಣೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಹೂ ತೆಗಿಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಬೆಳಗ್ಗೆ ಇನಾಗ್ರಲ್ ಇದರಲ್ಲಿ ಉದ್ಘಾಟನೆ ಮಾತ್ರ ಹೇಳೋದು, ನೀವೆಲ್ಲ ಅಧಿಕಾರ ತಗೊಂಡಾಗ ನಿಮ್ಮ ಅಧಿಕಾರವಾಗಿ ನಿಮ್ಮ ಕೆರೆಯನ್ನ ಪುನಶ್ಚೇತನ ಮಾಡಿ. ಆಗ ಅಲ್ಲಿ ಸಿಕ್ಕೋ ಮಣ್ಣನ್ನ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯವಸಾಯ ಭೂಮಿಗೆ ಉಪಯೋಗಿಸಿ. ಆಗ ನಿಮ್ಮ ಇದನ್ನು ಬಹಳ ಇಳುವರಿ ಬಹಳ ಜಾಸ್ತಿ ಬರುತ್ತೆ, ಯಾಕಂದ್ರೆ ಬಹಳ ಫಲವತ್ತಾದ ಮಣ್ಣಿರುತ್ತೆ. ಈಗ ಬೆಂಗಳೂರಲ್ಲಿ ಆಗ್ತಾ ಇರೋ ಅನಾಹುತಗಳನ್ನು ನಾವು ನೋಡೋಣ. ನಾವು ಬೆಂಗಳೂರಿನ ಪಿಕ್ಚರ್ ತಗೊಂಡಿದ್ದೀವಿ, ಯಾಕಂದ್ರೆ ಸ್ಯಾಟಲೈಟ್ ಮೂಲಕ ಹೋಗಿ ಪ್ರತಿ ಒಂದು ಪ್ರದೇಶದ ಪಿಕ್ಚರ್ ತಗೊಂಡಿದ್ದೀವಿ. ಈಗ ನಿಮ್ಮೆಲ್ಲರ ಪಿಕ್ಚರು ನೀವು ಚಿಕ್ಕವರಿದ್ದಾಗ ಮತ್ತೆ ಇವತ್ತಿನ ಪಿಕ್ಚರ್ ತಗೊಂಡಾಗ ನಾವು ಅಭ್ಯಾಸ ಮಾಡಿದಾಗ ನಿಮ್ಮಲ್ಲಿ ಏನೇನು ಮಾರ್ಪಾಡು ಆಗಿರಬಹುದು ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಅದೇ ರೀತಿ ನಾವು ಫೋಟೋಗ್ರಾಫ್ ಭೌಗೋಳಿಕ ಪ್ರದೇಶದ ಫೋಟೋಗ್ರಾಫ್ ತಗೊಂಡಾಗ ಆ ಪ್ರದೇಶದಲ್ಲಿ ಏನೇನು ಚೇಂಜಸ್ ಆಗಿರಬಹುದು ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಈಗ ಇಲ್ಲಿ ನೋಡಿ, ಬೆಂಗಳೂರು 1973, ಬಹಳಷ್ಟು ಮಂದಿ ಆ ಸಮಯದಲ್ಲಿ ಇಲ್ಲ ಅನಿಸುತ್ತೆ. ಸೊ ನಮ್ಮ ನಿಲ್ಲಿದ್ರೇನು ಅನಿಸುತ್ತಲ್ಲ 70 ದಶಕದಲ್ಲಿ ಇಲ್ಲ. ಓಕೆ, ಆಗ ನೋಡಿ 68% ಅಷ್ಟು ಹಸಿರಿತ್ತು ಬೆಂಗಳೂರಲ್ಲಿ. ಕೆಂಪು ಭೂಮಿ ಇದು ಬಿಲ್ಡಿಂಗ್ಗಳಿರೋ ಜಾಗ, ನೀಲಿ ಕೆರೆ ಕುಂಟೆಗಳಿರೋ ಜಾಗ, ಹಳದಿ ಅದೇ ಅಗ್ರಿಕಲ್ಚರ್ ಲ್ಯಾಂಡು ವ್ಯವಸಾಯ ಭೂಮಿ ಇರೋ ಜಾಗ. ನಂತರ ಇದು 1973, ನಾನು ಚಿಕ್ಕವನಿದ್ದಾಗ ಬೆಂಗಳೂರು ಹಸಿರಾಗಿತ್ತು. ಈಗ ನಂತರ 92ರಲ್ಲಿ ಕೈಗಾರಿಕರಣದಿಂದ ಈ ಪೀಣ್ಯ ಪ್ರದೇಶ ಮತ್ತು ಕೋರಮಂಗಲದಲ್ಲಿ ಬಿಲ್ಡಿಂಗ್ಸ್ ಜಾಸ್ತಿ ಆಗಿ ಶುರುವಾಯಿತು. ನಂತರ 2000ರಲ್ಲಿ ITPT ನಮ್ಮ ನಾರಾಯಣ ಮೂರ್ತಿ ಅವರೆಲ್ಲ ಬಂದರು, ಅವರು ಕಾರ್ಖಾನೆಗಳನ್ನು ಒಗ್ಗಣೆ ಮಾಡಿದ್ರು, ಹಾಗಾಗಿ ಅಲ್ಲಿ ಪರಿವರ್ತನೆ ಆಯಿತು. ಮತ್ತು 2006ರಲ್ಲಿ ಈ ಇದು ಪರಿವರ್ತನೆ ಸಾಧ್ಯತೆ ಜಾಸ್ತಿ ಆಯಿತು. 2008ರಲ್ಲಿ ಈಗ ನೀವು ನೋಡಿದಾಗ ಬೆಂಗಳೂರಿನ 2019ರಲ್ಲಿ 81% ಅಷ್ಟು ಕೆಂಪಾಗಿದೆ. ಅಂದರೆ ಪ್ರತಿಯೊಂದು ಪ್ರದೇಶದಲ್ಲಿ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ ಬಂದಿದೆ. ಸೊ ಯಾವುದೇ ಪ್ರದೇಶದಲ್ಲಿ ಜನ ಆರೋಗ್ಯವಾಗಿರಬೇಕಾದ್ರೆ ಅವರಿಗೆ ಉಸಿರಾಡೋದಕ್ಕೆ ಬೇಕಾಗಿರೋ ಗಾಳಿ ಬೇಕು, ಶುದ್ಧವಾದ ಗಾಳಿ ಬೇಕು. ಅದರಿಂದ ಕ್ರಮೇಣ ಏರ್ಪೇರುಗಳಾಗುತ್ತೆ. ಈಗ ಮುಂದೆ ಏನಾಗ್ಬೋದು ಅನ್ನೋದನ್ನು ಅಭ್ಯಾಸ ಮಾಡಿದೆ. 2025 ಅಂದರೆ ನನ್ನ 3 ವರ್ಷದಲ್ಲಿ ಬೆಂಗಳೂರಿನ 4 ಭಾಗಗಳಾಗಿ ವಿಂಗಡಣೆ ಮಾಡಿ 1 ಕಿಲೋಮೀಟರ್ ಸರ್ಕಲ್ ಈ ಇದರಲ್ಲಿ ಹ್ಯಾಕ್ ಚೇಂಜಸ್ ಆಗಿದೆ. 73ರಿಂದ 2020ವರೆಗೆ ಏನೇನು ಚೇಂಜಸ್ ಆಗಿದೆ, ಹೇಗಾಗಿದೆ ಅಂತ ಅಭ್ಯಾಸ ಮಾಡಿದೆ. ಯಾವುದೇ ವ್ಯಕ್ತಿಯ ಬಿಹೇವಿಯರ್ ನಿಮ್ಗೆ ಗೊತ್ತಿದ್ದಾಗ ಆ ವ್ಯಕ್ತಿ ಮುಂದೆ ಏನಾಗ್ಬೋದು ಅನ್ನೋದು ನಿಮಗೆ ಮನವರಿಕೆ ಇರುತ್ತೆ. ಅದೇ ರೀತಿ ಅಭ್ಯಾಸ ನಾವು ಏನು ಮಾಡಿದ್ವಿ, 73ರಲ್ಲಿ ಇಲ್ಲಿ ಮಾತ್ರ ಬಿಲ್ಡಿಂಗ್ಸ್ ಇತ್ತು, 92ರಲ್ಲಿ ಇಲ್ಲಿ ಕೈಗಾರಿಕರಣ ಆದಾಗ ಇಲ್ಲಿ ಚೇಂಜಸ್ ಆಗಿದೆ. ನಂತರ 99-2000ರಲ್ಲಿ ನಮ್ಮ ನಾರಾಯಣ ಮೂರ್ತಿ ಅವರೆಲ್ಲ ಬಂದಾಗ ಇಲ್ಲಿ ಚೇಂಜಸ್ ಆಯಿತು. ಮತ್ತು 2006 ಅದೇ ಇದು ನೋಡ್ಕೊಂಡು ಹೋದಾಗ 2025ರಲ್ಲಿ ಈ ಭೌಗೋಳಿಕ ಪ್ರದೇಶದಲ್ಲಿ 98% ಅಷ್ಟು ಕೆಂಪಾಗುತ್ತೆ. ಅಂದರೆ ಯಾವುದೇ ರೀತಿ ಹಸಿರಿರಲ್ಲ, ಕಾಡುಗಳಿರಲ್ಲ, ಗಿಡಗಳಿರಲ್ಲ ಅಂತ ತಿಳ್ಕೊ. ನಮಗಂತೂ ನಾವು ಶಾಲೆಯಲ್ಲಿದ್ದಾಗ ಗಿಡಗಳ ಮಹತ್ವ ಗೊತ್ತೇ ಇರುತ್ತೆ, ಯಾಕಂದರೆ ಫೋಟೋಸಿಂಥಸಿಸ್ ಆದಾಗ ಆಮ್ಲಜನಕ ನಮಗೆ ಗಿಡಗಳಿಂದ ಸಿಗುತ್ತೆ ಅನ್ನೋದು ಗೊತ್ತಿದೆ. ಯಾಕಂದ್ರೆ ಡೌಟ್ ಇದೆಯಾ, ನಾವೆಲ್ಲ ಉಸಿರಾಡಿದಾಗ ನಮಗೆ ಏನು ಬೇಕು, ಆಮ್ಲಜನಕ ಬೇಕಲ್ವಾ? ಸೊ ಅದು ಗಿಡಗಳಿಂದ ದೊರಕುತ್ತೆ ಅನ್ನೋದು ಇರುತ್ತೆ. ಅಂದರೆ ಎಷ್ಟು ಆಮ್ಲಜನಕ ಬೇಕು ಅನ್ನೋದನ್ನು ನೀವು ಅಭ್ಯಾಸ ಮಾಡಿದಾಗ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಮನಗಳಿರಬೇಕು ಅನ್ನೋದು ನಮಗೆ ತಿಳಿದುಕೊಳ್ಳುತ್ತೆ.
ಆದಾಗ ಇದು ನಿದ್ದೆ ಮಾಡೋ ಸಮಯ ಅನಿಸುತ್ತೆ. ನಾನೀಗ ಕ್ಲಾಸ್ ತಗೊಳ್ತಾ ಇದ್ದೀನಿ, ಬಹಳ ಜೋರಾಗಿ ಊಟ ಮಾಡಿ ಮಲಗುವಂತ ಸಮಯ ಅನಿಸುತ್ತೆ. ನಾನು ಆದಷ್ಟು ಬೇಗ ಮುಗಿಸ್ತೀನಿ. ಚೆನ್ನಾಗಿದೆ, ಹೊಸ ವಿಷಯ ಆಗಿರ್ಬೋದು. ಈಗ ಬೆಂಗಳೂರಿನಲ್ಲಿ ಸ್ಥಿತಿ ಚಿಂತಾಜನಕ. ಪ್ರತಿಯೊಬ್ಬ ವ್ಯಕ್ತಿ ಉಸಿರಾಡಿದಾಗ ತಾವೆಲ್ಲರೂ ಉಸಿರಾಡ್ತಾ ಇದ್ದೀರಲ್ಲ, ಯಾರಾದ್ರೂ ಉಸಿರಾಡ್ತಾ ಕಣ್ಮುಚ್ಚಿದ್ರೆ ಉಸಿರಾಡ್ತಾ ಇಲ್ಲ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇರುತ್ತೆ. ಹಾಗಾಗಿ ನಾವು ಉಸಿರಾಡಿದಾಗ ಪ್ರತಿ ವ್ಯಕ್ತಿ ಚಿಕ್ಕವರು ಒಂದು ದಿವಸಕ್ಕೆ 980 grams ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೊರಗಡೆ ಹಾಕ್ತಾರೆ. ವಯಸ್ಸಾದವರು 540 grams ಅಷ್ಟು ಇಂಗಾಲದ ಡೈ ಆಕ್ಸೈಡ್ ಹೊರಗಡೆ ಹಾಕ್ತಾರೆ. ಅದೇ ಒಂದು ಪ್ರದೇಶದಲ್ಲಿ 1 hectare ಜಾಗದಲ್ಲಿ ಇರುವ ಕಾಡು ಅಥವಾ ಗಿಡಗಳು 1 ವರ್ಷಕ್ಕೆ 9 tons ಕಾರ್ಬನ್ ಡೈ ಆಕ್ಸೈಡ್ ಬೀರೋ ಸಾಮರ್ಥ್ಯ ಇದೆ. ಯಾಕಂದ್ರೆ ಫೋಟೋಸಿಂಥಸಿಸ್ ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥಸಿಸ್ ಆದಾಗ ಅದು ಕಾರ್ಬನ್ ಡೈ ಆಕ್ಸೈಡ್ ಹೀರಿ ಸೂರ್ಯಕಿರಣ ಇದರಲ್ಲಿ ಅದು ಕೆಲವೊಂದು ಕಾರ್ಬನ್ ಅಂಶ ಮರದಲ್ಲಿ ಶೇಖರಣೆ ಆಗುತ್ತೆ. ಗಿಡದಲ್ಲಿ ನಮಗೆ ಆಕ್ಸಿಜನ್ ಕೊಡ. ಪ್ರತಿಯೊಬ್ಬ ವ್ಯಕ್ತಿಗೆ ಆ ರೇಷ್ಯೋದಲ್ಲಿ ನಾವು ಉಸಿರಾಡೋ ಇದು ತಗೊಂಡಾಗ 980 grams 550 grams 1 hectare ಜಾಗ 9 tons ಕಾರ್ಬನ್ ಹೀರೋ ಸಾಮರ್ಥ್ಯ ಇರೋದನ್ನು ನಾವು ರೇಷ್ಯೋ ತಗೊಂಡಾಗ ಪ್ರತಿ ವ್ಯಕ್ತಿಗೆ 7-8 ಮರಗಳು ಇರಬೇಕಾಗಿತ್ತು. ಈಗ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಮರಗಳಿದೆ ಅಂತ ನೋಡಿದಾಗ ಕಳೆದ 4.5 ದಶಕದಲ್ಲಿ 55% ಅಷ್ಟು ಕಾಂಕ್ರೀಟ್ ಕರ್ನ ಆಗಿದೆ. ನಾವು 85% ಅಷ್ಟು ಕಾಡುಗಳನ್ನು ಕಳ್ಕೊಂಡಿದ್ದೀವಿ, ಅಂದರೆ ಗಿಡ ಮರಗಳನ್ನು ಕಳ್ಕೊಂಡಿದ್ದೀವಿ. 79% ಅಷ್ಟು ಕೆರೆ ಗುಡ್ಡಗಳನ್ನು ಕಳ್ಕೊಂಡಿದ್ವಿ. ಈ ಸ್ಥಿತಿ ಏನಾಗಿದೆ, ಬೆಂಗಳೂರಿನಲ್ಲಿ ಬೇಕಾದಷ್ಟು ಆಕ್ಸಿಜನ್ ಸಿಗ್ತಾ ಇಲ್ಲ, ಆಮ್ಲಜನಕ ಸಿಗ್ತಾ ಇಲ್ಲ. ನೀವು ಬೆಂಗಳೂರಿನಲ್ಲಿ ಬಂದಾಗ ಕೆಲವೊಂದು ಪ್ರದೇಶದಲ್ಲಿ ರಾತ್ರಿ ಹೊತ್ತು ಆಕ್ಸಿಜನ್ ಸಿಲಿಂಡರ್ ಉಪಯೋಗಿಸೋ ಒಂದು ಸ್ಥಿತಿಗೆ ಹೋಗಿದೆ. ಕೋವಿಡಿಂದ ನಾರ್ಮಲ್ ಇದರಲ್ಲೇ ವಯಸ್ಸಾದವರು 50 ರೂಪಾಯಿ ಪಟ್ಟವರು ಕೆಲವರು ಮನೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ದೆ ಅಂತ ದುರಂತ ಸ್ಥಿತಿಗೆ ಹೋಗಿದ್ದೀವಿ. ಮತ್ತೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದೆ. ನೀವೇನಾದರೂ ಶ್ರೀಮಂತರಾಗಿದ್ದರೆ ಬೆಂಗಳೂರಿನಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾಕಂದರೆ ನಮ್ಮ ಕೆರೆಯಲ್ಲಿರೋ ನೀರು ನಿಮಗೆ ಟ್ಯಾಂಕರ್ ಮೂಲಕ ನಿಮ್ಮ ಮನೆಗೆ ಬರೋದ್ರಿಂದ ಅಟ್ಲೀಸ್ಟ್ ನೀರಾದರೂ ಸಿಗುತ್ತೆ. ಆ ಕೊಳಚೆ ನೀರು ಕುಡಿದ್ರೆ ನೀವು ಇದಾಗಿರ್ತೀರ. ಕೊಳಚೆ ನೀರು ಬಹಳ ಸಮೃದ್ಧವಾದ ಇದೆಲ್ಲ ಇರುತ್ತೆ, ಸಾರಜನಕ ರಂಜಕ ಎಲ್ಲ ಇದ್ದಾಗ ನಿಮ್ಗೆ ಬೇಕಾದ ಶಕ್ತಿನೂ ಸಿಗ್ತದೆ. ಓಕೆ, ಮತ್ತೆ ಇದು ಬೆಂಗಳೂರಿನಲ್ಲಿ ಎಷ್ಟಿರ್ಬೋದು ಗಿಡ ಮರಗಳಲ್ಲಿ ನಾವು ಅಂದಾಜು ಮಾಡಿದಾಗ ನಮ್ಮ 741 square kilometers ಜಾಗದಲ್ಲಿ 14 lakh ಮರಗಳಿದೆ. ನಮ್ಮ ಬೆಂಗಳೂರಿನಲ್ಲಿರುವ ಜನಸಂಖ್ಯೆ ನೋಡಿದಾಗ 95 lakh, ಅಂದರೆ 7 ಮಂದಿಗೆ 1 ಮರ ಇದೆ ಅನ್ನೋದು ನಮ್ಮ ಅಭ್ಯಾಸದಿಂದ ಇರ್ತದೆ. ಹಿಂದೆ ನಾನು ಹೇಳಿದ್ದು ಒಬ್ಬರಿಗೆ 7 ಮರ ಬೇಕಾಗುತ್ತೆ, 7 ಅಂದರೆ 8, ಅಂದರೆ ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರು. ಇದು ನಾವೇನಾದರೂ ಹೊಸದಾಗಿ ಕಂಡುಹಿಡಿದಿರೋ ವಿಷಯನ ಅದು ಭಾಳ ಹಿಂದಿನ ಇದ್ರ ಬಗ್ಗೆ ಭಾಳಷ್ಟು ಜನ ಮಾತಾಡಿದಾರ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ನಮ್ಮ ಬೈಬಲ್ನಲ್ಲಿ ಅಟ್ಲೀಸ್ಟ್ 320 ಬಾರಿ ಹೇಳಿದ್ದಾರೆ ನಾವು ನೇಚರ್ನ ಯಾಕೆ ಕನ್ಸರ್ವ್ ಮಾಡಬೇಕು, ರೆಸ್ಪೆಕ್ಟ್ ಯಾಕೆ ಮಾಡಬೇಕು, ಇದನ್ನು ನಾವು ಹಾಳು ಮಾಡಬಾರ್ದು ಯಾಕೆ ಅಂತ. ಅದೇ ರೀತಿ ಕುರಾನಲ್ಲಿ ನೀರನ್ನು ಕಲ್ಮಶ ಮಾಡಿದ್ರೆ ವಾರ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ದರ್ಗಾಕ್ಕೆ ಹೋದಾಗ ದರ್ಗಾದಲ್ಲಿ ಒಳ್ಳೆ ದರ್ಗದಲ್ಲಿ ಯಾವಾಗಲೂ ಬಾವಿ ಇರುತ್ತೆ, ಆ ಬಾವಿಯಿಂದ ನೀರು ಸೇರಿಸ್ಬಿಟ್ಟು ನೀವು ನಿಮ್ಮ ಕೈ ಕಾಲನ್ನು ತೊಳ್ಕೊಂಡೇ ನೀವು ದರ್ಗಾಕ್ಕೆ ಹೋಗಿ. ಅಂದರೆ ಕ್ಲೀನಾಗಿರೋ ನೀರು ಉಪಯೋಗಿಸಿದಾಗ ದರ್ಗದಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ನೀರನ್ನ ಶುಚಿಯಾಗಿರ್ತಿರಾದಂಥ ಒಂದು ನಂಬಿಕೆ ಜನರಲ್ಲಿ ಇತ್ತು. ಹಾಗಾಗಿ ಅದೊಂದು ಇದು ಮಾಡಿ. ಅದೇ ರೀತಿ ನಮ್ಮ ಇದರನ್ನು ನೀವು ನೋಡಿದಾಗ ಮತ್ಸ್ಯ ಪುರಾಣದಲ್ಲಿ ಯಾವ ಮನೆಯಲ್ಲಿ ಬಾವಿ ಇದೆಯೋ ಸಮೃದ್ಧವಾದ ನೀರಿದೆ. 10 ಬಾವಿಗಳು 1 ಕೆರೆಗೆ ಸಮ, 10 ಕೆರೆ 1 ಸರೋವರಕ್ಕೆ ಸಮ, 10 ಸರೋವರವು 1 ಮಗುವಿಗೆ ಸಮ, 10 ಮಕ್ಕಳು 1 ಮರಕ್ಕೆ ಸಮ. ಅಂದರೆ 10 ಮಕ್ಕಳು ನೀವು ಇದ್ದರೆ 1 ಮರ ನೀವು ನಟ್ಟಿದ್ರೆ ಮಕ್ಕಳಿಂದ ಸಿಗೋ ಅಷ್ಟೇ ಸವಲತ್ತು ನಿಮಗೆ ಮರಗಳಿಂದಲೂ ಸಿಗುತ್ತೆ ಅನ್ನೋದು ನಮ್ಮ ಮತ್ಸ್ಯ ಪುರಾಣದಲ್ಲಿ ಸಿಗುತ್ತೆ. ಅದೇ ಮರಗಳನ್ನು ಕಡಿತಾರಲ್ಲ ಕೆಲವು ಮಹನೀಯರು, ಅವರು ಪ್ರತಿ ಬಾರಿ ಮರ ಕಡ್ದಾಗ ಅವರ 10 ಮಕ್ಕಳನ್ನ ಅವ್ರು ಮರ್ಡರ್ ಮಾಡ್ತಾರೆ. ಇದನ್ನು ನಾವು ಹತ್ಕೊಂಡ್ರೆ ಯಾರು ಮರ ಕಡಿಯೋ ಹೋಗೋ ಸಾಧ್ಯತೆ ಇಲ್ಲ. ಸೊ ಇದೆಲ್ಲ ಬೆಂಗಳೂರಿನಲ್ಲಿ ನಮ್ಮ ವರ್ತೂರು ಅಲ್ಲೆಲ್ಲ ಇದ್ದಾರೆ ಜನ, ಹಿಂದೆಲ್ಲ ರೈತರು. ಇವತ್ತು ನೋಡಿದ್ರೆ ಕಡಕಾಗಿದೆ, ಮರಗಳನ್ನು ಕಡಿಯೋ ಜನಗಳಾಗಿದೆ,
ಅಲ್ಲಿರೋ ಬಿಲ್ಡಿಂಗ್ ಕಟ್ಟೋ ಮಂದಿ ಬಂದಿದೆ, ಬಹಳಷ್ಟು ಮಂದಿ ದುಡ್ಡು ಇಟ್ಕೊಂಡು ಬರ್ತಾರೆ ಬಿಲ್ಡ್ ಕೇಸಲ್ಲಿ. ಅವ್ರ ದುಡ್ಡು ನೋಡಿದ ತಕ್ಷಣ ಇವರು ಮರಗಳನ್ನು ಕಟ್ ಮಾಡಿಬಿಟ್ಟು ಅವರ ವ್ಯವಸಾಯ ಭೂಮಿನೆಲ್ಲ ಅವ್ರು ಕೊಟ್ಬಿಟ್ಟು ಇವರೆಲ್ಲ ಹೋಗಿ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಕ್ರಮೇಣ ಆ ದುಡ್ಡನ್ನೆಲ್ಲ ಕುಡಿದು ಅದನ್ನು ಹಾಳು ಮಾಡೋದ್ರಿಂದ ಎರಡು ಮೂರು ವರ್ಷದಲ್ಲಿ ಅವರು ಅವರ ಇದೇನು ಅಂತ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ನಮ್ಮ ಅಭ್ಯರ್ಥಿಗಳು ಬಂದಿದೆ. ಈಗ ಮರಗಳಿದ್ದಾಗ ಸ್ಥಳೀಯ ಉಷ್ಣಾಂಶದಲ್ಲಿ ಏನೇನು ಚೇಂಜಸ್ ಆಗ್ಬೋದು ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೇವೆ. ಈಗ ಬೆಂಗಳೂರಿನಲ್ಲಿ 90 ದಶಕದಲ್ಲಿ ಟೆಂಪರೇಚರ್ 21 ಡಿಗ್ರಿ, ಅದು 2000 ಇಸ್ವಿ ಟೈಮಲ್ಲಿ 24 ಆಯಿತು. ಯಾಕಂದ್ರೆ ನಾವು ಕಾಡುಗಳು ಗಿಡಗಳನ್ನು ಕಳ್ಕೊಳ್ತಾ ಇದ್ವಿ. ಮತ್ತೆ 2010 28 ಡಿಗ್ರಿ ಆಗಿ ಇವತ್ತು 36-38 ಡಿಗ್ರಿಗಳಾಗಿದೆ. ಅದೇ ರೀತಿ ನೀವು ಬೆಂಗಳೂರಿನ 8 ದಿಕ್ಕಿನಲ್ಲಿ ಹೋದಾಗ ಎಲ್ಲೆಲ್ಲ ಕೆರೆಗಳಿದೆಯೋ, ಎಲ್ಲೆಲ್ಲಿ ಹಸಿರುಗಳ ಪಾರ್ಕ್ಗಳಿದೆಯೋ ಅಲ್ಲಿ ಉಷ್ಣಾಂಶ 2 ಡಿಗ್ರಿ ಕಡಿಮೆ ಇರೋದು ಕಂಡು. ಸೊ ಅಂದರೆ ಕೆರೆಗಳಿರೋ ಪ್ರದೇಶದಲ್ಲಿ ತಂಪಾಗಿರುತ್ತೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದುಬಂದಿದೆ. ಅಲ್ಲಿರೋ ಜನಕ್ಕೆ ಗೊತ್ತಿದೆ, ಕೆರೆ ತಂಪಾಗಿದ್ದಾಗ ಸುತ್ತಮುತ್ತ ಇರೋ ಮನೆಯನ್ನು ತಂಪಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಓಕೆ, ಈಗ ಕೆರೆಯ ನಿರ್ವಹಣೆ ನಾವು ಮಾಡಿದ ತಪ್ಪಿಂದ ಏನೇನಾಗ್ತಾ ಇದೆ ಅನ್ನೋದು ಅಂದರೆ, ನಮ್ಮ ಪ್ರದೇಶದಲ್ಲಿ ಆಗಾಗ ಪ್ರವಾಹದ ಸ್ಥಿತಿ ಇದೆ. ಪ್ರತಿ ವರ್ಷ ಒಂದು 3-4 ಜನ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ಜನಸಂಖ್ಯೆಯನ್ನು ಕಡಿಮೆ ಮಾಡೋದ್ರಲ್ಲಿ ನಾವು ಬಹಳ ಪ್ರವೀಣರಾಗಿದ್ದೀವಿ. ಈ ರೀತಿಯ ಕೆರೆಗಳನ್ನು ನಾವು ಮುಂದಿರೋದ್ರಿಂದ ಮತ್ತೆ ಇನ್ನೊಂದು ವಿಷಯ ತಾವೆಲ್ಲ ತಿಳ್ಕೊಳ್ಬೇಕು. ಈಗ ಕೆರೆ ಕಳ್ಕೊಂಡಿದ್ದೀವಿ ನಾವು ಬೆಂಗಳೂರಿನಲ್ಲಿ, ಕೆರೆಯಿಂದ ಸಿಗ್ತಾ ಇರೋ ಉತ್ಪನ್ನಗಳು ನಮ್ಗೆ ಕಡಿಮೆ ಆಗಿದೆ, ಕೆರೆ ಹಾಳು ಮಾಡಿರೋದ್ರಿಂದ. ಹಾಗಾಗಿ ರಾಜ್ಯದಲ್ಲಿ ಕೆರೆಯಲ್ಲಿ 1500 ಒಂದು ದಿವಸಕ್ಕೆ ನಮಗೆ ಮೀನು ಮತ್ತು ಅದೇ ವ್ಯವಸಾಯ ಇದೆಲ್ಲ ಮಾಡ್ತಾ ಇದ್ವಿ. ಈಗ ಕೆರೆ ಕಲುಷಿತ ಆದಾಗ 20 ರೂಪಾಯಿ ಬಂದಿದೆ. ಈ ಕೆರೆ ಕಲುಷಿತ ಆಗೋದ್ರಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ ನೋಡಲ್ಲ, ಅಲ್ಲಿರೋ ಸುತ್ತಮುತ್ತ ಇರೋ ಮೀನುಗಾರರು ಮತ್ತು ಬಟ್ಟೆ ಒಗೆಯೋ ಹೆಣ್ಮಕ್ಕಳು ಇವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅಂದರೆ ಕಲುಷಿತ ಯಾರು ಮಾಡ್ತಾ ಇರೋದು? ನಮ್ಮಂಥ ಜನ ಗೊತ್ತಿದ್ದಿರೋ ವ್ಯಕ್ತಿಗಳು ನಾವು ಅದನ್ನು ಕಲ್ಮಶ ಇದು ಮಾಡ್ತಾ ಇದ್ದೀವಿ. ಸೊ ಎರಡನೇದು ಕೆರೆ ಎಲ್ಲೆಲ್ಲಿದೆಯೋ ಅಲ್ಲಿ 80-100 ಅಡಿ ನೀರು ಇರೋದು ನಮ್ಮ ಅಭ್ಯಾಸದಿಂದ ತಿಳಿದುಬಂದಿದೆ. ಕೆರೆ ತೆಗೆದ ಮೇಲೆ 5 ವರ್ಷದಲ್ಲಿ ಆ ನೀರಿನ ಇದು 600 ಅಡಿ ತುಂಬಿದೆ. ಇವತ್ತು ಕೆಲವೊಂದು ಪ್ರದೇಶ ನಾಕ್ಷಟ್ಟಿ ಹಳ್ಳಿಯಲ್ಲೆಲ್ಲ 1900 ಅಡಿ ಅಷ್ಟು ಹೋಗಿದ್ದಾರೆ, ನೀರಿಲ್ಲ. ಸೊ ಈ ರೀತಿಯ ತೊಂದರೆಗಳು ಜನಕ್ಕೆ ಆಗ್ತಾ ಇದೆ. ಓಕೆ, ಮತ್ತೆ ಹಿಂದೆ ಒಂದು ಕೆರೆಯಿಂದ ನೀರು ಇನ್ನೊಂದು ಕೆರೆ ಹರಿದೋಗ್ತಾ ಇತ್ತು. ಈಗ ಇಲ್ಲಿರೋ ಕೆರೆಯನ್ನು ಜನ ಅತಿಕ್ರಮಣ ಮಾಡಿರೋದ್ರಿಂದ ಈ ಪ್ರದೇಶದಲ್ಲಿ ಪ್ರವಾಹದ ಸ್ಥಿತಿ ಇದೆ. ಓಕೆ, ಮತ್ತೆ ಎಲ್ಲ ಕೆರೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಆರ್ಆರ್ ನಗರ ಇರ್ಬೋದು ಅದೆಲ್ಲ ಅತಿಕ್ರಮಣ ಆಗಿರೋದ್ರಿಂದ ಪ್ರವಾಹದ ಸ್ಥಿತಿ ಇದೆ. ಓಕೆ, ಸೊ ಈಗ ಹಿಂದೆ 4 ದಶಕದ ಹಿಂದೆ ಪ್ರತಿಯೊಂದು ಕೆರೆಯಿಂದ ನೀರು ಇನ್ನೊಂದು ಕೆರೆ ಹರಿದೋಗ್ತಾ ಇತ್ತು. ಹಾಗಾಗಿ ನೀರು ಶುಚಿಯಾಗಿತ್ತು. ಈಗ ಕೆರೆಯನ್ನು ನಾವೇನು ಮಾಡಿದ್ದೀವಿ ಅಂದರೆ ಡಿಸ್ಕನೆಕ್ಟ್ ಮಾಡಿದ್ದೀವಿ, ನೀರು ಹರಿದೋಗಲ್ಲ. ಮತ್ತು ಈ ನೀರಿಗೆ ನಮ್ಮ ಮನೆಯಲ್ಲಿ ಉತ್ಪನ್ನ ಆಗೋ ತ್ಯಾಜ್ಯಗಳಿರ್ಬೋದು ಅಥವಾ ಕೈಗಾರಿಕಾ ತ್ಯಾಜ್ಯಗಳನ್ನು ಬಿಡ್ತಾ ಇದೆ, ಹಾಗಾಗಿ ಪ್ರದೂಷಣ ಆಗ್ತಾ ಇದೆ. ಸೊ ಈಗಿನ ಸ್ಥಿತಿ ನೀವು ನೋಡಿದಾಗ ಆ ಇಂಟರ್ ಕನೆಕ್ಟಿವಿಟಿ ಒಂದಕ್ಕೊಂದಿರೋ ಜೋಡಣೆ ಇದು ಕಟ್ಟಾಗಿದೆ. ಓಕೆ, ಈಗ ಎರಡನೇದು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ನೋಡಿದಾಗ ಈಗಿನ ಇಂಜಿನಿಯರ್ಸ್ ಯಾವುದೇ ಒಂದು ಕೆರೆ ಅಥವಾ ಕಾಲುವೆಗಳನ್ನು ನೋಡಿದಾಗ ನೀವು ಹಿಂದಿನ ಮ್ಯಾಪಲ್ಲಿ ನೋಡಿದಾಗ ಅಗಲ ಕೆರೆಯ ಕಾಲುವೆ ಇರ್ಬೋದು ಅಥವಾ ಜರಿಗಳ ಇದು 60-80 ಮೀಟರ್ ಇತ್ತು. ಇವತ್ತು ನವೀಕರಣ ಅನ್ನೋ ಒಂದು ಯೋಜನೆಯಲ್ಲಿ, ರೀಮಾಡ್ಲಿಂಗ್ ಅನ್ನೋ ಯೋಜನೆಯಲ್ಲಿ 18 ಮೀಟರ್ ಮಾಡ್ತಾಯಿದೆ. 60 ಮೀಟರ್ ಇದ್ದಿದ್ದು 18 ಮೀಟರ್ ಮಾಡ್ತಾ ಇದ್ದಾರೆ, ಅಂದರೆ ಅದರ ವಿಸ್ತೀರ್ಣ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಸ್ತಿ ನೀರು ಹೊರಗಡೆ ಬರೋದ್ರಿಂದ ಪ್ರವಾಹದ ಸ್ಥಿತಿ ಇದೆ. ಇದೊಂದು ದುರಂತ ಎಲ್ಲ ಕಡೆ ಆಗ್ತಾ ಇದೆ. ಇವಾಗ ನೀವು ವರುಣ ಇದನ್ನು ನೋಡಿರ್ಬೋದು ಅಥವಾ ಅದನ್ನು ಕಾವೇರಿ ನೋಡ್ಬೋದು, ಎಲ್ಲ ಕಡೆ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಆದರೆ ಆ ಕಾಲುವೆಗಳಲ್ಲಿ ಹರಿದೋಗುವ ನೀರು ಹೀರೋದ್ರಿಂದ ಹಿಂಗೋದ್ರಿಂದ ಅಲ್ಲಿರೋ ಸುತ್ತಮುತ್ತ ಬಾವಿಯಲ್ಲಿ ನೀರು ಇರೋದು ಎಲ್ರಿಗೂ ಗೊತ್ತಿರೋ ವಿಷಯ, ಅವ್ರಿಗೂ ಮಾತಾಡುವಂತ ಹೇಳಿದ್ರು. ಈಗ ನಮ್ಮ ಕುತಂತ್ರಿ ಇಂಜಿನಿಯರ್ಸ್ ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಒಂದು ಕಿಲೋಮೀಟ್ರಿಗೆ 8 ಕೋಟಿಯಷ್ಟು ಖರ್ಚಾಗೋದ್ರಿಂದ ಕಾಂಕ್ರೀಟ್ ಮಾಡೋದ್ರಿಂದ ಅದರಿಂದ ಒಂದು 50% ಅವರು ಜೇಬಲ್ಲಿ ಹಾಕೊಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಪ್ರದೇಶದಲ್ಲೂ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀರು ಹಿಂಗೋದು ಕಡಿಮೆ ಆಗ್ತಾ ಇದೆ.
ಈಗ ಕೆಲವೊಂದು ಪ್ರದೇಶದಲ್ಲಿ ರೈತರು ನೀರು ಇಲ್ಲದೆ ಅವರು ಆ ಕಾಲುವೆ ಒಡೆದಿದ್ದಾರೆ, ಆವಾಗ ಅವರು ಜೈಲಿಗೆ ಹಾಕಿರೋ ನಿದರ್ಶನಗಳು ಇದೆ. ಸೊ ಈ ರೀತಿಯ ದುರಂತಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸರಿ, ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಇದ್ದ ದೇಶ, ಸುರಾಜ್ಯದ ಬಗ್ಗೆ ಮಹಾತ್ಮ ಗಾಂಧಿಯವರು ಮಾತಾಡ್ತಾರೆ. ಪ್ರತಿಯೊಂದು ಪ್ರದೇಶದಲ್ಲಿ ಪ್ರತಿಯೊಂದು ಮಗುಗೂ ಬೇಕಾದ ನೀರು ಸಿಗಬೇಕು ಅನ್ನೋದು ಅವರದ್ದು ಒಂದಿದ್ದಿತ್ತು. ಅದಕ್ಕೆ ಪ್ರತಿಯೊಂದು ಪ್ರದೇಶದಲ್ಲೂ ಕೆರೆ ಕುಂಟೆಗಳಿರಬೇಕು, ಸ್ಥಳೀಯ ಕೆರೆ ಕುಂಟೆಗಳಿರ್ಬೋದು, ಸ್ಥಳೀಯ ಕಾಡುಗಳಿರಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದರು. ಮತ್ತು ಸ್ಥಳೀಯ ಕೆಲಸ ಅಲ್ಲಿ ಸಿಗ್ಬೇಕು ಅನ್ನೋದು ಅವರು ಒಂದು ಸ್ವರಾಜ್ಯದ ಒಂದು ವಿಷನ್ ಆಗಿತ್ತು. ಬಟ್ ಈಗ ಏನಾಗ್ತಾ ಇದೆ, ನಾವೆಲ್ಲರೂ ಬೆಂಗಳೂರು ತಗೊಂಬಂದು ಹಾಕ್ಕೊಳ್ಳೋದು, ಆ ರೀತಿಯ ಒಂದು ದುರಂತ ನಡೀತಾ ಇದೆ. ಓಕೆ, ಸೊ ಈಗ ನೋಡಿ, ಎರಡು ಕೆರೆಯ ಮಧ್ಯ ಇರುವ ಜಾಗನ ಅದು ಸಂರಕ್ಷಿತ ಪ್ರದೇಶ ಅಂತ ನಮ್ಮ ಕಾನೂನಲ್ಲಿ ಹೇಳುತ್ತೆ. ಬಟ್ ಆ ಪ್ರದೇಶದಲ್ಲಿ ನಾವು ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದೀವಿ. ಓಕೆ, ಸೊ ಮತ್ತೆ ಕೆರೆ ಹೇಗೆ ಉಪಯೋಗಿಸ್ತಾ ಇದೆ ಬೆಂಗಳೂರಿನಲ್ಲಿ ಅಂತ ನೋಡಿದಾಗ, ಗಣತ್ಯಾಜ್ಯನ ಅಲ್ಲಿ ಹಾಕ್ತಾ ಇದ್ದೀವಿ. ಮತ್ತೆ ಯಾರು ನೋಡ್ತಾ ಇದ್ದಾಗ ಅದನ್ನು ಅತಿಕ್ರಮಣ ಮಾಡಿಬಿಟ್ಟು ನಾವು ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತೇಳಿ ಅಪಾರ್ಟ್ಮೆಂಟ್ ಅಂತ ಕರ್ತೀವಿ, ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ. ಸೊ ಜನ ಈ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅವ್ರಿಗೆ ನೀರಿನ ಹತ್ರ ಇದೆ ಅಂತೇಳಿ ಬಹಳಷ್ಟು ದುಡ್ಡು ಕೊಟ್ಕೊಂಡು ಬರ್ತಾರೆ. ಓಕೆ, ಮತ್ತೆ ಕೆರೆಗೆ ಮನೆಯ ಉತ್ಪನ್ನ ಅನ್ನುವ ಲಿಕ್ವಿಡ್ ವೇಸ್ಟ್ ಸ್ವೇಜ್ ಇರ್ಬೋದು, ಅದನ್ನು ನಾವು ಕೆರೆಗೆ ಬಿಡ್ತಾ ಇದ್ದೀವಿ. ಯಾರ್ಯಾರು ಕೆರೆಯಿಂದ ದೂರ ಇದ್ದಾರೋ ಅವ್ರ ಟ್ಯಾಂಕರ್ ಮೂಲಕ ಕಳಿಸ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಂದ ಕೆರೆ ಪ್ರದೂಷಣ ಆಗ್ತಾ ಇದೆ. ಸಿ, ಕೆರೆ ಪ್ರದೂಷಣ ಆದಾಗ ಕೆರೆ ಪ್ರದೂಷಣ ಇದ್ದಿಂದ ಈ ರೀತಿ ಕಾಣಿಸುತ್ತೆ. ಯಾವಾಗ ಪ್ರದೂಷಣ ಆಗುತ್ತೋ ಅಲ್ಲಿ ಹಸಿರಿನ ಕವಚ ಜಾಸ್ತಿ ಆಗುತ್ತೆ. ಎಲ್ಲಿ ಈ ರೀತಿಯ ಕಳೆಗಳಿದೆಯೋ ಬಹಳಷ್ಟು, ಅಂದರೆ ಕೆರೆಗೆ ಬಹಳಷ್ಟು ಸಾರಜನಕ ರಂಜಕಾಂಶ ಬರ್ತಾ ಇದೆ ಅನ್ನೋದು ಇದರಿಂದ ತಿಳಿದುಬರುತ್ತೆ. ಸೊ ನಾವು ಅದ್ರ ಬಗ್ಗೆ ಡಿಟೇಲ್ ಆಗಿ ಅಭ್ಯಾಸ ಮಾಡಿದಾಗ ಇದು ತೋರಿಸುತ್ತೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಕೆರೆಗಳಲ್ಲಿ ನೊರೆನು ಬರ್ತಾ ಇದೆ. ನೀವೆಲ್ಲ ಜನರಲ್ಲಿ ನೊರೆ ಬರೋದು ನೋಡಿರ್ತೀರ, ಅವರಲ್ಲಿ ಆರೋಗ್ಯದಲ್ಲಿ ಏರ್ಪೇರು ಆದಾಗ ನೊರೆ ಬರೋದು ಸಹಜ. ಆದರೆ ನಮ್ಮ ಕೆರೆಗಳಲ್ಲೂ ನೊರೆಗಳು ಬರ್ತಾ ಇದೆ, ಮತ್ತು ಕೆರೆಗಳಲ್ಲಿ ಬೆಂಕಿಗಳು ಕಾಣಿಸ್ತಾ ಇದೆ. ನಾನು ಬಹಳಷ್ಟು ದೇಶಕ್ಕೆ ಹೋಗಿದ್ದೀನಿ, ಎಲ್ಲೂ ಕೆರೆ ನೀರು ಮತ್ತು ಬೆಂಕಿ ಒಟ್ಟಿಗೆ ಯಾರೂ ತೋರಿಸ್ತಿಲ್ಲ ನನಗೆ. ನಾನು ನಮ್ಮ ಪ್ರಸನ್ನ ಟ್ರೈ ಮಾಡಿದ್ರು ನೀರಿಗೆ ಬೆಂಕಿ ಹಚ್ಚಿ ಅದೇ ಆಗಲಿಲ್ಲ. ಆದರೆ ಬೆಂಗಳೂರಿನಲ್ಲಿರೋ ಜನ ಬೆಂಕಿ ಮತ್ತು ನೀರು ಎರಡು ಒಟ್ಟಿಗೆ ಇರ್ಬೋದು ಅಂತ ನಾನು ತೋರಿಸಿದೆ. ಅಂದರೆ ಎಷ್ಟು ಪ್ರದೂಷಣ ಆಗ್ತಾ ಇದೆ ಅನ್ನೋದು ನಮ್ಗೆ ಅದರಿಂದ ತಿಳಿದು ಬರುತ್ತೆ. ಈಗ ನೊರೆ ಬರೋದಕ್ಕೆ ಏನು ಕಡಿಮೆ ಮಾಡಬೇಕು, ಪ್ರದೂಷಣ ಕಡಿಮೆ ಮಾಡಬೇಕು. ಆದರೆ ಬೆಂಗಳೂರಿನಲ್ಲಿರುವ ರಾಜಕಾರಣಿಗಳು ಮತ್ತು ಇಂಜಿನಿಯರ್ಸ್ ಮಾಡ್ತಾ ಇರೋದೇನು, ಅದಕ್ಕೊಂದು ಕಟ್ಟೆ ಕಟ್ಟಿದ್ದಾರೆ. ಆಗ ಅವ್ರು ಹೇಳೋದು ಆ ನೊರೆ ನಮ್ಮ ರಸ್ತೆಗೆ ಬರಲ್ಲ ಅಂತೇಳಿ. ಸೊ ಅವರ ಕೆಲಸ ಏನು ಅಂದರೆ ರಸ್ತೆಗೆ ಬಂದರೆ ಜನ ಎಲ್ಲ ಮಾತಾಡ್ತಾರೆ, ಅದನ್ನು ಬರದೇ ಇರೋ ನೋಡ್ಕೊಳ್ಬೇಕು ಅಂತ. ಬಟ್ ಅದನ್ನು ನಾವು ಇದು ಮಾಡಿದಾಗ ನಾನು ಪ್ರೊಟೆಸ್ಟ್ ಮಾಡಿದೆ, ಇದರಿಂದ ನಮ್ಮ ಪ್ರಾಬ್ಲಮ್ ಏನೋ ಸಾಲ್ವ್ ಆಗಲ್ಲ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ. ಯಾವುದೋ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂದರೆ ಅವನಿಗೊಂದು ರೂಮಲ್ಲಿ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡೋದು ಕ್ಯಾನ್ಸರ್ ಇನ್ನು ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಕಡಿಮೆ ಆಗಬೇಕಾದ್ರೆ ಅದು ಯಾಕೆ ಕ್ಯಾನ್ಸರ್ ಆಯಿತು ಅನ್ನೋದು ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಅದನ್ನು ಮಾಡಿದೆ ಆ ಇದನ್ನು ಕಟ್ಟಡ ಕಟ್ಟಿದಾಗ ಏನಾಗುತ್ತೆ, ಅದಕ್ಕೆ 2 ಕೋಟಿಯಷ್ಟು ಖರ್ಚು ಮಾಡಿದ್ದೆ. ಆ 2 ಕೋಟಿ % ಅವ್ರ ಮನೆಗೆಲ್ಲ ತಗೊಂಡೋಗಿದ್ದಾರೆ. ಇದನ್ನು ನಾವು ಯಾರು ಮಾತಾಡಿಲ್ಲ, ಅಂದರೆ ನಾನು ಮಾತಾಡಿದ್ದೀನಿ, ಬಟ್ ಬೇರೆಯವ್ರು ಯಾರು ಮಾತಾಡಿಲ್ಲ. ಓಕೆ, ಈಗ ಕೆರೆಯನ್ನು ನಾವು ಕಲುಷಿತ ಮಾಡಿದಾಗ ಅದರಿಂದ ನಮಗೇನೇ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ವಿ. ಯಾಕಂದರೆ ಕೆರೆಯಲ್ಲಿರೋ ಮೀನನ್ನ ಜನರು ಉಪಯೋಗಿಸ್ತಾರೆ, ಮತ್ತು ಕೆರೆಯಲ್ಲಿರೋ ಕಳೆ, ಆ ಹಸಿರು ಕಳೆ ಇದೆಯಲ್ಲ, ಅದು ಜಾನುವಾರುಗಳಿಗೆ ಆಹಾರವಾಗಿ ಕೊಡ್ತಾ ಇದ್ದಾರೆ. ಮತ್ತು ಕೆರೆ ನೀರನ್ನು ಸುತ್ತಮುತ್ತ ಇರೋ ರೈತರು ತರಕಾರಿ ಬೆಳೆಯೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಅಥವಾ ಪುದೀನ, ಇದನ್ನೆಲ್ಲ ಬೆಳೀತಾ ಇದ್ದಾರೆ. ನಾವು ಅದನ್ನೆಲ್ಲ ತೊಗೊಂಡು ಅನಾಲಿಸಿಸ್ ಮಾಡಿ ಅದನ್ನು ಒಂದು ಇದು ಮಾಡಿದಾಗ ಅದರಲ್ಲಿ ಎಷ್ಟು ಏನೇನು ಅಂಶ ತರಕಾರಿಯಲ್ಲಿದೆ, ಮೀನಲ್ಲಿದೆ ಅನ್ನೋದು ನಾವು ಅಭ್ಯಾಸ ಮಾಡಬೇಕು. ಸೊ ಬೆಂಗಳೂರಿನಲ್ಲಿ ಗಾಳಿ ಆಮ್ಲಜನಕ ಕಡಿಮೆ ಆಗಿದೆ, ಹಾಗಾಗಿ ಬಹಳಷ್ಟು ಮಂದಿ ಗಂಡನ್ನು ಮುಚ್ಚುತ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಿನಲ್ಲಿ ಆಮ್ಲಜನಕ ಇಲ್ಲ, ಆಮ್ಲಜನಕ ಜಾಸ್ತಿ ಇದ್ದರೆ ನಾವು ಕಣ್ಣು ಮುಚ್ಚುತ್ತಾ ಇರಲಿಲ್ಲ. ಓಕೆ, ಮತ್ತು ಹಾಗೆ ಆಹಾರದಲ್ಲಿ ಆದಷ್ಟು ಪ್ರದೂಷಣ ಆಗಿರೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಓಕೆ, ನಾವು ಕೆರೆಯಲ್ಲಿ ಹೂಳು ಅದರಲ್ಲಿ ಏನೇನು ಇರ್ಬೋದು ಅಂತ ನಾನು ಅಭ್ಯಾಸ ಮಾಡಿದೆ. ಈಗ ಬೆಳಂದೂರು ಮತ್ತು ವರ್ತೂರು ಕೆರೆಯಲ್ಲಿ ಎಷ್ಟು ಹೂಳು ಸಂಗ್ರಹಣ ಆಗಿದೆ ಅನ್ನೋದು ನಾವು ಅಭ್ಯಾಸ ಮಾಡಿದ್ವಿ. ನಮ್ಮ ವಿದ್ಯಾರ್ಥಿಗಳ ಕೆಲಸನೇ ಅದು, ಎಷ್ಟು ಹೂಳಿದೆ ಅದರಲ್ಲಿ ಏನೇನು ಇದಿದೆ, ಸಾರ್ವಜನಿಕ ಎಷ್ಟಿದೆ, ರಂಜಕ ಎಷ್ಟಿದೆ, ಬಾರಿ ಲೋಹ ಎಷ್ಟಿದೆ ಅನ್ನೋದು ಅಭ್ಯಾಸ ಮಾಡ್ತಾರೆ. ನಾವು ಅಭ್ಯಾಸ ಮಾಡಿದಾಗ 4 ಮಿಲಿಯನ್
ಕ್ಯೂಬಿಕ್ ಮೀಟರಷ್ಟು ಕೂಡ ಇದರಲ್ಲಿ ಮತ್ತೂರಲ್ಲಿದೆ. ಮತ್ತೆ ಆರು ಪಾಯಿಂಟ್ ಆರು ಮಿಲಿಯನ್ ಕ್ಯೂಬಿಕ್ ಮೀಟರಷ್ಟು ನಮ್ಮ ಬೆಳಂದೂರು ಕೆರೆಯಲ್ಲಿದೆ. ಈಗ ಹೂಳಿನಲ್ಲಿ ಬೆಳಂದೂರಲ್ಲಿರೋ ಹೂಳಲ್ಲಿ ಪ್ರದೂಷಣ ಇದೆ, ಹಾಗೆ ಮತ್ತೂರಲ್ಲಿರೋ ಕೆರೆ ಇದರಲ್ಲಿ ಸಾರ್ವಜನಿಕ ರಂಜಕ ಇದೆ ಬಟ್ ಹೆವಿ ಮೆಟಲ್ ಇದೆ. ಹಾಗಾಗಿ ನಾವು ಹೇಳಿದ್ವಿ ರೈತರು ಆ ಹೂಳನ್ನು ಉಪಯೋಗಿಸ್ಬೋದು ಅಂತ. ಸೊ ಆಗ ಕೆಲವು ಜನ ಕೇಳಿದ್ರು ನೀವು ಅದನ್ನು ಟೆಸ್ಟ್ ಮಾಡಿ ಹೇಳಿ ನಮಗೇನು ಕಂಟಾಮಿನೆಂಟ್ಸ್ ಇಲ್ಲದೆ ಹೋದರೆ ಪ್ರದೂಷಣದ ಏನೇನು ಇದೆ ಅಂದರೆ ನಾವು ತಗೊಳ್ತೀವಿ ಅಂತ. ನಾವು ಅದನ್ನು ಅಭ್ಯಾಸ ಮಾಡಿ ಏನೇನಿದೆ ಸಾರ್ವಜನಿಕ ಎಷ್ಟಿದೆ ರಂಜಕ ಇದೆ ಪರಿಲೋಧಾಂಶ ಇದೆಯೋ ಇರೋ ಅದನ್ನೆಲ್ಲ ಅಭ್ಯಾಸ ಮಾಡಿ ಆಮೇಲೆ ಹೇಳಿದ್ರೆ ಒತ್ತೂರು ಕೆರೆ ಹೂಳನ್ನು ನೀವು ಉಪಯೋಗಿಸ್ಬೋದು ಅಂತ. ನಾವು 400 ಎಕರೆ ರೈತರಿಗೆ ಆ ಹೂಳನ್ನು ನಾನು ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಹಸಿರು ನ್ಯಾಯಾಲಯದ ಕಮಿಟಿಲಿದ್ದೆ ನಾನು ಆ ರೈತರಿಗೆ 400 ಎಕರೆ ಇರೋ ರೈತರಿಗೆಲ್ಲ ಅದನ್ನು ಹಂಚಿದ್ವಿ. ಹಂಚಿ 4 ತಿಂಗಳಿಗೆ ನಾನು ಆ ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ರೈತರು ಬೆಳೆದ ಇದು ಅವರು ಪುದೀನ ಬೆಳೆದಿದ್ದಾರೆ ಮತ್ತು ಬೇರೆ ಬದನೆಕಾಯಿ ಇದನ್ನೆಲ್ಲ ಬೆಳೆದಿದ್ದಾರೆ. ಆಗ ರೈತರ ನಾನು ಕೇಳಿದಾಗ ನಿಮ್ಗೇನು ಇದರಿಂದ ಅನುಕೂಲ ಆಯಿತು ಅಂದಾಗ ಹಿಂದೆ ಈ ಹೂಳನ್ನು ಉಪಯೋಗಿಸಿದ್ರೆ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇತ್ತು ಮತ್ತು ಈಗ ಹೂಳು ಉಪಯೋಗಿಸಿದ ಮೇಲೆ ಎಷ್ಟು ಆದಾಯ ಬರ್ತಾ ಇದೆ ಅಂತ ಕೇಳಿದಾಗ ಹಿಂದೆ ಅವ್ರು ಹೇಳಿದ್ರು ನಮಗೆ 30-35 ಸಾವಿರ ಅಷ್ಟು ಆದಾಯ ಬರ್ತಾ ಇತ್ತು. ಈಗ ಹೂಳು ಉಪಯೋಗಿಸಿದ್ರ ಮೇಲೆ ಬಂಪರ್ ಕ್ರಾಪ್ ಆಗಿರೋದ್ರಿಂದ 1,50,000 ಅಷ್ಟು ಆದಾಯ 1 ಎಕರೆಗೆ ನಮ್ಗೆ ಸಿಗ್ತಾ ಇದೆ. ಈಗ ನೋಡಿ 400 ಎಕರೆಗೆ ನಾನು ಮಣ್ಣು ಅದನ್ನು ಹಾಕ್ಸಿರೋದ್ರಿಂದ 400 ಎಕರೆ × 1,50,000 ಅಷ್ಟು ಆದಾಯ ಬಂದಾಗ ಅದು ಒಂದು ಸೀಸನ್ 3 ತಿಂಗಳಿಗೆ ಪ್ರತಿ ವರ್ಷದಲ್ಲಿ 3 ಅಥವಾ 4 ಬಾರಿ ಇವರು ಬೆಳೆ ಬೆಳೀತಾರೆ ಅಂದರೆ ಪ್ರತಿ ಒಂದು ಎಕರೆಯಿಂದ ಅಟ್ಲೀಸ್ಟ್ 6 ಲಕ್ಷ ಅಷ್ಟು ಆದಾಯ ಒಂದು ವರ್ಷಕ್ಕಿದೆ. 600,000 ಇದು ನಾನು ಕೊಟ್ಟಿರೋ ಕೊಡುಗೆ ಆಯಿತು ಅಲ್ಲಿಗೆ. ಸೊ ಹಾಗಾಗಿ ಈಗ ಕೆರೆಯನ್ನು ಪುನಶ್ಚಿಂತನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈಗ ಬೆಂಗಳೂರಲ್ಲಿ ಏನು ಮಾಡಬಹುದು ಅನ್ನೋದನ್ನು ನಾವು ನೋಡಿದಾಗ ಬೆಂಗಳೂರಿನಲ್ಲಿ 700 ರಿಂದ 850 ಮಿಲಿಮೀಟರ್ ಅಷ್ಟು ಮಳೆ ಬೀಳುತ್ತೆ. ಆ ಮಳೆ ನಾವು ಹಿಡಿದಿದ್ರೆ 15 TMC ಅಷ್ಟು ನೀರಿದೆ. ನೀವು ಹಳ್ಳಿ ಜನ ಅದು TMC ಅನ್ನ ಗೊತ್ತಿರುತ್ತೆ ಯಾಕಂದರೆ ಪ್ರತಿ ದಿವಸ ರಾಜಕಾರಣಿಗಳು ಮಾತಾಡದೆ ಬರೀ TMC ಅಂತ. ಸೊ ಮತ್ತೆ ಬೆಂಗಳೂರಿನ ನೀರು ಶುದ್ಧೀಕರಣ ಮಾಡಿದ್ರೆ ನಮ್ಗೆ ಬೇಕಾದ ನೀರು ಸಿಗುತ್ತೆ ಅಂತ. ಈಗ ಬೆಂಗಳೂರಿನ ಜನಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿದಾಗ ಬೆಂಗಳೂರು ಜನಕ್ಕೆ 18 TMC ಅಷ್ಟು ನೀರು ಬೇಕು. ಅಂದರೆ ಮಳೆಯಲ್ಲಿ ನಮ್ಗೆ 15 TMC ಇದೆ ಅಂದರೆ ಶೇಕಡ 70% ಅಷ್ಟು ನೀರು ನಮ್ಮ ಬೇಕಾಗಿರೋದು ಬೆಂಗಳೂರಿನಲ್ಲಿ ಮಳೆಯಿಂದ ಇದೆ. ಹಾಗೆ ನೀವು ಕೋಲಾರದಲ್ಲಿ ನೋಡಿದಾಗ ನಾವು ಅಭ್ಯಾಸ ಮಾಡಿದಾಗ ಮಳೆಯಿಂದ ಬರೋ ನೀರು 110 TMC ಇದೆ. ಬೆಂಗಳೂರು ಕೋಲಾರ ಜನಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿದಾಗ 65 TMC ಬೇಕು ಅವರು ವ್ಯವಸಾಯಕ್ಕೆ. ಅಂದರೆ ಅಲ್ಲಿ ಬೀಳೋ ಮಳೆ ನೀರನ್ನು ಅವರು ಇದರಲ್ಲಿ ಕೆರೆ ಗುಂಟೆಗಳಲ್ಲಿ ಶೇಖರಣೆ ಮಾಡಿಕೊಂಡ್ರೆ ಅವ್ರಿಗೆ ಬೇಕಾಗಿರೋಷ್ಟು ನೀರು ಅದು ಸಿಕ್ಕುತ್ತೆ ಅನ್ನೋದು ನಮ್ಮ ಅಭ್ಯರ್ಥಿಗಳು. ಇದು ಇಂಗ್ಲೀಷ್ ವರ್ಷನ್ ರಿಪೋರ್ಟ್ ನಾವು ಅಂತರ್ಜಾಲದಲ್ಲಿ ಹಾಕಿದ್ದೀವಿ, ಯಾರಾದರೂ ಬೇಕಿದ್ರೆ ಅದನ್ನು ತಗೊಳ್ಳಿ ಅಥವಾ ಬೇಕಾದ್ರೆ ಕನ್ನಡಕ್ಕೆ ನಮ್ಮ ಇವರು ದಾನ್ ಫೌಂಡೇಶನ್ ಅವರು ಟ್ರಾನ್ಸ್ಲೇಟ್ ಮಾಡಿ ಕೊಡಬಹುದು ಅನ್ಸುತ್ತೆ. ಈಗ ಬೆಂಗಳೂರಿನಲ್ಲಿ ಬೀಳೋ ಮಳೆ 15 TMC ಅಷ್ಟು ನೀರಿದೆ. ಮತ್ತು ನಾವು ಕೆರೆನ ಪುನಶ್ಚೇತನ ಮಾಡಿ ಅದನ್ನು ವೇಸ್ಟ್ ವಾಟರ್ ಟ್ರೀಟ್ ಮಾಡಿದ್ರೆ 16 TMC ಅಷ್ಟು ನೀರಿದೆ. ಅಂದರೆ 15 + 16 31 TMC ಅಷ್ಟು ನೀರು ಬೆಂಗಳೂರಿನಲ್ಲಿ ಲಭ್ಯತೆ ಇದೆ. ಬೆಂಗಳೂರಿಗೆ ಬೇಕಾಗಿದ್ದಷ್ಟು 18 TMC ಅಂದರೆ ಆಲ್ಮೋಸ್ಟ್ 1.5 ಟೈಮ್ ಜಾಸ್ತಿ ನೀರು ನಮ್ಗೆ ಸಿಗ್ತಾ ಇದೆ. ಇದು ಆಗಬೇಕಾದ್ರೆ ನಮಗೊಂದು ಫೈಲಾ ಪ್ರಾಬ್ಲಮ್ ಇದೆ. ಫಸ್ಟ್ ಆದರೆ ರೆಸ್ಪಾನ್ಸಿಬಲ್ಸಿಂದ ಜನ ರೆಸ್ಪಾನ್ಸಿಬಲ್ ಆಗಿ ಜಾಗೃತರಾಗಿದ್ದರೆ ಕೆರೆ ಪುನಶ್ಚೇತನ ಮಾಡ್ತಾರೆ, ಕೆರೆ ಪ್ರದೂಷಣ ಆಗ್ತಾರೆ ನೋಡ್ಕೊಳ್ತಾರೆ, ಮತ್ತು ಪ್ರದೂಷಣ ಇರೋ ನೀರನ್ನು ಟ್ರೀಟ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಅದಾದಾಗ ಆ ಪ್ರದೇಶದಲ್ಲಿ ನೀರು ಸಮೃದ್ಧವಾಗಿ ಸಿಗುತ್ತೆ ಅನ್ನೋದು ನಮ್ಮ ಅಭ್ಯರ್ಥಿ ರಿಸಲ್ಟ್ ಬಂದಿದೆ. ಓಕೆ, ಸೊ ನಾವು ಮಾಡಿದ ಅಭ್ಯಾಸದ ಪ್ರಕಾರ ಈಗ ಯಾವುದೇ ಕೆರೆಯಲ್ಲಿ ಯಾವುದೇ ಕೆರೆ ನೀರು ತಗೊಂಡಾಗ ಅಲ್ಲಿ ಸುತ್ತಮುತ್ತ ಬರೋ ನೀರನ್ನು ಹಸಿರು ಗಿಡಗಳಿರೋ ಇದ್ರ ಮೂಲಕ ಹರಿದಾಗ ಕೆರೆ ಪ್ರದೂಷಣ ಆಗ ಹಾಗಾಗಿ ಯಾವುದೇ ಪ್ರದೇಶ ನೀವು ಕಾವೇರಿ ನದಿ ನೋಡಿರ್ಬೋದು ಸುತ್ತಮುತ್ತ ಹಸಿರಿನ ಕವಚ ಇರುತ್ತೆ. ನೀವು ನದಿಯಲ್ಲಿ ನೀರು ಹರಿದೋಗ್ತಾ ಇರೋದು ಮತ್ತು ಎರಡು ಭಾಗದಲ್ಲೂ ಗಿಡಮರಗಳಿರುತ್ತೆ. ಆ ಗಿಡಮರಗಳು ಆ ಪ್ರದೂಷಣ ಹೀರ್ಕೊಳ್ಳೋ ಸಾಮರ್ಥ್ಯ ಇರೋದ್ರಿಂದ ನೀರು ಟ್ರೀಟ್ ಆಗ್ತಾ ಇತ್ತು. ಹಾಗಾಗಿ ನೀರಲ್ಲಿ ಅದೇ ಟೆಕ್ನಾಲಜಿ ನಾವು ಜಕ್ಕೂರಲ್ಲಿ ಮಾಡಿದ್ವಿ. ಸಿ 2010 ನಾವು ಜಕ್ಕೂರು ಕೆರೆ ಇಲ್ಲಿ ಬೆಂಗಳೂರಿನಲ್ಲಿ ಜಕ್ಕೂರು ಕೆರೆ ಅಂತ ಹೇಳಿ ಜಕ್ಕೂರ್ ಅನ್ನೋ ಪ್ರದೇಶದಲ್ಲಿ ಕೆರೆ ಇದೆ. ಆ ಕೆರೆ ಮತ್ತು ಸುತ್ತಮುತ್ತ
2005 ಸುತ್ತಮುತ್ತ ಇದ್ದ ಬಾವಿಗಳಲ್ಲಿ ನೈಟ್ರೇಟ್ ಅಂಶ ಕಂಡುಬಂತು. ನೈಟ್ರೇಟ್ ಅಂದರೆ ಅದು ಒಂದು ಕ್ಯಾನ್ಸರ್ ಕೊಡೋ ಒಂದು ರಾಸಾಯನಿಕ ವಸ್ತು. ಅದು ನೈಟ್ರೇಟ್ ಬರಲಿಕ್ಕೆ ಕಾರಣ ಏನು ಅಂದರೆ ಚರಂಡಿ ನೀರು ನಮ್ಮ ಕೆರೆ ಹೋದಾಗ, ಆ ಚರಂಡಿ ನೀರು ಬಾವಿಗೆ ಹೋದಾಗ ಅಲ್ಲಿ ನೈಟ್ರೋಜನ್ ಸಾರಜನಕ ನೈಟ್ರೇಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ನಾವು ಕೆರೆ ಪುನಶ್ಚೇತನ ಮಾಡಬೇಕು ಅಂತೇಳಿ ನಾವು ಸರ್ಕಾರನ ರಿಕ್ವೆಸ್ಟ್ ಮಾಡಿಕೊಂಡಾಗ ಸರ್ಕಾರದ ಒಂದು ಕಮಿಟಿ ಮಾಡೋದು, ನಾನು ಆ ಕಮಿಟಿಲಿ ಇದ್ದೆ. ಆಗ ನಾನು ಮಾಡಿದ್ದೇನು ಅಂದರೆ ಅಲ್ಲಿ ಇದು ಜೋಗ ಪ್ರದೇಶ ಕ್ರಿಯೇಟ್ ಮಾಡಿ ಈ ನೀರು ಅದ್ರ ಮೂಲಕ ಹರಿದೋಗಿ ಮಾಡಿದಾಗ ಆ ಜೋಗ ಪ್ರದೇಶದಲ್ಲಿನ ಗಿಡಗಳಿಗೆ ಸಾರ್ವಜನಿಕ ಮತ್ತು ರಂಜಕ ಹೀರೋ ಸಾಮರ್ಥ್ಯ ಇರೋದ್ರಿಂದ ಆ ನೀರು ಟ್ರೀಟ್ ಆಗೋಕ್ಕೆ ಶುರುವಾಯಿತು. ಈಗ ಕಳೆದ 10 ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಆ ಇದನ್ನು ಅಭ್ಯಾಸ ಮಾಡಿದ್ದಾರೆ. ಯಾವುದೇ ರೀತಿ ಸಾರ್ವಜನಿಕ ರಂಜಕ ಆ ನೀರಲ್ಲಿ ಇರೋದು ಕಂಡು ಬಂದಿಲ್ಲ. ಇವತ್ತು 300 ಬಾವಿಗಳ ಆ ಪ್ರದೇಶದಲ್ಲಿ, ಇಲ್ಲಿ 25 ಬಾವಿಗಳು ಹೆಚ್ಚು ಅಂದರೆ 300 ಬಾವಿಗಳಾಗಿದೆ. ಅಟ್ಲೀಸ್ಟ್ ಈಗ 300 ಬಾವಿಗಳು ಮತ್ತು ಕೆರೆ ನಾವು ಅಭ್ಯಾಸ ಮಾಡಿದಾಗ ಯಾವುದೇ ರೀತಿ ಸಾರ್ವಜನಿಕ ಅಥವಾ ನೈಟ್ರೇಟ್ ಅಂಶ ಇಲ್ಲದೆ ಇರೋದು ಕಂಡು ಬಂದಿದೆ. ಹಾಗಾಗಿ ನೀರಿಗೆ ಸ್ಥಳೀಯ ಇದರಲ್ಲಿ ನಾವು ಮಾಡಿದಾಗ ನಾವು ಕೆರೆಯೂ ಶುದ್ಧವಾಗಿರೋದು ಸಾಧ್ಯ. ಈಗ ನಿಮ್ಮ ಹಳ್ಳಿಯಲ್ಲಿ ಕೆರೆ ಇದ್ದರೆ ಸುತ್ತಮುತ್ತ ಹಸಿರಿನ ಕವಚ ಕೊಟ್ಟಾಗ ಆ ಕೆರೆಗೆ ಭೂಮಿಯಿಂದ ಹೋಗೋ ಪ್ರದೂಷಣ ನೀವು ಕೆರೆ ಕಡಿಮೆ ಮಾಡಬಹುದು. ಆವಾಗ ಕೆರೆ ಪ್ರದೂಷಣ ಆಗದೇ ಇದ್ದಾಗ ನೀವು ಕೆರೆನ ಒಳ್ಳೆ ನೀರು ಸಿಕ್ಕಿದಾಗ ನಿಮಗೆ ಪಾತ್ರೆ ನೋಡಿದಾಗ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಬಟ್ಟೆ ಹೋದಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ನಾನು ಮಂಡ್ಯ ಮೈಸೂರು ಕಡೆ ಹೋದಾಗ ಜನ ಬಟ್ಟೆ ಒಗೆಯೋದು ನೋಡಿದ್ದೀನಿ. ಅದೇ ರೀತಿ ಕೆಲವೊಂದು ಮೂರ್ಖ ಮನೆಗಳು ಆ ಪ್ರದೇಶದಲ್ಲಿ ಕೆಲವೊಂದು ಮಧ್ಯಾಹ್ನ ಕೂತ್ಕೊಂಡು ಇದು ಮಾಡ್ತಾ ಇರ್ತಾರೆ. ಅಂಥವ್ರನ್ನು ನಾವು ನೋಡಿದ್ವಿ. ಒಂದು ಕಡೆ ಪ್ರದೂಷಣ ಆಗುತ್ತೆ, ಇನ್ನೊಂದು ಕಡೆ ಹೆಣ್ಮಕ್ಳು ಉಪಯೋಗಿಸ್ತಾ ಇರೋದು ನಾವು ಅಭ್ಯಾಸ. ಅದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ನಮ್ಮ ಪ್ರತಿಯೊಬ್ಬ ಮಗುವಿನಲ್ಲೂ ಪರಿಸರ ಜ್ಞಾನ ಇರೋದು. ಪರಿಸರ ಜ್ಞಾನ ಎಲ್ಲಿದೆಯೋ ಅಲ್ಲಿ ಪ್ರದೂಷಣ ಕಡಿಮೆ ಇದೆ. ಈ ಬೆಂಗಳೂರಿನಲ್ಲಿ 3.5% ಅಷ್ಟು ಜನಕ್ಕೆ ಪರಿಸರದ ಬಗ್ಗೆ ಜ್ಞಾನ ಇರೋದ್ರಿಂದ 3.5%. ಹಾಗಾಗಿ 96% ಅಷ್ಟು ಮೂಕಷ್ಟು ಬೆಂಗಳೂರಲ್ಲಿ ಇರೋದ್ರಿಂದ ಪ್ರದೂಷಣ ಜಾಸ್ತಿ ಆಗಿದೆ. ಅದೇ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 46% ಅಷ್ಟು ಜನಕ್ಕೆ ಪರಿಸರದ ಬಗ್ಗೆ ಜ್ಞಾನ ಇರೋದ್ರಿಂದ ಅಲ್ಲಿ 46% ಅಥವಾ 50% ಅಷ್ಟು ಕಾಡಿದೆ. ಸೊ ಹಾಗಾಗಿ ನಮ್ಮ ಮಕ್ಕಳಲ್ಲಿ ಪರಿಸರ ಜ್ಞಾನ ಕೊಟ್ಟಾಗ ಈ ರೀತಿಯ ಅನಾಥಗಳನ್ನು ನಾವು ಕಡಿಮೆ ಮಾಡ್ಬೋದು. ಓಕೆ, ಸೊ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಇದಿಷ್ಟು ನಾವು ಮಾಡಿದ ಒಂದು ಕೆಲಸ. ಈಗ ನಾವು ಬೇರೆ ಏನೆಲ್ಲ ಮಾಡಿರ್ಬೋದು ಅನ್ನೋದನ್ನು ಒಂದು ಕೆಲವೊಂದು ನಿದರ್ಶನಗಳು. ಈಗ ಕೆರೆ ಸಾಧ್ಯವಾದ ಕಡೆ ಕೆರೆ ಕಟ್ಟದು. ಓಕೆ, ಮತ್ತೆ ಮಿನಿ ಫಾರೆಸ್ಟ್ ಕಿರು ಅರಣ್ಯನ ಸಾಧ್ಯ ಒಂದು ಅಥವಾ 2 ಹೆಕ್ಟೇರ್ ಜಾಗದಲ್ಲಿ ಮಾಡ್ಬೋದು. ಮತ್ತೆ ಆದಷ್ಟು ಮಕ್ಕಳಲ್ಲಿ ಪರಿಸರ ಜ್ಞಾನ ಅಂದರೆ ಪ್ರತಿಯೊಬ್ಬರಲ್ಲೂ ಪರಿಸರ ಜ್ಞಾನ ಕೊಟ್ಟಾಗ ಈ ರೀತಿಯ ಪರಿಸರ ಬಗ್ಗೆ ಮಾತಾಡಿದಾಗ ಜನ ಕಣ್ಮುಚ್ಕೊಂಡು ಕೇಳಿಸ್ಕೊಡ್ತಾರೆ. ಅದೆಲ್ಲ ಆಗುತ್ತೆ. ಇದೊಂದು ಅಡ್ವಾಂಟೇಜಸ್ ಇದೆ. ಸೊ ಭಗವದ್ಗೀತೆ ಅಥವಾ ಇದನ್ನು ಕೇಳುವಾಗ ನಾವೆಲ್ಲ ಕಣ್ಮುಚ್ಕೊಳ್ತೀವಲ್ಲ, ಹಾಗೇನೆ ಇಲ್ಲೂ ಆಗುತ್ತೆ. ಸೊ ಅಂದರೆ ಎಲ್ರಿಗೂ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕೇಳುವ ಒಂದು ಇದಿರುತ್ತೆ. ಸೊ ಈಗ ನಾವೇನು ಮಾಡ್ಬೋದು ಅನ್ನೋದು ನೋಡಬೇಕಾದ್ರೆ ನೀವು ನಮ್ಮ ಸಂಸ್ಥೆಗೆ ಬಂದರೆ 2008 ನಾವು ಕಟ್ಟಿದ ಒಂದು ಕೆರೆ ಅಂದರೆ ಅಲ್ಲಿ ಬೀಳೋ ಮಳೆ 10 ಲಕ್ಷ ನೀರು ಲೀಟರ್ ನೀರು ಶೇಖರಣೆ ಆಗುವಂಥ ಇದನ್ನು ಕೆರೆಯನ್ನು ನಾನು ಕಟ್ಟಿದ್ದೀನಿ. ಸೊ ಅದು ನಮ್ಮ ವಿದ್ಯಾರ್ಥಿಗಳ ಅಭ್ಯಾಸ ಮಾಡಲಿಕ್ಕೂ ಅನುಕೂಲ ಆಯಿತು. ಅದಷ್ಟೇ ಅಲ್ಲ, ಆ ಕೆರೆಗೆ ಈಗ ನೀರು ನಾಯಿ ಇದೆ. ನಿಮಗೆಲ್ಲ ಗೊತ್ತಿರಬಹುದು ಈ ನಾಯಿ ಅಲ್ಲ, ರಸ್ತೆಯಲ್ಲಿರೋ ನಾಯಿ ಅಲ್ಲ, ನೀರು ನಾಯಿ ಬೇರೆ. ಅದು ಬರೀ ಮೀನನ್ನು ತಿನ್ನುತ್ತೆ. ನಾನೇ ಗೊತ್ತು ಮೀನೇ ತಗೊಂಡೋಗಿ ಕೊಡಲ್ಲ. ಬಟ್ ನಾವು ಅದು ಅಭ್ಯಾಸ ಮಾಡಿದಾಗ ಕೆರೆಯಲ್ಲಿ ಮೀನು ಇದೆ, ಕೆರೆಯಲ್ಲಿ ಪಾಚಿನೂ ಇದೆ. ಅಂದರೆ ನೀವೊಂದು ಕೆರೆ ಕಟ್ಟಿದಾಗ ದ ನೇಚರ್ ದಸ್ ದ ಜಾಬ್. ದೇವರೇ ನಮಗೆಲ್ಲಾನು ಕೊಟ್ಬಿಡ್ತಾರೆ ಮೀನು ಅದೆಲ್ಲ. ಆ ಇದರಲ್ಲಿ ಏನೇನು ಇರುತ್ತೋ ಅದಕ್ಕೆ ಬೇಕಾದ ಆಹಾರನ ನೇಚರ್ ಕೊಡೋದ್ರಿಂದ ಒಂದು ರೀತಿಯ ಸಮತೋಲನ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಸಿ ಈಗ ನೀವು ಈ ಪ್ರದೇಶದ ನಾನು ಕೆರೆ ಕಟ್ಟಿದ್ದು ಒಂದು ಏನಕ್ಕೆ ಅಂತ ನೀವು ಕೇಳ್ಬೋದು. ನಾನು ಆ ಭಾರತ ವಿಜ್ಞಾನ ಮಂದಿರದಲ್ಲೇ ನಾವು ನಮ್ಮ ಫ್ಯಾಮಿಲಿ ಇರೋದು. ಪ್ರತಿ ದಿವಸ ನಮ್ಮೊಂದು 500 ಲೀಟ್ರಷ್ಟು ನಮ್ಮ ಮನೆಗೆ ನೀರು ಬೇಕು. ಅಂದರೆ ವರ್ಷಕ್ಕೊಂದು 1,50,000 ಲೀಟ್ರಷ್ಟು ನೀರು ಬೇಕು. 10 ಪಟ್ಟು ನೀರನ್ನು ನಾನು ಕೆರೆಯಲ್ಲಿ ಶೇಖರಣೆ ಮಾಡಿದೆ. ಅಂದರೆ ರೈನ್ ವಾಟರ್ ಮಳೆ ನೀರನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಅವರು ಎಷ್ಟು ಉಪಯೋಗಿಸ್ತಾರೋ ಅದಕ್ಕಿಂತ ಒಳ್ಳೆಯದನ್ನು 10 ಪಟ್ಟು ವಾಪಸ್ಸು ಕೊಟ್ಟಾಗ ಪ್ರತಿ ಪ್ರದೇಶದಲ್ಲೂ ಸಮೃದ್ಧಿ ಇರುತ್ತೆ, ಇದಾಗುತ್ತೆ, ಯಾವುದೇ ರೀತಿ ಕ್ಷಾಮದ ಸ್ಥಿತಿ ಇರಲ್ಲ. ಅದನ್ನು ತಿಳ್ಕೊಂಡು ಎರಡನೇದು
ಕೆಲವೊಮ್ಮೆ ನಾನು ಪ್ರವಾಸಕ್ಕೆ ಹೋದಾಗ ಕೆಲವೊಂದು ಮಹನೀಯರು ನಮ್ಮನ್ನು ಭೇಟಿ ಮಾಡ್ತಾರೆ. ಅವ್ರು ಭೇಟಿ ಮಾಡಿದಾಗ ನಾವು ಇದೇ ರೀತಿ ಮಾತಾಡಿದಾಗ ಅವರು ಅದನ್ನು ಕಲ್ತ್ಕೊಂಡು ಆಮೇಲೆ ಹೇಳ್ತಾರೆ ನಾವು ಏನಾದ್ರು ಒಂದು ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಈ ವ್ಯಕ್ತಿ ಮೂಡುಬಿದ್ರೆಯಲ್ಲಿರುವ ಜೈನ್ ಸಂಸ್ಥೆಯ ಸನ್ಯಾಸ. ಆ ಮೂಡುಬಿದ್ರೆಯಲ್ಲಿ ನೀರಿನ ಕ್ಷಾಮ ಇತ್ತು 2014-15. 2014 ನಾನು ಮಂಗಳೂರಿಗೆ ಹೋದಾಗ ಪೇಪರ್ನಲ್ಲಿ ನನ್ನ ಟ್ರಾವೆಲ್ ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಆಗಿತ್ತು. ಆಗ ಈ ಸ್ವಾಮೀಜಿಗೆ ಗೊತ್ತಾಯಿತು ನಾನು ಮಂಗಳೂರಲ್ಲಿ ಇದ್ದೀನಿ ಅಂತ. ಅವ್ರು ನನ್ನ ಹತ್ರ ಮಾತಾಡಿ ಅವರು ಮೂಡುಬಿದ್ರೆಗೆ ಇನ್ವೈಟ್ ಮಾಡಿದ್ರು. ನಾವು ರಾತ್ರಿ ಅವ ಅಲ್ಲಿಗೆ ಹೋದಾಗ ಅವರು ನಿಂತರನೇ ನನ್ನ ಭಾಷಣ ಕೇಳಿಸ್ಕೊಂಡು ಆವಾಗ ಹೇಳಿದ್ರು 12 ಎಕರೆ ಜಾಗ ಇದೆ. 12 ಎಕರೆ ಜಾಗ ಇದ್ದಾಗ ನಾನು ನನ್ನ ಜೊತೆ ಇದ್ದ ವಿದ್ಯಾರ್ಥಿ ನಾನು ಎಲ್ಲೇ ಹೋದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನಾರ ತಗೊಂಡೋಗ್ತೀನಿ. ಕೂಡಲೇ ಮಾನ್ಯ ದಿವಸನೇ ಅಲ್ಲಿ ಹೋಗಿ ನಾವು ಅಭ್ಯಾಸ ಮಾಡಿದ್ವಿ. ಎಲ್ಲಿ ತಗ್ಗಾದ ಪ್ರದೇಶ ಎಷ್ಟು ಮಳೆ ನೀರು ಸಂಗ್ರಹ ಮಾಡ್ಬೋದು ಅದು ಪ್ರಪೋಸಲ್ ನಾವು ಮೇ 2016 ಕೊಟ್ವಿ. 2016 ಮೇ ಮಂತಲ್ಲಿ ಕೊಟ್ಟ 15 ದಿವಸದಲ್ಲಿ ಅವರು ಕೆರೆ ಕಟ್ಟಿದ್ರು. 15 ದಿವಸದಲ್ಲಿ ಕೆರೆ ಕಟ್ಟಿದ್ರಿಂದ ಜೂನಲ್ಲಿ ಮಳೆ ಬಂದಾಗ ನೀರು ಶೇಖರಣೆ ಆಯಿತು. ಮತ್ತು ನಾನು ಸ್ವಾಮೀಜಿಗೆ ಹೇಳಿದೆ ಮೂಡುಬಿದ್ರೆ ತಾಲೂಕಿನಲ್ಲಿ 32 ಕೆರೆಗಳಿದೆ, ನೀವು 12 ಕೆರೆಯನ್ನು ಪುನಶ್ಚೇತನ ಮಾಡಿದರೆ ಮಿಕ್ಕಿದ ಕೆರೆ ಸ್ಥಳೀಯ ಜನ ನಿಮ್ಮ ಫಾಲೋಯರ್ಸ್ ಅವರನ್ನು ಪುನಶ್ಚೇತನ ಮಾಡ್ತಾರೆ ಅಂತ. 32 ಕೆರೆ ಅವರು 12 ಕೆರೆಯನ್ನ ಕೂಳು ಎತ್ತೋ ಕಾರ್ಯನ ಸ್ವಾಮೀಜಿಗಳು ಮಾಡಿದ್ರು. ಅವ್ರು ಮಾಡಿದ್ ನೋಡಿ ಸ್ಥಳೀಯ ಜನ ಅವರ ಭಕ್ತರು 30 ಕೆರೆಗಳ ಪುನಶ್ಚೇತನ ಮಾಡಿದ್ರು. ಕಳೆದ ವರ್ಷ ಮಳೆ ಕಡಿಮೆ ಆಗ್ಬಂತು ಮೂಡುಬಿದ್ರೆ ಈ ಪ್ರದೇಶದಲ್ಲಿ ನೀರಿನ ಕ್ಷಾಮ ಆಗಲಿಲ್ಲ ಕಳೆದ ವರ್ಷ, ಯಾಕಂದರೆ ಅಲ್ಲಿ ಇರುವ ಕೆರೆಯನ್ನು ನಿರ್ವಹಣೆ ಮಾಡಿದ್ರಿಂದ. ಸೊ ನಿರ್ವಹಣೆ ಯಾಕಾಯಿತು ಅಂದರೆ ಈ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿನವರು ಮತ್ತು ಅಲ್ಲಿ ಸ್ಥಳೀಯ ಯುವಕರು ಆಳ್ವಾಸ್ ಕಾಲೇಜಲ್ಲಿರೋ ವಿದ್ಯಾರ್ಥಿಗಳು ಅವರು ಎಲ್ಲ ಸೇರಿ ಕಟ್ಟಿದ ಕೆರೆ ಅದು. ಸೊ ಎಲ್ಲಿ ಯುವಕರು ಯುವತಿಯರು ಇರ್ತಾರೆ ಅಲ್ಲಿ ಒಂದು ರೀತಿಯ ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿಂದ ತಿಳಿದು ಬಂತು. ನಾವು ಆಮೇಲೆ ನೋಡಿದ್ವಿ ಅಲ್ಲಿ ಆಳ್ವಾಸ್ ಹೆಟ್ಟಿದಾರಲ್ಲ ಅವರು ಸ್ವಲ್ಪ ಯುವಕರಲ್ಲಿ ಅವರಿಗೆ ಮುಂದಿನ ವರ್ಷ ನಾನು ಹೇಳಿದ್ರೆ ಒಂದು ಕೆರೆ ಕಟ್ಟಿ ನೀವು ಅಂತೇಳಿ ಅವರು ಕ್ಯಾಂಪಸ್ಸಲ್ಲಿ 25 ಲಕ್ಷ ನೀರು ಶೇಖರಣೆ ಆಗೋ ಒಂದು ಕೆರೆ ಕಟ್ಟಿದ್ರು. ಮತ್ತು ಸುತ್ತಮುತ್ತ ಸ್ಥಳೀಯ ಪ್ರಭೇದ ಗಿಡಗಳನ್ನು ನೆಟ್ಟರು 2017. 2018 ನಾನು ವಿಸಿಟ್ ಮಾಡಿದಾಗ ಸುತ್ತಮುತ್ತ ಹಸಿರಿದೆ ಮತ್ತು ಸಮೃದ್ಧವಾದ ನೀರಿದೆ ಮತ್ತು ನಮ್ಮಲ್ಲಿ ನಗುನು ನಿಮ್ಗೆ ಕಂಡುಬರುತ್ತೆ. ಸೊ ನಿಮ್ಗೆ ಹೇಳಿದ್ರು ನಿಮ್ಮ ಮಕ್ಕಳಿಗೆ ಬಂದೇ ಆಗಬೇಕಾದ್ರೆ ಇದೆಲ್ಲ ನೀವು ಯೋಚನೆ ಮಾಡ್ತೀರ. ಈ ವ್ಯಕ್ತಿ ನನಗೆ ಭೇಟಿ ಆದಾಗ ಅವ್ನು ಒಬ್ಬನೇ ಇದ್ದ, ನನ್ನ ಮದುವೆನೂ ಆಗಿರಲಿಲ್ಲ, ಭಾಳ ಕಷ್ಟಪಡ್ತಾ ಇದ್ದ ಮದುವೆ ಆಗೋದಕ್ಕೆ. ಆದರೆ ಕೆರೆ ಕಟ್ಟಿ ಆ ತಿಂಗಳಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ ಜೊತೆ ಆತನ ಮದುವೆ ಆಗಿದೆ. ಅಂದರೆ ನಾವು ಸಮಾಜಕ್ಕೆ ಅನುಕೂಲ ಆದ ಕೆಲಸ ಮಾಡಿದಾಗ ನಮಗೆ ನೇಚರ್ ಹ್ಯಾಂಗ್ ಬೆನಿಫಿಟ್ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ. ಇವತ್ತು ಆ ಹುಡುಗಿ ಜಾಯಿಂಟ್ ಫ್ಯಾಮಿಲಿ, ಅವರ ತಂದೆ ತಾಯಿ ಇದ್ದಾರೆ, ಆ ಹುಡುಗನ ತಂದೆ ತಾಯಿ ಮತ್ತು ಅಣ್ಣ ತಮ್ಮದೆಲ್ಲ ಒಟ್ಟಿಗೆ ಒಂದೇ ಚಾವಳಿ ಕೆಳಗಡೆ ಅವರೆಲ್ಲರೂ ಒಟ್ಟಿಗಿದ್ದಾರೆ. ಅದೇ ಬೆಂಗಳೂರಿನಲ್ಲಿ ಏನಾಗುತ್ತೆ 2 ತಲೆ ಒಂದು ಚಾವಳಿಗೆ ಇರೋವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದು ನಮ್ಮ ಇದು ಏನು ಅಂದರೆ ಕಲ್ಚರಲ್ ಇದು ಇರೋಷನಿ ನಾವು ಇದು ಅನ್ನೋದಕ್ಕೆ ಅದೊಂದು ನಿದರ್ಶನ. ಅದು ಇದು ಅಟ್ಲೀಸ್ಟ್ ಇಲ್ಲಿಂದ ಒಂದು ನಮಗೊಂದು ನಿದರ್ಶನ ಸಿಕ್ತು. ಓಕೆ, ಮತ್ತೆ ಕಾರ್ಡ್ ಮಾಡೋದ್ರಿಂದ ಏನೇನು ಅನ್ನೋದು ಇನ್ನೊಂದು 2 ಸ್ಲೈಡ್ ಇದೆ ನಾನು ಮುಗಿಸ್ತಾ ಇದ್ದೀನಿ. ಈ ಗಿಡ ನೋಡಿದಾಗ ನನಗೆ ಭಾಳ ಆಸೆ ಆಯಿತು ಅದು ನಮ್ಮ ಬೆಂಗಳೂರಿನಲ್ಲಿ ಮತ್ತು ನಮ್ಮ ವಾತ ವಿಜ್ಞಾನ ಮಂದಿರ ಕ್ಯಾಂಪಸ್ಸಲ್ಲಿ ಇರಬೇಕು ಅಂತ. ನಾನೇನು ಮಾಡಿದೆ ಅಂದರೆ ಅದು 14 ಬೀಜ ಇರೋದು ಒಂದು ಮಾಡೋ ಬೆಂಗಳೂರಿಗೆ ತಂದು ಅದರಲ್ಲಿ 7 ಬೀಜಗಳನ್ನು 7 ಜಾಗದಲ್ಲಿ ನಾನು ನೆಟ್ಟೆ. ಆ 7 ಜಾಗದಲ್ಲಿ ಒಂದೇ ಒಂದು ಜಾಗದಲ್ಲಿ ಆ ಗಿಡ ಬಂದಿದೆ ಈಗ. ಸೊ ಅದು ಯಾಕೆ ಬಂದಿದೆ ಅಂತ ನಾನು ನೋಡಿದಾಗ ಅದು ಪಕ್ಕದಲ್ಲಿರೋ ಬಿಲ್ಡಿಂಗಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಕಳೆದ 20 ವರ್ಷದಿಂದ. ಅಂದರೆ ಆ ಗಿಡಕ್ಕೆ ಯಾರು ನೋಡ್ಕೊಳ್ತಾರೆ ಅನ್ನೋದು ಗೊತ್ತಿದ್ದರಿಂದ ಅಲ್ಲಿ ಮಾತ್ರ ಬಂದಿದೆ, ಇನ್ನು ಮಿಕ್ಕಿದ 6 ಜಾಗದಲ್ಲಿ ಬಂದಿಲ್ಲ. ಬೇಕಾದ್ರೆ ನೀವು ಹೋಗಿ ಗಿಡನ ಕೇಳಿ ಯಾಕೆ ನೀನು ಇಲ್ಲಿ ಬಂದಿದ್ದೀಯ ಅಂತ ಕೇಳಿ. ಅದು ಹೇಳುತ್ತೆ ರಾಮಚಂದ್ರ ಅವರು ಇಲ್ಲಿದ್ದಾರೆ ಅದಕ್ಕೋಸ್ಕರ ನಾನು ಇದ್ದೀನಿ ಅಂತ. ಇನ್ನು 6 ಜಾಗದಲ್ಲಿ ಅದಿಲ್ಲ. ಓಕೆ, ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಎದುರುಗಡೆ 2 ಹೆಕ್ಟೇರ್ ಜಾಗದಲ್ಲಿ ಕಿರು ಅರಣ್ಯ ಮಾಡಿದ್ವಿ. 49 ಸ್ಥಳೀಯ ಪ್ರಭೇದದ 500 ಸಸಿಗಳನ್ನು 1990 ನಾನು ವಿದ್ಯಾರ್ಥಿ ಆದಾಗ ನೆಟ್ಟಿದ್ದು ಇವತ್ತು ಒಂದು ಕಾಡಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಟೆಂಪ್ರೇಚರ್ ಅಲ್ಲಿ ಉಷ್ಣಾಂಶ ನೋಡಿದಾಗ 2 ಡಿಗ್ರಿ ಕಡಿಮೆ ಇದೆ. ಅದಷ್ಟೇ ಅಲ್ಲ, ಆ ಪ್ರದೇಶದಲ್ಲಿ ಮೊದಲು ಬರೀ ಪಾತ್ರೆ ನೀರು ಇತ್ತು, ಇವತ್ತು ನೀವು ಮತ್ತೆ ಮೃತರ ಪಾತ್ರೆ ನೀರು ಸಿಕ್ಕಲ್ಲ. ಅದಲ್ಲದೆ ಅಂತರ್ಜಲ 150 ಅಡಿಗೆ ಆಗ 1990
ಒಂದು ರೀತಿ ಹಸಿರು ಕಾಡನ್ನ ಮಾಡಿದಾಗ ನಿಮ್ಮ ಹತ್ರ ಹತ್ತು ಗುಂಟೆ ಇದೆ, ಹತ್ತು ಗುಂಟೆಯಲ್ಲಿ ಮಾಡಿ, ಐದು ಗುಂಟೆಯಲ್ಲಿ ಈ ಕಾಟ್ ಮಾಡಿ, ಐದು ಗಂಟೆಯಲ್ಲಿ ಇದು ಮಾಡಿ, ಅದು ಇದಾಗುತ್ತೆ. ಆ ರೀತಿ ಮಾಡಿದಾಗ ನಿಮ್ಗೆ ಬೇಕಾದಷ್ಟು ನೀರು ನಿಮ್ಗೆ ಸಿಗುತ್ತೆ. ನೀರಿನ ಜೊತೆ ಈ ರೀತಿಯ ಪ್ರಾಣಿ ಪಕ್ಷಿಗಳು ನಿಮ್ಗೆ ನೋಡೋ ಒಂದು ಸೌಭಾಗ್ಯ ಸಿಗುತ್ತೆ. ಓಕೆ, ಮತ್ತು ಮಕ್ಕಳಿಗೆ ನಾವು ಪರಿಸರದ ಜ್ಞಾನ ಕೊಡ್ತೀವಿ. ಸೊ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಾವು ಒಂದು ಕೆರೆ ಸಮ್ಮೇಳನ ಅಂತ ಮಾಡ್ತೀವಿ. ಕೆರೆ ಸಮ್ಮೇಳನ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ, ಬಟ್ ಆ ಸಮ್ಮೇಳನದಲ್ಲಿ ದ ಸ್ಥಳೀಯ ಕಾಲೇಜು ಮತ್ತು ದ ಶಾಲೆಯ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡೋ ಒಂದು ಇದು ನಾವು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಮಕ್ಕಳು ಒಂದು ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅವ್ರು ಬಂದು ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತಾರೆ. ಇವಾಗ ನಾನು ಕೊಡ್ತಾ ಇದ್ದೀನಿ, ಅದೇ ಥರ ಯಾವುದೇ ಕೆರೆ ಇಲ್ಲ, ಕೆರೆ ಸುತ್ತಮುತ್ತ ಅದೇ ಜಲನಯನ ಪ್ರದೇಶದಲ್ಲಿ ಯಾವ ರೀತಿ ಗಿಡಗಳಿದೆ ಮತ್ತು ಆ ಗಿಡಗಳಿಂದ ಏನು ಪ್ರಯೋಜನ, ಕೆರೆ ಕೆರೆ ನೀರು ಹೇಗಿದೆ ಅದನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಮತ್ತು ಅದು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿ ಅವ್ರು ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ಈ ರೀತಿಯ ಇದು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದು ಇಂಡಸ್ಟ್ರೀಲಿ ಮತ್ತು ಯೂನಿವರ್ಸಿಟಿಲಿ ಕೆಲಸ ಮಾಡೋದನ್ನು ನಾವು ಪರಿಸರದ ಬಗ್ಗೆ ಪ್ರತಿ ವರ್ಷ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಒಂದು ಕೋರ್ಸನ್ನು ಕೊಡ್ತಾ ಇದ್ದೀವಿ. ಓಕೆ, ಸೊ ಮತ್ತು ಯಾರಾದರೂ ಹಿರಿಯರು ನಮ್ಮನ್ನು ಬಿಟ್ಟು ಹೋದಾಗ ಅವರ ನೆನಪಿನಲ್ಲಿ ನಾವು ಫೈಕಸ್ ಗಿಡ, ಆಲ, ಅಶ್ವಥ ಆ ರೀತಿಯ ಸಸಿಗಳನ್ನು ಮಕ್ಕಳ ಮೂಲಕ ನಡೆಸ್ತೀವಿ. ಹಾಗಾಗಿ ನಾವು ಹಿರಿಯರನ್ನು ನೆನೆಸ್ಕೊಳ್ತೀವಿ, ಮತ್ತು ಹಸಿರು ಕವಚನ್ನು ನಾವು ಭೂಮಿ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಇದಿದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಸ್ಟಾಪ್ ಮಾಡ್ತೀನಿ. ನೀವು ಗೋಕರ್ಣಕ್ಕೆ ಹೋದಾಗ ಗೋಕರ್ಣದಲ್ಲಿ ಕೋಟಿ ತೀರ್ಥ ಅಂತ ಹೇಳಿ ಒಂದು ಇದಿದೆ, ಕೆರೆ ಇದೆ. ಸೊ ಆ ಕೆರೆ ಕಲ್ಮಶ ಆಗಿತ್ತು, ಪ್ರತಿ ಅಲ್ಲಿ ವಾಸನೆ ಬಹಳ ಬರ್ತಾ ಇದ್ದರಿಂದ ಸ್ಥಳೀಯ ಯುವಕರು ನನಗೆ ಬಂದರು. ಆಗ ನಾವು ಅಲ್ಲೋಗಿ ಅಭ್ಯಾಸ ಮಾಡಿದಾಗ ಅಲ್ಲಿ ಜನ ಅಲ್ಲಿ ಮಾಡುವ ಕಾರ್ಯಗಳಿಂದ ಅವರ ಕೆರೆ ಪ್ರದೂಷಣ ಆಗ್ತಾ ಇದೆ ಕಣ್ಣು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 14 ದಿವಸದ ತಿಥಿ ಇರ್ಬೋದು ಅಥವಾ ವರ್ಷದ ತಿಥಿ ಇರ್ಬೋದು, ಅದನ್ನು ಮಾಡಿಬಿಟ್ಟು ಆ ಪಿನ್ನಂತ ರಸ್ತ ಇದು ಅಕ್ಕಿದ ಇದೆಲ್ಲ ಅಲ್ಲೇ ವಿಸರ್ಜನೆ ಮಾಡ್ತಾಯಿದ್ರು. ಅದು ಕೊಳತು ಆ ವಾಸನೆ ಬರ್ತಾ ಇತ್ತು. ನಮ್ಮ ದೇಶದಲ್ಲಿ ನೀವು ಏನು ಬೇಕಾದ್ರೂ ಸ್ಟಾಪ್ ಮಾಡ್ಬೋದು, ಬೇಕಾದ ನೀರನ್ನು ಸ್ಟಾಪ್ ಮಾಡ್ಬೋದು, ಹಾಲನ್ನು ಸ್ಟಾಪ್ ಮಾಡ್ಬೋದು, ಬಟ್ ಈ ಥರ ಕೆಲಸಗಳನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಮಾಸ್ಕಲ್ಲಿ ಮೈಕ್ ಇರಬೇಕು, ಟೆಂಪಲಲ್ಲಿ ಮೈಕ್ ಇರಬೇಕು, ಅದೆಲ್ಲ ಇರಬೇಕು. ಸೊ ಅದನ್ನು ಸ್ಟಾಪ್ ಮಾಡೋದಕ್ಕೆ ಏನು ಸಾಧ್ಯ ಅಂತ ಹೇಳೋದಕ್ಕೆ ನಾವು ಅಲ್ಲಿಂದ ಪುರೋಹಿತರ ಹತ್ರ ಮಾತಾಡ್ಬೇಕು. ನಾವು ಏನು ಮಾಡ್ತೀವಿ ಅಂದರೆ ಪುರೋಹಿತರು ಹೇಳಿದೆ, ನೀವು ಅಲ್ಲಿ ವಿಸರ್ಜನೆ ಮಾಡುವಾಗ ನೀವು ಒಂದು ಮಂತ್ರನ ಉಚ್ಚರಿಸಿ ಮತ್ತು ಪ್ರತಿಯೊಂದು ಮನೆಯಿಂದ 20-25 ರೂಪಾಯಿಯಷ್ಟು ಸಂಗ್ರಹ ಮಾಡಿ. ಈಗ ಅದಕ್ಕೆ ಮಾಡ್ತಾ ಇರೋದ್ರಿಂದ ಪ್ರತಿ ತಿಂಗಳು 20-25 ಸಾವಿರ ರೂಪಾಯಿಯಷ್ಟು ಆದಾಯ ನಮಗಿದೆ. ಅದನ್ನು ಸ್ಥಳೀಯ ಒಂದು ಸಂಸ್ಥೆ ಕೊಡ್ತಾ ಇದ್ದೀವಿ. ಆ ಸಂಸ್ಥೆ 3 ಯುವಕರನ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಕೆಲಸ ಏನು ಅಂದರೆ ಈ ಕಳೆಯನ್ನು ತೆಗೆಯೋದು ಮತ್ತು ಇಲ್ಲಿರೋ ರೈಸ್ ಬಾಲ್ಸ್ ಇದೆಯಲ್ಲ ಮತ್ತು ಹಣ್ಣು ಇದೆಲ್ಲ ಹಾಕಿರ್ತಾರಲ್ಲ ಅದನ್ನು ಈ ಕೆರೆಯಿಂದ ತೆಗೆದು ಅಲ್ಲಿ ಗೋಶಾಲದಲ್ಲಿ ಗೋಗಳಿಗೆ ಕೊಡೋದು ಅದನ್ನು ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಮೀನು ಜಾತಿ ಮೀನನ್ನು ಅಲ್ಲಿ ಇಂಟ್ರಡ್ಯೂಸ್ ಮಾಡ್ತೀವಿ, ಅದು ಅನ್ನ ತಿನ್ನೋ ಮೀನು. ಹಾಗಾಗಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಕೆರೆ ನೀರು ಈ ರೀತಿ ಇದ್ದಿತ್ತು ಕಳೆದ 3-4 ವರ್ಷದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ನಮಗೆಲ್ಲರಿಗೂ ಗೊತ್ತು ಶಿವ ಭೂಮಿ ಬಂದಾಗ ಜನ ನಮಗೆ ಸಿಕ್ತು ಅಂತ. ಆದರೆ ಆ ಶಿವನಿಗೆ ನಾವೆಲ್ಲ ಭೇಟಿ ಆಗೋ ಮುಂಚೆ ಪ್ರತಿ ದಿವಸ ಕಲುಷಿತ ನೀರಿನ ಅಭಿಷೇಕ ಆಗ್ತಾ ಇದೆ. ಈಗ ಕಳೆದ 3 ವರ್ಷದಲ್ಲಿ ಒಳ್ಳೆಯ ನೀರಿನ ಅಭಿಷೇಕ ಆಗ್ತಾ ಇದೆ ಅಂದರೆ ತಮಗೆಲ್ಲ ಗೊತ್ತಿರಬೇಕು ಒಳ್ಳೆಯ ನೀರಿನ ಅಭಿಷೇಕ ಆಗಿದೆ ಶಿವನ ಬಹಳ ಮತ್ತು ಅವನ ಎದುರುಗಡೆನೇ ನಿಂತ್ಕೊಂಡಿದ್ದಾನೆ ಗಣೇಶ. ಸೊ ಅವರಿಬ್ಬರಿಗೂ ಭಾಳ ಖುಷಿ ಆಗಿದೆ. ಸೊ ಹಾಗಾಗಿ ಕಳೆದ 3-4 ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಬಹಳಷ್ಟು ಪ್ರಸಿದ್ಧಿನೂ ಆಗೋದಕ್ಕೆ ಮೂಲ ಕಾರಣ ನಾವು ಈ ರೀತಿಯ ಟೆಕ್ನಾಲಜಿನ ಸೊಸೈಟಿಗೆ ಅಷ್ಟೇ ಅಲ್ಲ ಜನಕ್ಕೆ ಅಷ್ಟೇ ಅಲ್ಲ ದೇವರಿಗೂ ಕೊಟ್ಟಿದೆ. ಸೊ ಇವಾಗ ಪ್ರತಿಯೊಬ್ಬರನ್ನು ಹ್ಯಾಪಿಯಾಗಿದ್ದಾರೆ ನಮ್ಮ ಇದು. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ.